ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಿಮ್ಮ ನೆಚ್ಚಿನ ಓಂಕಾರ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ ವೀಕ್ಷಕರೆಲ್ಲರಿಗೂ. ಇಂದು ಎಲ್ಲರಿಗೂ ತಿಳಿದಿರೋ ಹಾಗೆ ಮಂಗಳಪ್ರದವಾದಂಥ ಮಂಗಳವಾರ. ಮಂಗಳವಾರದಂದು ವಿಘ್ನ ನಿವಾರಕ ವಿಘ್ನೇಶ್ವರನನ್ನ ಮೊರೆ ಹೋಗೋಣ, ಎಲ್ಲರೂ ಆತನನ್ನ ಸ್ಮರಿಸೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಆರಂಭಿಸೋ ಸಮಯ ಆಗಿದೆ. ಗುರುಜಿಯವರು ಆಗಮಿಸಿದ್ದಾರೆ. ಇಂದು ಸಾಕಷ್ಟು ವಿಶೇಷ ಮಾಹಿತಿಯನ್ನ ನಮ್ಮೆಲ್ಲರಿಗೋಸ್ಕರ ತಿಳಿಸ್ಕೊಡ್ಲಿಕ್ಕೆ ಅಂತ ತಂದಿದ್ದಾರೆ. ಹಾಗಿದ್ರೆ ಬನ್ನಿ ಗುರುಜಿಯವ್ರನ್ನ ಬರಮಾಡ್ಕೊಂಡ್ಬಿಡೋಣ. ಶ್ರೀಯುತರು, ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಧಾರ್ಮಿಕ ಚಿಂತಕರು, ಸದಾದೇವಿ ಔಪಾಸಕರು, ತೇಜೋಮಂದಿ, ರಮಲಶಾಸ್ತ್ರ, ಸ್ವರಶಾಸ್ತ್ರದಲ್ಲಿ ಪ್ರಾವೀಣ್ಯತೆ ಹೊಂದಿರುವ ದೇವಿಶ್ರೀ ಸಂಸ್ಥಾನದ ಸಂಸ್ಥಾಪಕರು ಹಾಗೂ ದೇವಿಶ್ರೀ ಜ್ಯೋತಿ ಪತ್ರಿಕೆಯ ಪ್ರಧಾನ ಸಂಪಾದಕರು ಆಗಿ ಕಾರ್ಯನಿರ್ವಹಿಸಿರುವಂತಹ ಶ್ರೀ ಶ್ರೀ ದೇವಿಶ್ರೀ ಗುರುಜಿಯವರು, ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಬ್ರಹ್ಮೋಸ್ಮಿ ಗುರುಜಿ. ಮೊದಲಿಗೆ ಪಂಚಾಂಗ ಶ್ರವಣ. ಗುರುಬ್ರಹ್ಮ, ಗುರುವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇ ಪುರೋಹಿಣಾಂ, ನಿಧೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಹರಿಹಿ ಓಂ. ಯಾ ದೇವೀ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾಃ, ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವೀ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾಃ, ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವೀ ಸರ್ವಭೂತೇಷು ವಿದ್ಯಾರೂಪೇಣ ಸಂಸ್ಥಿತಾಃ, ನಮಸ್ತಸ್ಯೈ 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 ನಮೋ ನಮಃ. ಹರಿಹಿ ಓಂ. ವಿಜಯನಾಮ ಸಂವತ್ಸರ, ದಕ್ಷಿಣಾಯನ, ಮಾರ್ಗಶಿರ ಮಾಸ, ಪಕ್ಷ ಚತುರ್ಥಿ, ಶುಕ್ಲಪಕ್ಷ, ಹೇಮಂತ ಋತು, ಧನುರ್ಮಾಸ ವಿಶೇಷತಃ. ಅಂತಂದ್ರೆ ಈ ದಿನ ಮಾರ್ಗಶಿರ ಮುಕ್ತಾಯ ಆಗಿ ಉಪರಿ ಧನುರ್ಮಾಸ ಪ್ರಾರಂಭ ಆಗಿ ಪುಷ್ಯ ಮಾಸ ಅಂತ ಹೇಳ್ತೀವಿ. ವಿಶೇಷತಃ ಜ್ಯೇಷ್ಠ ನಕ್ಷತ್ರ ಮಂಗಳವಾರ ಗಂಡಯೋಗ ವೃದ್ಧೀಕರಣ ವಿಶೇಷ, ತುಂಬ ಜಾಗ್ರತೆ ಇರಬೇಕು. ಈ ದಿನ 31 ಬೇರೆ, ಇನ್ನು ಜಾನ್ವರಿ ನಾಳೆ. ನಮಗೆಲ್ಲರಿಗೂ ಗೊತ್ತು, ಕ್ಯಾಲೆಂಡರ್ ಎಲ್ಲ ಮನೆಯಲ್ಲೂ ಬದಲಿಸ್ತಾರೆ. ನಾಳೆ ನೀವು ಬದಲಿಸ್ತೀರಿ, ನಾನು ಬದಲಿಸ್ಬೇಕು. ಆದರೆ ನನಗೆ ಪಂಚಾಂಗ ಡೈಲಿ ನೋಡೋದ್ರಿಂದ ಅದೇ ಪಂಚಾಂಗ ಇರುತ್ತೆ. ಪಂಚಾಂಗ ನಾನು ಮೇಗೇನೆ ಬದಲಿಸೋದು. ಯಾಕೇಳಿ, ನನಗೆ ಹೊಸ ವರ್ಷ ಯಾವತ್ತು, ಯುಗಾದಿ ಹಬ್ಬಕ್ಕೆ. ನಾನು ಸನಾತನ ಧರ್ಮದವನು, ನಾನು ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥವನು. ಯಾರೋ ಬಂದರು ಬಿಳಿ ಜಿರಳೆಗಳು, ಇಲ್ಲಿ ಬಂದು ಆಳ್ವಳಿಕೆ ಮಾಡಿದ್ರು ಅಂತ ಹೇಳಿ ಅವ್ರ ಕ್ಯಾಲೆಂಡರ್ ಜಾನ್ವರಿಯಿಂದ ಡಿಸೆಂಬರ್ವರೆಗೂ ಮಾಡಿದ್ರು ಅಂತ ಹೇಳಿ ಮಾಡಿದ್ರು. ಅದಕ್ಕೆ ಅವತ್ತಿಂದ ಇವತ್ತಿನ ತನಕ ಜನವರಿ 1 ಅಂತ ಹೇಳಿ ಮಾಡ್ತಾರೆ. ಇನ್ನು ಕೆಲವರು ಇದ್ದಾರೆ, ಅವ್ರಿಗೆ ಏನು ಹೇಳಬೇಕು ಗೊತ್ತಿಲ್ಲ, ಬೈಬೇಕು, ಹೊಗಳ್ಬೇಕು, ಅವ್ರ ಪಾದ ಪೂಜೆ ಮಾಡಬೇಕು, ಏನೋ ಒಂದು. 31 ರಾತ್ರಿ ಆಯ್ತಂದ್ರೆ ರಾತ್ರಿ 12 ಅಚ್ಚು ಕ್ಯಾಂಡ್ಲು, ಕಟ್ ಮಾಡು ಕೇಕು, ಡ್ಯಾನ್ಸ್ ಏನು, ವೈಯಾರ ಏನು, ಏನೋ ಫಾರಿನಲ್ಲಿ ಹುಟ್ಟಿಲ್ ಬಂದಿರೋ ಥರ, ಅಥವಾ ಅವ್ರು ಅಲ್ಲೇ ಹುಟ್ಟು ಬೆಳೆದಿರೋ ಥರ ಅವ್ರ ಕಲ್ಚರ್ ಅದು. ಹೊಸ ವರ್ಷ ಖಂಡಿತವಾಗ್ಲೂ ನಮಗೆ ಹೊಸ ವರ್ಷ ನಮಗಲ್ಲ, ಜಸ್ಟ್ ಕ್ಯಾಲೆಂಡರ್ ಪ್ರತಿ ತಿಂಗಳು ಚೇಂಜ್, ಪ್ರತಿ ಮಾಸನೂ ಚೇಂಜ್ ಮಾಡ್ತೀವಿ ನಾವು. ಒಂದು ಪೇಪರ್ನ ಕಿತ್ಬಿಡ್ತಾ ಹಾಕ್ತೀವಿ, ದಿನಾನೂ ಹೊಸ ವರ್ಷ ಮಾಡಿ ನೀವು. ಪ್ರತಿನಿತ್ಯವೂ ಹೊಸ ವರ್ಷನೇ ಆ ರೀತಿ ನೋಡಿದ್ರೆ, ಪ್ರತಿ ದಿನವೂ ಹೊಸ ವರ್ಷನೇ ಆ ರೀತಿ ನೋಡಿದ್ರೆ, ನಮಗೆ ಪ್ರತಿನಿತ್ಯವೂ ಹೊಸತು ಹೊಸತು ಹೊಸದನ್ನು ಕಾಣ್ತಾನೇ ಹೋಗ್ತೀವಿ. ಒಂದೊಂದು ಕ್ಷಣ, ಒಂದೊಂದು ನಿಮಿಷ, ಒಂದೊಂದು ಒಂದೊಂದು ಪರ್ಟಿಕ್ಯುಲರ್ ಸೆಕೆಂಡು ಕೂಡ ನಮಗೆ ಜೀವನದಲ್ಲಿ ಹೊಸದೇ, ಹೋಗಿದ್ದು ಮುಂದೆ ಬರಲ್ಲ, ಎಲ್ಲವೂ ಹೊಸದೇ. ಹಾಗೆ ನಮಗೆ ಈ ಹೊಸ ವರ್ಷದ ಹಬ್ಬದ ಆಚರಣೆ, ಅದು ಬ್ರಿಟಿಷ್ ಸಂಪ್ರದಾಯ, ವೆಸ್ಟರ್ನ್ ಕಲ್ಚರ್ ನಮಗಲ್ಲ, ಅದು ಪರಕೀಯರ ಒಂದು ದಿಂದ ನಾವು ಅದನ್ನು ಬೆಳೆಸ್ತಾ ಹೋಗ್ತೀವಿ. ಅದೇನು ದೊಡ್ಡ ವಿಚಾರ ಅಲ್ಲ ಬಿಡಿ. ಪರಕೀಯರು ಬಂದರೂ ನಮ್ಮನ್ನು ಸಾಕಷ್ಟು 100 ವರ್ಷ ಆಳ್ವಳಿಕೆ ಮಾಡಿದ್ರು, ಇವಾಗಲೂ ಸಹ ಆಳ್ವಳಿಕೆಗೆ ಅವ್ರನ್ನ ಇಟ್ಬಿಟ್ಟಿದ್ದೀವಿ. ನಮ್ಮ ಆಚರಣೆ ಎಲ್ಲ ಗೊತ್ತಾಗ್ತಿದೆಯಲ್ಲ, ಯಾರ ಮನೇಲಿ ಎಷ್ಟು ಮನೆಗಳಲ್ಲಿ ಇಟ್ಕೊಂಡಿದ್ರಿ ಪಂಚಾಂಗದ ರೂಪದಲ್ಲಿ ಕ್ಯಾಲೆಂಡರ್ ಇಲ್ಲ. ಅಷ್ಟೇ ಯಾಕೆ, ನಾನೇ ಮಾಡಿಸ್ಕೊಡ್ತಿದ್ದೀನಿ ಕ್ಯಾಲೆಂಡರ್ ಬದಲಿಸ್ಬೇಕಲ್ಲ. ಇನ್ನೇನು ಜನರಿಗೆ ಅದೇ ಬೇಕು, ನಾವು ಅದನ್ನೇ ಹೇಳಬೇಕು.
ಆದ್ರಿಂದ ಈ ಒಂದು ಹೊಸ ವರ್ಷ ಈ ದಿನ ಗಂಡ ಯೋಗದಲ್ಲಿ ಪ್ರಾರಂಭ ಆಗಿದೆ. ಈ ಗಂಡ ಯೋಗದಲ್ಲಿ ಪ್ರಾರಂಭ ಆಗಿರೋದನ್ನ ಈ ದಿನ ಹೊರಗಡೆ ಹೋಗ್ತಿರಲ್ಲ ನೀವು, ಕೇಕ್ ಕಟ್ ಮಾಡಕ್ಕೆ, ರಿಬ್ಬನ್ ಕಟ್ ಮಾಡಕ್ಕೆ, ಅಥವಾ ರಾತ್ರಿ ಇನ್ನಿತರ ಪಟಾಕಿ ಹಚ್ಚೋದೋ, ಅಥವಾ ಇಲ್ಲೇ ನಮ್ಮ ಬ್ರಿಗೇಡ್ ರೋಡಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಮಾಡಿ ರಾತ್ರಿ ಏನೇನೋ ಮಾಡ್ತಿರ್ತಾರೆ, ಹೈರಾಣ, ನೋಡೋಂಗಿಲ್ಲ ಹೇಳೋಂಗಿಲ್ಲ. ಆ ರೀತಿ ಎಲ್ಲ ಅದಕ್ಕೆ ಗೌರ್ಮೆಂಟ್ ಸಪೋರ್ಟ್ ಬೇರೆ, ಸೆಕ್ಯೂರಿಟಿ ಬೇರೆ, ಲಕ್ಷ ಲಕ್ಷ ಖರ್ಚು. ಇನ್ನು ಅದು ಎಷ್ಟು ಜನ ಹೆಣ್ಮಕ್ಳ ಜೀವನ ಹಾಳು ಮಾಡ್ತಾರೆ ಇವತ್ತು, ಅದು ಬಿಟ್ಬಿಟ್ಟು ಇನ್ನು ಡಿ ಜೆ ಮತ್ತೊಂದು ಇನ್ನೊಂದು ಮ್ಯೂಸಿಕ್ಸ್, ಎಷ್ಟು ಕೋಟಿ ಯಾರಿಗೆ ಇನ್ಕಮ್ಮೋ ಯಾರಿಗೆ ಲಾಸೋ ಗೊತ್ತಿಲ್ಲ. ಇವೆಲ್ಲ ಹಾಳು ಮಾಡೋ ಪ್ರವೃತ್ತಿ. ನಾವು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಒಂದು ಉದ್ದರಣೆ ತೀರ್ಥ ಕೊಟ್ರೆ, ಅಯ್ಯೋ ನನಗೆ ಇದು ಪಂಚಾಮೃತ, ಇದು ಕುಡಿದ್ರೆ ನೆಗೆಟಿವ್ ಆಗ್ಬಿಡುತ್ತೆ. ತುಳಸಿ ತೀರ್ಥ ಕೊಟ್ರೆ ಗಂಟ್ಲು ಹಿಡ್ಕೊಂಡ್ಬಿಡುತ್ತೆ. ಇನ್ಫೆಕ್ಷನ್ ಆಗ್ಬಿಟ್ರೆ ತೀರ್ಥಕ್ಕೆ ಏನೋ ನೀರು ಹಾಕಿರ್ತಾರಂತೆ, ಅದು ಕುಡಿದ್ರೆ ಇನ್ಫೆಕ್ಷನ್ ಆಗ್ಬಿಡುತ್ತೆ. ನನಗೆ ಕೋಪ ಬರ್ತಿದೆ ಈಗ. ಅದೇ ಗ್ಲಾಸ್ ತುಂಬ ಹಾಕೊಂಡು ಗಂಟ್ಲು ತುಂಬ ಕುಡಿದ್ರೆ ದಾರಿ ಪೂರ್ತಿ ರೋಡಾಗಿ ಬೇರೆಯವ್ರು ತುಳ್ಕೊಳ್ಳೋ ಥರ ವಾಂತಿ ಮಾಡಿದ್ರೆ ಅದು ಇನ್ಫೆಕ್ಷನ್ ಆಗಲ್ಲ. ಮೈಯೆಲ್ಲ ಬಿಚ್ಚಾಕೊಂಡು ಓಡಾಡ್ತಿರ್ತೀರಿ ಅರ್ಧಂಬರ್ಧ, ಅವಾಗ ನಿಮ್ಗೆ ಇನ್ಫೆಕ್ಷನ್ ಆಗಲ್ಲ. ಇದೇನೋ ತುಳಸಿ ತೀರ್ಥ ಕುಡಿದ್ರೆ ಇನ್ಫೆಕ್ಷನ್, ಬೇರೆದ್ ಕುಡಿದ್ರೆ ಇನ್ಫೆಕ್ಷನ್ ಇಲ್ಲ. ನಿಮ್ಗೆ ಏನ್ ಮಾಡೋದು, ನೀವು ಹುಟ್ಟಿರೋದೇ ಅದರಲ್ಲಿ ಅನ್ಸ್ಬಿಟ್ಟಿದೆ. ಅಪ್ಪ ಅಮ್ಮ ನ್ಯಾಯವಾಗಿದ್ದಿರ್ತಾನೆ ನಿಮ್ಮನ್ನ, ಅವ್ರು ನ್ಯಾಯವಾಗಿದ್ರೆ ಇವರು ನ್ಯಾಯವಾಗಿರ್ತಾರೆ. ಅವರೇ ಈ ರೀತಿ ಆದಿ ತಪ್ಪದಾಗ ಇನ್ ಮಕ್ಳು ಇನ್ನೇನ್ ಮಾಡ್ತಾರೆ? ಒಂದು ವಿಚಾರ ಹೇಳ್ಬಿಡ್ತೀನಿ ಕೇಳಿ. ಭಾರತ ದೇಶವ್ರು ಈ ಕಡೆ ಬಂದು ಎಷ್ಟೋ ಜನ ಸೀರೆಗಳು ಉಟ್ಕೊಂಡು ಓಡಾಡೋದು ಪ್ರಾಕ್ಟೀಸ್ ಮಾಡಿದ್ದಾರೆ. ಅಂತಂದ್ರೆ ನಮ್ಮ ಸನಾತನ ಹಿಂದೂ ಧರ್ಮಕ್ಕೆ ಅಷ್ಟು ಗೌರವ ಇದೆ. ನಾವೇನ್ ಮಾಡ್ತಿದ್ದೀವಿ, ಬೇರೆಯವ್ರದ್ದು ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ತಗೊಂಡು ಓಡಾಡ್ತಿದ್ದೀವಿ. ಈಗ ನೀವು ಹಾಕ್ಕೊಳ್ಳಿ, ನಾನು ಬೇಡ ಅಂತ ಹೇಳ್ತಿಲ್ಲ, ಆದ್ರೆ ಅದನ್ನ ಸಂಸ್ಕೃತಿ ಅಂತ ನೀವು ಮಾರ್ಪಾಡು ಮಾಡ್ಕೋಬೇಡಿ. ನಮ್ಮ ಸಂಸ್ಕೃತಿನ ಅವಾಗವಾಗ ನೆನಪು ಮಾಡ್ಕೊಳ್ಳಿ. ನಮ್ಮ ಸಂಸ್ಕೃತಿ ಏನು, ನಮ್ಮ ಹಿಂದೂ ಸಂಪ್ರದಾಯ ಅಂದ್ರೆ ಏನು ಅಂತ ನಾನು ಎಷ್ಟೋ ಸಲ ಹೇಳ್ತಿದ್ದೀನಿ. ನಮ್ಮ ಭಾರತ ದೇಶದಲ್ಲಿ ಹುಟ್ಟೋದೇ ನಮ್ಮ ದೊಡ್ಡ ಪುಣ್ಯ. ಶ್ರೀರಾಮ ಹುಟ್ಟಿರೋದಿಲ್ಲಿ, ಶ್ರೀಕೃಷ್ಣ ಹುಟ್ಟಿರೋದಿಲ್ಲಿ, ಬ್ರಹ್ಮ ವಿಷ್ಣು ಮಹೇಶ್ವರನ ಹಿಡಿದು ಜಪ ಮಾಡಿರೋಂತ ಸ್ಥಳ. ಎಷ್ಟೋ ಪುಣ್ಯ ತೀರ್ಥಗಳಿಲ್ಲಿ ಹರಿತಾ ಇದೆ, ಎಷ್ಟೋ ದೇವಾಲಯಗಳಿದೆ. ನಿತ್ಯ ಆಧ್ಯಾತ್ಮಿಕರನ್ನ ನಾವು ಇದು ಮಾಡ್ತಿದ್ದೀವಿ. ಇದು ವಿದೇಶಗಳಲ್ಲಿ ಎಲ್ಲೂ ಇಲ್ಲ, ಯಾವ ದೇಶದಲ್ಲಿ ಯಾವ ಪುಣ್ಯಾತ್ಮನ ಹುಟ್ಟಿಲ್ಲ. ಎಲ್ಲಿ ಇಲ್ಲಿ ಹುಟ್ಟಿರೋರೆ. ರಾಮರಾಜ್ಯ ಇದು, ರಾಮ ಆಳಿರತಕ್ಕಂಥ ರಾಜ್ಯ, ಶ್ರೀಕೃಷ್ಣನ ರಾಜ್ಯ ಇದು. ಇಂಥ ರಾಜ್ಯದಲ್ಲಿ ನಾವು ಹುಟ್ಟಿರ್ಬೇಕಾದ್ರೆ ಈ ನಮ್ಮ ಸಂಸ್ಕೃತಿಯನ್ನು ಯಾವ ರೀತಿ ತೋರಿಸ್ಬೇಕು? ಅವ್ರಿಗೆ ಅವಮಾನ ಥರ ಮಾಡೋದು ನಡ್ಕೊಂಡ್ರೆ ನಮ್ಗೆ ಒಳ್ಳೇದಾಗುತ್ತೆ? ಯಾಕೆ ಬರಬಾರ್ದು ರೋಗಗಳು ಬರ್ತಿದೆ ಈಗ? ಯಾಕೆ 100 ವರ್ಷ 120 ವರ್ಷ 100 ವರ್ಷ 150 ವರ್ಷ 200 ವರ್ಷ ಬದುಕಿರುವಂಥ ಇತಿಹಾಸಗಳಿರೋರು ಈ ಕೇವಲ 50 ವರ್ಷದ ಅರ್ಧದಲ್ಲಿ ಆಕ್ಸಿಡೆಂಟ್ ಆಗ್ಸೋದು ತೊಗ್ತಾರೆ? ಯಾಕೆ ಹಿಂಗೆಲ್ಲ ಆಗ್ತಿದೆ? ಮಾತಿಗೆ ಮುಂಚೆ ಹೃದಯ ರೋಗ, ಒಬ್ಬನಿಗೆ ಬಿ ಪಿ, ಒಬ್ಬನಿಗೆ ಶುಗರು, ಮತ್ತೊಬ್ರು ಇನ್ನೊಂದು ಯಾಕೆ ಹಿಂಗಾಗ್ತಿದೆ ಅಂದರೆ ನಮ್ಮ ಸಂಸ್ಕೃತಿಯನ್ನು ಎಲ್ಲ ಮರ್ತೋಗ್ತಾ ಇದ್ದೀವಿ. ನೀವು ಕೇಳ್ಬೋದು, ಗುರುಗಳೇ ನಾನು ಡೈಲಿ ದೇವ್ರ ಪೂಜೆನೇ ಮಾಡ್ತೀನಿ, ನಾನು ಡೈಲಿ ನಾನು ಚೆನ್ನಾಗಿ, ನನ್ನ ಗಂಡನಿಗೆ 30 ವರ್ಷಕ್ಕೆ ಶುಗರ್ ಬಂತಲ್ಲ, ಅವ್ರೇನು ಸಂಸ್ಕೃತಿ ಬಿಟ್ಬಿಟ್ಟಿದ್ರಾ? ಈ ರೀತಿ ಉಚ್ಚ ಪ್ರಶ್ನೆಗಳು ನೀವು ಯೋಚನೆ ಮಾಡ್ತಿದ್ರ? ಈಗ ಅದು ಕರ್ಮಕ್ಕೆ ಬಂದಿದೆ. ಹೋದ ಜನ್ಮದ ಕರ್ಮವನ್ನು ಅನುಭವಿಸ್ಲಿಕ್ಕೆ ಹುಟ್ಟಿದ್ರಿ, ಆ ಕರ್ಮಕ್ಕೆ ಅದು ಬಂದಿದೆ. ಆದರೆ ಈಗ ನಿಮ್ಮ ಮಕ್ಕಳಿಗೆ ಇವಾಗಲೇ ಕರ್ಮ ತೋರಿಸ್ತಿದ್ರ, ಅದು ಕೊನೆಯಲ್ಲಿ ಅನುಭವಿಸ್ತಾರೆ ಅವರು. ಭಗವಂತ ಒಂದನ್ನು ಕೊಟ್ಟು ಒಂದನ್ನು ತಗೊಂತಾನೆ. ಆಯ್ತು, ನಿಮ್ಗೆ ಅನಾರೋಗ್ಯ ಕೊಟ್ಟ, ಆಸ್ತಿ ಅಂತಸ್ತು ಐಶ್ವರ್ಯ ಕೊಟ್ಟಿದ್ದಾನೆ, ದಾನ ಧರ್ಮ ಪ್ರವೃತ್ತಿ ಕೊಟ್ಟಿದೆ, ಆದರೆ ನೀವು ದಾನ ಧರ್ಮನೇ ಮಾಡಲ್ವೇ? ಇಲ್ಲ. ನನಗೆ ಗೊತ್ತು, ಎಷ್ಟೋ ಜನ ನಮ್ಮ ಆಶ್ರಮಕ್ಕೆ ಬರ್ತಾರೆ, ಗುರುಗಳೇ ನನಗೆ 18 ಕೋಟಿ ಬರುತ್ತೆ ತಿಂಗಳಿಗೆ, ಬಾಂಬೆಯಿಂದ ಬರ್ತಾರೆ ಹುಡ್ಕೊಂಡು, ಆಂಧ್ರ ಹೈದರಾಬಾದಿಂದ ಬರ್ತಿದ್ದಾರೆ ಅಪಾಯಿಂಟ್ಮೆಂಟ್, ದಿನಕ್ಕೆ 1 ಲಕ್ಷ ಕೊಡ್ತೀವಿ, ನಮ್ಗೆ 1/2 ಗಂಟೆ ಮಾತಾಡಿ ಅಂತಾರೆ. ನಮ್ಗೆ ಸಾಧ್ಯ ಇಲ್ಲ ಅಂತ ಅವ್ರ ಹತ್ರ ಮಾತಾಡಿ. ಅವ್ರು ಹೇಳೋದು ಒಂದೇ, 5 ಕೋಟಿ 10 ಕೋಟಿ 18 ಕೋಟಿ ನಂಗೆ ಬಾಡಿಗೆ ಬರುತ್ತೆ, ಆದರೆ ನಂಗೆ ತಿನ್ನಕ್ಕೇ ಆಗಲ್ಲ ಊಟ, ನನ್ನ ಮನಸ್ಸು ನೆಮ್ಮದಿ. ಎಷ್ಟು ದುಡ್ಡು ಬಂದರೆ ನೆಮ್ಮದಿ ಇಲ್ಲದೆ ಹೋದ್ಮೇಲೆ ಈ ನೆಮ್ಮದಿ ತಗೊಳ್ಳೋವಂಥದ್ದು ನಿಜವಾಗ್ಲೂ ಆಧ್ಯಾತ್ಮಿಕತೆಯಲ್ಲಿ ಮಾತು ಬಿಟ್ಟರೆ ಬೇರೆ ಇನ್ನೊಂದಲ್ಲಿಲ್ಲ. ಆ ಆಧ್ಯಾತ್ಮಿಕತೆ ನಮ್ಮ ಭಾರತ ದೇಶದ್ದು, ಇದು ನಮ್ಮ ಸೊತ್ತು, ಇದನ್ನು ಅಳವಡಿಸ್ಕೊಳ್ಳಿ ನಿಮ್ಮ ಜೀವನದಲ್ಲಿ. ಮುಂದೆ ಇದೆ ಮಾತಾಡ್ತೀನಿ. ವೀಕ್ಷಕರೆಲ್ಲರಿಗೂ ಇನ್ನ ಸಾಕಷ್ಟು ಮಾಹಿತಿ ಮಾರ್ಗದರ್ಶನವನ್ನ ಗುರುಜಿ ಅವರು ನೀಡ್ತಾರೆ, ಬನ್ನಿ ಕೇಳೋಣ. ಗುರುಜಿ, ನೀವು ಮಾರ್ಗದರ್ಶನ ಅಂತ ಹೇಳ್ತಿದ್ರಿ, ನಮ್ಮ ವೀಕ್ಷಕ ಬಾಂಧವರೆಲ್ಲರೂ ಗುರುಗಳು ಬೆಳಗ್ಗೆನೆ ಏನೋ ಕೋಪ ಮಾಡ್ಕೊಂಡು ನಮ್ಗೆ ಉಪದೇಶ ಮಾಡ್ತಿದ್ದಾರೆ ಅಂತ ಅನ್ಕೋಬಹುದು. ಮಾರ್ಗದರ್ಶನ ಅಂತಂದ್ರೆ ನಿಮ್ಮನ್ನ ಜೀವನದ ಒಂದು ಮಾರ್ಗ ದರ್ಶನ ತೋರಿಸ್ಕೊಡ್ತಿದ್ವಿ. ನಿಮ್ಮ ಕನ್ನಡಿ ಹೇಗಿದೆ, ಹೇಗೆ ನಡ್ಕೊತಾ ಇದ್ರಿ, ಏನ್ ಮಾಡ್ತಿದ್ದೀರಿ, ನಮ್ಮ ಮನಸ್ಸು ಮುಖದ ಭಾವನೆ ಮೇಲೆ, ಮುಖದ ಭಾವನೆ ಪರರ ಕಣ್ಣಿನ ಮೇಲೆ, ಕಣ್ಣಿಗೆ
ಆ ಕಣ್ಣಿನ ಭಾವನೆಗಳು ಅವರ ಮನಸ್ಸಿಗೆ, ನೋಡಕ್ಕೆಲ್ಲವೂ ಚಂದ, ಮಾಡಲಿಕ್ಕೆಲ್ಲವೂ ಚಂದ, ಆದರೆ ಅದು ಅರ್ಥ ಎಲ್ಲ ತಿಳ್ಕೊಂಡ್ಬಿಟ್ರೆ ಎಲ್ಲವೂ ಕೆಟ್ಟಿತ್ತು, ಯಾವುದರಲ್ಲೂ ಚಂದ ಇಲ್ಲ. ನಾನು ಹೇಳ್ತಿದ್ದೆ ಭಾರತ ಭೂಮಿ ಬಗ್ಗೆ, ಇದು ರಾಮರಾಜ್ಯ, ಇದು ಭಗವಂತ ಹುಟ್ಟಿರೋ ಇಂಥ ಪುಣ್ಯ ಜನ್ಮ ಪುಣ್ಯ ಭೂಮಿಯಲ್ಲಿ ನಾವು ಜನ್ಮ ಎತ್ತಿರೋದೇ ಮಹಾಭಾಗ್ಯ. ನಾವು ಇಲ್ಲಿಂದ ಕಾಶಿಗೆ ಹೋಗ್ತೀವಿ, ಏನಕ್ಕೆ ಹೋಗ್ತೀವಿ ಹೇಳಿ? ಕಾಶಿಗೆ ಹೋಗೋದೇನಕ್ಕೆ? ನಾವು ಇಲ್ಲಿಂದ ಪುಣ್ಯಕ್ಷೇತ್ರ, ಆ ಭಗವಂತನ ದರ್ಶನ ಮಾಡಿದ್ರೆ ಏನೋ ಮಾಡಿದ್ದು ಮಾಡದೇ ಇರೋ ಪಾಪಗಳೆಲ್ಲ ಹೋಗುತ್ತೆ, ಭಗವಂತನ ನಮ್ಗೆ ಇದಾಗ್ತಾನೆ, ನಮ್ಮ ಶಕ್ತಿಗಳು ಜಾಸ್ತಿ ಆಗುತ್ತೆ ನಮ್ಮ ಜೀವನದಲ್ಲಿ, ಈ ರೀತಿ ಕೆಲವರು. ಇನ್ನು ಕೆಲವರು ಮೋಕ್ಷನೇ ಬೇಗ ಸಿಗ್ಲಿನಪ್ಪ, ತೀರ್ಥಕ್ಷೇತ್ರಗಳು ಹೋಗೋದು ಅದಕ್ಕೆ. ಕಾಶಿಗೆ ಹಳೆ ಕಾಲದಲ್ಲಿ ಹೇಳ್ತಿದ್ರಲ್ಲ, ತಂದೆ ತಾಯಿಗಳು ಹೋಗ್ಬೇಕಾದ್ರೆ ಕೊನೆ ಹಂತವಾಗಿ ಹೋಗ್ಬಿಡಿ, ಮೋಕ್ಷ ಸಿಗುತ್ತೆ ಅಲ್ಲಿ ಹೋಗಿ ಬಂದ್ಮೇಲೆ ಅಂತ. ನಾನು ಬುದ್ಧಿ ಬಂದಾಗಿಂದ ನಾನು ಹೋಗ್ತಾನೆ ಇದ್ದೀನಿ, ಅಲ್ಲಿಗೆ ಹೋಗ್ತಾನೆ ಇದ್ದೀನಿ. ನಾನು ಸಣ್ಣ ಸಣ್ಣ ಮಕ್ಕಳು 5 ವರ್ಷ 6 ವರ್ಷದ ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ದೀನಿ ನಾನು ಪುಣ್ಯಕ್ಷೇತ್ರ. ಆದರೆ ಅಲ್ಲಿ ಹುಟ್ಟಿರೋ ಜನ ಇನ್ನೆಷ್ಟು ಪುಣ್ಯವಂತರು, ಯಾವಾಗಲೂ ಅಲ್ಲೇ ಇರ್ತಾರೆ. ನನಗೆ ಅದೇ ಆಸೆ, ಯಾವಾಗ ನನ್ನ ಮುಂದಿನ ಜನ್ಮ ಅಂತ ಇನ್ನೊಂದು ಇದ್ರೆ ನಾನು ಯಾವುದಾದ್ರೂ ಇಂಥ ಕಾಶಿ ಕ್ಷೇತ್ರದಲ್ಲೋ ಹಿಮಾಲಯದಲ್ಲೋ ಹುಟ್ಬಿಡ್ಬೇಕಪ್ಪ. ಅಂತಂದ್ರೆ ಅವ್ರು ಎಷ್ಟು ಪುಣ್ಯವಂತರು ಅಂತಂದ್ರೆ, ಅವರ ಪೂರ್ವಾದಿತ ಕರ್ಮ ಫಲಗಳನ್ನು ನಿರ್ಧರಿಸಿ ಆ ಭಗವಂತ ಎಲ್ಲಿ ಹುಟ್ಟಬೇಕು ಅಂತ ಮಾಡ್ತಾನೆ. ಆದರೆ ನಾವು ಭಾರತ ದೇಶದಲ್ಲೇ ಹುಟ್ಟಿ ಏನೋ ಹಿಂದಿನ ಜನ್ಮದ ಪುಣ್ಯಫಲ, ಈ ಜನ್ಮದಲ್ಲಿ ಹುಟ್ಟಿ ನಾವು ಇಲ್ಲಿ ಬೆಳೀತಾ ಇರಬೇಕಾದ್ರೆ, ಈ ರೀತಿ ಹಿಂಗಾಗ್ತಿರ್ಬೇಕಾದ್ರೆ, ನಾವು ನಮ್ಮ ಸಂಸ್ಕೃತಿನ ಬಿಟ್ಟು ಪರರ ಸಂಸ್ಕೃತಿಯನ್ನು ನಾವು ಫಾಲೋ ಮಾಡಿದ್ರೆ ಅದು ಮಹಾಪಾತಕ ಅಲ್ವೇ? ಆ ಹೇಳಿ, ಆ ಕಲ್ಚರ್ ನಮ್ಮ ಕಲ್ಚರ್ ನಮ್ಮ ಸಂಸ್ಕೃತಿನ ನಾವು ಉಳಿಸ್ಕೊಳ್ಳೋಣ, ಆ ಸಂಸ್ಕೃತಿಯನ್ನು ಬೆಳೆಸ್ಕೊಳ್ಳೋಣ. ಈ ಸಂಸ್ಕಾರ ಸರಿ ಇಲ್ಲ. ಇನ್ನು ನೀವು ಯುಗಾದಿ ಹಬ್ಬದ ದಿನ ಇದೇ ರೀತಿ ಮಾಡಿ ನೋಡೋಣ, ಒಬ್ಬರಾದರೂ ಆ ದಿನ ಬೇವು ಬೆಲ್ಲ ಹಚ್ಕೊಂತೀವಿ, ದೇವ್ರ ಪೂಜೆ ಮಾಡ್ತೀವಿ. ಆದರೆ ಇವತ್ತು ಯಾಕೆ ನೀವು ಮಾಡಲ್ಲ? ಇವತ್ತಾಕೆ ನೀವು ಎಂ ಜಿ ರೋಡ್ಗೆ ಓಡೋಗ್ತೀರಿ? ಇವತ್ತಾಕೆ ಬಾರ್ಗಳೆಲ್ಲ ಸಿಕ್ಕಾಪಟ್ಟೆ ಬೆಲೆ ಜಾಸ್ತಿ ಆಗಿರುತ್ತೆ, ಮತ್ತು ಸಿಕ್ಕಾಪಟ್ಟೆ ಏನು ಸ್ಟಾಕ್ ತುಂಬಿಸ್ಕೊಂಡಿರ್ತಾರೆ, ವ್ಯಾಪಾರ ಜಾಸ್ತಿ ಆಗುತ್ತೆ. ಒಂದು ದೇವಸ್ಥಾನದಲ್ಲಿ ಕೂಡ ಜನ ಇರಲ್ಲ. ಆದರೆ ಈ ದಿನ ಎಲ್ಲ ಒಂದು ಅದೇನಪ್ಪ ಅದು ಬಾರ್ಗಳಲ್ಲಿ ಸಾರಾಯಿ ಅಂಗಡಿಗಳಲ್ಲಿ ಎಲ್ಲ ಜನ ತುಂಬಿಕೊಂಡು ಫುಲ್ ರಶ್ ಫುಲ್. ನಾಳೆ ಬೆಳಿಗ್ಗೆ 5 ಗಂಟೆವರೆಗೂ ಇರುತ್ತೆ ಏನೋ ಗೊತ್ತಿಲ್ಲ. ಇದು ನಮಗೆ ಬೇಕಾಗಿಲ್ಲ ಈ ಸಂಸ್ಕೃತಿ. ಒಂದು ತುಳಸಿ ತೀರ್ಥ ಹೋಗಿ, ಆರೋಗ್ಯ ಆದರೂ ವಾಸಿ ಆಗುತ್ತೆ. ತುಳಸಿ ತೀರ್ಥದ ಮಹಿಮೆ ನಿಮಗೆ ಗೊತ್ತಾ? ಯಾವಾಗಾದರೂ ಅದ್ರ ಬಗ್ಗೆ ನಾನು ತಿಳಿಸ್ತೀನಿ. ದಿನಕ್ಕೊಂದು ಉದ್ಧರಣೆ ತುಳಸಿ ತೀರ್ಥ, ಅದರಲ್ಲಿ ಪಚ್ಚ ಕರ್ಪೂರ ಎಲ್ಲ ಹಾಕಿರ್ತಾರೆ. ದಿನಕ್ಕೊಂದು ಉದ್ಧರಣೆ ತುಳಸಿ ತೀರ್ಥ ಕುಡಿತಿದ್ರೆ ಈ ಥ್ರೋಟ್ ಕ್ಯಾನ್ಸರ್ ಬರಲ್ಲ. ಆ ತುಳಸಿ ತೀರ್ಥ ಕುಡಿದೇ ಇರೋವನ್ನೇ ಥ್ರೋಟ್ ಕ್ಯಾನ್ಸರ್ ಬರೋದು ಅವನಿಗೆ. ಅಂಥ ಒಂದು ಔಷಧಿ ಅದು. ಎಲ್ಲ ನರನಾಡಿಗಳು ಒಳಗಡೆ ಇರತಕ್ಕಂಥದ್ದು ಈ ಲಂಗ್ಸು ಎಲ್ಲ ಕ್ಲೀನ್ ಮಾಡಿಬಿಡುತ್ತೆ ತುಳಸಿ ತೀರ್ಥ. ಅಂಥ ಮಹತ್ವ ಇದೆ ಈ ತೀರ್ಥಕ್ಕೆ. ಈ ತೀರ್ಥ ಅಂತ ಹೇಳಿದ್ರೆ ನನಗೆ ಪಾಪ ಬಂದ್ಬಿಡುತ್ತೆ ರಾಮ ರಾಮ. ಈ ಒಂದು ವಿಷಕ್ಕೆ, ಈ ವಿಷಕ್ಕೆ ಕುಡಿದ್ರೆ ಇವತ್ತಲ್ಲ ನಾಳೆ ಹೋಗೋದೆ ನೀವು, ಅದೇನು ಆಯುಷ್ ವೃದ್ಧಿ ಮಾಡುತ್ತೆ ಏನು ಮಾಡುತ್ತೆ? ಅದನ್ನು ದಯವಿಟ್ಟು ನಿಮ್ಮ ಹತ್ರ ನಾನು ಹೇಳ್ತಿದ್ದೀನಿ. ನಿಮಗೆ ಮಾನವೀಯತೆ ಮನಸ್ಸು ಅನ್ನೋದಿದ್ರೆ, ನಂದೇನಾದರೂ ಸ್ವಲ್ಪ ಆದರೂ ನಿಮ್ಮ ಮಂಡಲ್ ಹೋಗಿದ್ರೆ ನೀವು ಮಕ್ಕಳನ್ನ ಆಚೆ ಕಳಿಸ್ಬೇಡಿ. ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಹೇಳಿ? ಇವತ್ತು ಚತುರ್ದಶಿ. ಚತುರ್ದಶಿ ಅಂದರೆ ನಾಳೆ ಅಮಾವಾಸ್ಯೆ. ನಾಳೆ ಅಮಾವಾಸ್ಯೆ ಪ್ರಾರಂಭ ಆಗುತ್ತೆ. ಅಮಾವಾಸ್ಯೆ ಅಂತಂದಾಗ ಏನಾಗುತ್ತೆ ನಮಗೆ? ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ಚತುರ್ದಶಿ ಅಮಾವಾಸ್ಯ. ಅಮಾವಾಸ್ಯ ದಿನ ನಾವು ಗೊತ್ತಲ್ವ, ಎಲ್ಲಾದರೂ ಲಾಂಗ್ ಜರ್ನಿ ಹೋದರೆ ಆಕ್ಸಿಡೆಂಟ್ ಆಗುತ್ತೆ. ಇನ್ನೊಂದು ಇವತ್ತು ಮಂಗಳವಾರ ಬೇರೆ ಬಂದಿದೆ ಚತುರ್ದಶಿ, ಜ್ಯೇಷ್ಠ ನಕ್ಷತ್ರ ಬೇರೆ, ಬುಧ ದಶೆಯಲ್ಲಿ ಬೇರೆ ಉಟ್ಕೊಂಡಿರತಕ್ಕಂಥದ್ದು ಖಂಡಿತವಾಗ್ಲೂ ಸರಿ ಇಲ್ಲ. ಅದು ಎಷ್ಟು ಕೇಸುಗಳಾಗುತ್ತೋ, ಅದೆಷ್ಟು ಆಕ್ಸಿಡೆಂಟ್ಗಳಾಗುತ್ತೋ ಅದಂತೂ ಸತ್ಯ. ಆದ್ದರಿಂದ ನಿಮ್ಮ ಮಕ್ಕಳನ್ನ ಜವಾಬ್ದಾರಿ ನೀವೇನು ನೋಡ್ಕೊಳ್ಳಿ. ಪಾಪ ಅವ್ರೇನು ಮಾಡ್ತಾರೆ, ಆರಕ್ಷಕ ಠಾಣೆಯವರು, ಅವ್ರು ಎಷ್ಟು ಅಂತ ಅವಾಯ್ಡ್ ಮಾಡೋಕ್ಕಾಗತ್ತೆ? ಒಂದೊಂದು ಮನೆಗೆ ಒಬ್ಬೊಬ್ಬರು ನೀಡಬೇಕಷ್ಟೇ. ಇನ್ನು ನಿಮ್ಮನೆ ನೀವೇ ಕಾಪಾಡ್ಕೊಳಕ್ಕಿಲ್ಲ, ಪಾಪ ಅವ್ರು ಎಷ್ಟು ಜನ ಅಂತ ಕಾಪಾಡ್ಕೊಳಕ್ಕಾಗತ್ತೆ? ಅವ್ರು ಹೇಳ್ತಾರೆ, ಏ ಹೋಗ್ಬಿಡ್ರೋ 100 ಮೇಲೆ ಬಿದ್ದು ಸಾಯ್ತೀರಾ ಅಂತ. ಅವ್ರಿಗೇನು ಗೊತ್ತಾ, ಅವ್ರ ಮುಂದೆ 60ಗೆ ಹೋಗ್ತೀರಿ, ಅವ್ರ ಪಕ್ಕಕ್ಕೆ ಹೋಗಿದ ತಕ್ಷಣ 160ಗೆ ಹೋಗ್ತೀರಿ, ಏನೂ ಮಾಡೋಂಗಿಲ್ಲ. ಮತ್ತೆ ಕೊನೆಗೆ ಅವ್ರ ಮೇಲೆ ತಲೆ ಮೇಲೆ ಹಾಕೋದು, ಸೆಕ್ಯೂರಿಟಿ ಸರಿಯಾಗಿ ಕೊಟ್ಟಿಲ್ಲ, ಆಗೋಯ್ತು, ಬೆಂಕಿ ಹಚ್ಬಿಟ್ರ, ಪಟಾಕಿ ಮೇಲೆ ಬಂದ್ಬಿಡ್ತು, ಯಾರೋ ರೇಪ್ ಮಾಡ್ಬಿಟ್ರಿ ಇವತ್ತು, ಇನ್ನೊಂದು ಇನ್ನೊಂದು. ಎಷ್ಟು ಜನಕ್ಕೆ ಅಂತ ಅವ್ರ ಕಾವಲಿರುತ್ತೆ? ನಿಮ್ಮ ಮಕ್ಕಳು ನೀವೇ ಕಾವಲಿಲ್ಲಕ್ಕಾಗಲ್ಲ.
ಬೇರೆಯವ್ರು ಇರೋಕ್ಕಾಗುತ್ತಾ? ಯೋಚನೆ ಮಾಡಿ, ನಿಮ್ಮ ಮನೆಗಳನ್ನು ನೀವೇ ಕಾವಲು ಕಾಯಬೇಕು, ಇಲ್ಲಾಂದ್ರೆ ವೇಸ್ಟು. ನೀವೇ ಕಾಯಕ್ಕಾಗಲ್ಲ ಅಂದರೆ ಬೇರೆಯವ್ರು ಎಲ್ಲಿ ಕಾಯಕ್ಕಾಗತ್ತೆ? ಆದ್ರಿಂದ ಇದನ್ನು ನೀವು ಮಕ್ಕಳನ್ನು ಆಚೆಗೆ ಯಾವುದೇ ಕಾರಣಕ್ಕೂ ಕಳಿಸ್ಬೇಡಿ, ಅನಾಹುತ ಗ್ಯಾರಂಟಿ. ಸತ್ಯ ಈ ಮಾತು ಬರೆದಿಟ್ಕೊಳ್ಳಿ, ಬರೆದಿಟ್ಕೊಳ್ಳೋದು ಬೇಡ, ಮೈಂಡಲ್ಲಿ ಇಟ್ಕೊಳ್ಳಿ ಸಾಕು. ಯಾಕೇಳಿ, ನಾಳೆ ಬೆಳಿಗ್ಗೆನೆ ಗೊತ್ತಾಗುತ್ತೆ ನಿಮಗೆ. ನೀವು ಕೇಳ್ಬೋದು, ನಾಳೆ ಬೆಳಿಗ್ಗೆ ನನ್ನ ಗುರುಜಿಯವರು ಏನೋ ಟಿ ವಿನಲ್ಲಿ ಏನೋ ಹೇಳ್ತಿದ್ರು, ಏನೋ ಮಾತಾಡ್ತಿದ್ರು, ಆದರೆ ನಾವು ರಾತ್ರಿ ಹೋಗಿ ಬಂದ್ವಪ್ಪ, ನಮ್ಗೆ ಏನೂ ಆಗಿಲ್ಲ. ವಿನಾಶಕಾಲೇ ವಿಪರೀತ ಬುದ್ಧಿ ಅಂತೀನಿ ಅವ್ರಿಗೆ. ಇವತ್ತೇನೂ ಆಗಿಲ್ಲ, ಟೈಮ್ ಚೆನ್ನಾಗಿರ್ಬೋದು, ಆದರೆ ವ್ಯತ್ಯಾಸ ನಾಳೆ ಗೊತ್ತೇ ಗೊತ್ತಾಗುತ್ತೆ, ಏನು ಮಾಡಿದಿರಾ ಏನು ಮಾಡ್ತೀರಾ ಅಂತ. ಆದ್ರಿಂದ ಇದನ್ನ ಅಮಾವಾಸ್ಯೆ ಚತುರ್ದಶಿ ಇರೋದ್ರಿಂದ ತುಂಬ ಜಾಗ್ರತೆ ಇರಬೇಕು. ಆಚೆ ಹೋಗಬೇಡಿ, ಲಾಂಗ್ ಡ್ರೈವ್ ಎಲ್ಲೂ ಮಾಡೋಕ್ಕೆ ಹೋಗ್ಬೇಡಿ, ಅಲ್ಲಿ ಇಡೀ ಕುಡಿತಕ್ಕೆ ಇನ್ನೊಂದಿದ್ದಕ್ಕೆ ಹೋಗ್ಬೇಡಿ, ಕೆಟ್ಟ ಕೆಲಸ ಮಾಡಬೇಡಿ. ಅದೇ ವೆಸ್ಟರ್ನ್ಸು, ನೀವು ಆ ಕಡೆಯಿಂದ ಬಂದಿಲ್ಲಿದ್ರಲ್ಲ, ನಾವು ಇಲ್ಲಿ ಆಚರಣೆ ಮಾಡೇ ಮಾಡ್ತೀವಿ ಅನ್ನೋರು, ದಯವಿಟ್ಟು ನಮ್ಮ ಸಂಸ್ಕೃತಿಗೋಸ್ಕರ ಒಂದು ದಾನ ಧರ್ಮ ಮಾಡಿ. ರಾತ್ರಿ 12 ಗಂಟೆಗೆ ಎಕ್ಸಾಕ್ಟ್ ಎದ್ದೇಳಿ, ಎದ್ಬಿಟ್ಟು ನಾನು ಮಾಡ್ತೀನಿ, ನಾನು ಆದೇಶದಲ್ಲಿ ಹುಟ್ಟಿದ್ರು ನನ್ನ ಧರ್ಮ ನಾನು ಇಲ್ಲಿ ಬಂದು ನಾನು ಮಾಡಲೇಬೇಕು ಅನ್ನೋದು ಅನಿಸಿದ್ರೆ ನಿಮಗೆ, ನೀವು ಒಂದು 10 ಸ್ವೆಟರ್ಸ್ ತಗೊಳ್ಳಿ, ಒಂದು 10 ಬೆಡ್ಶೀಟ್ಗಳು ತಗೊಳ್ಳಿ, ಹೋಗಿ ಭಿಕ್ಷಕರು ಪಾಪ ಅಲ್ಲಲ್ಲಿ ಮಲಗಿರ್ತಾರೆ ಆ ಇದರಲ್ಲಿ ಮೆಜೆಸ್ಟಿಕಲ್ಲಿ ಅಲ್ಲಿ ಇಲ್ಲಿ, ಹೋಗಿ ಒಂದು ಬೆಡ್ಶೀಟ್ ಒದಿಸಿ. ಚಳಿಕಾಲ ಬೇರೆ, ಮಂಜು ಬೀಳ್ತಿರ್ತು, ಒಂದು ಬೆಡ್ಶೀಟ್ ಅಥವಾ ಒಂದು ಯಾರಾದ್ರೂ ವೃದ್ಧರಿಗೆ ಒಂದು ಸ್ವೆಟರ್ ಕೊಡಿ, ಒಂದು ಕೊಡಿ. ನೀವು ಅಲ್ಲಿ ಏನು ಸೇರ್ತಿರಲ್ಲ, ಹೊಗೆ ಜಟ್ ಏನು ಹೊಗೆ ಅದು, ಸಿಗರೇಟು. ದಿನಕ್ಕೆ ಎಷ್ಟು ಖರ್ಚು ಮಾಡ್ತೀರಿ? 50 ರೂಪಾಯಿ, 100, 200, 300 ರೂಪಾಯಿ ಖರ್ಚು ಮಾಡ್ತೀರಿ. ಹೋಗಿ ಕೊಡಿ ಅವ್ರಿಗೆ, ಅದಾದರೂ ಒಳ್ಳೇದಾಗತ್ತೆ. ಏನಂತ, ಆ ದುಡ್ಡು ಉಳಿಸಿ. ಇವತ್ತು ಇವತ್ತು ನಾನು ಕುಡಿಯೋದಿಲ್ಲ, ಇವತ್ತು ನಾನು ಸಿಗರೇಟ್ ಸೇದೋದಿಲ್ಲ, ಇವೆರಡರ ದುಡ್ಡಲ್ಲಿ ಯಾರಾದರೂ ಒಬ್ರಿಗೆ ಒಂದು ಸ್ವೆಟರ್ ಕೊಡಿಸ್ತೀವಿ. 6 ತಿಂಗಳು ಹಾಕ್ಕೊಳ್ಳಿ, ಅವರು ಬೆಚ್ಚಗಿರಲಿ, ಆ ಪುಣ್ಯ ಬರುತ್ತೆ. ಯೋಚನೆ ಮಾಡಿದ್ರಾ ನೀವು? ಏನೋ ನಿಮ್ಮ ಅಪ್ಪ ದುಡ್ಡು ಸಂಪಾದನೆ ಮಾಡಿ ತಂದ್ಕೊಡ್ತಾನಪ್ಪ, ಲಂಚ ತಗೊಳ್ತಾನೋ ಮೋಸ ಮಾಡ್ತಾನೋ, ಪಾಪ ಮಗನಿಗೆ ಬೇಕು, ಒಬ್ರು ಸುಳ್ಳೇಳಿ ಸಂಪಾದನೆ ಮಾಡಿಕೊಡ್ತಾರೆ ಮಕ್ಕಳಿಗೆ ಊಟ ಹಾಕಬೇಕು ಅಂತ. ಪಾಪ ಏನು ಮಾಡೋದು, ಆ ಮಕ್ಕಳು ಜೀವನ ಮಾಡಿಸ್ಬೇಕು, ನಾಲ್ಕು ಜನ ಜೊತೆ ನನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತ ಆ ಮನುಷ್ಯನ ಆಸೆ, ಯಾವುದೂ ಕೊರತೆ ಇರಬಾರ್ದು. ಆದರೆ ತಂದೆ ತಾಯಿಗಳಿಗೆ ಏನು ಗೊತ್ತು, ಮಕ್ಕಳು ಈಗ ನೀಚ ಕೆಲಸ ಮಾಡ್ತಾರೆ ಅಂತ. ಆದ್ರಿಂದ ನೀವು ಜಾಗೃತರಾಗಬೇಕು, ನೀವು ಜವಾಬ್ದಾರಿ ತಗೋಬೇಕು. ಅವ್ರ ಸಂಸ್ಕಾರ ನೀವು ಕಳಿಸ್ಕೊಡ್ತಿಲ್ಲ ಫಸ್ಟು, ತಂದೆ ತಾಯಿಗಳು ಎಷ್ಟೋ ಮನೆಗಳಲ್ಲಿ ತಪ್ಪಿದ್ದು ಗಮನಿಸ್ತಾ ಇಲ್ಲ ಅವ್ರ ಕಡೆ. ನೀವು ಸರಿಯಾಗಿ ಪೋಷಣೆಯಲ್ಲಿ ಕೊರತೆ ಆದಾಗಲೂ ಹಿಂಗಾಗುತ್ತೆ, ಮಕ್ಕಳು ಹುಟ್ಟಿಸ್ಬಿಡೋದು ಹೆಚ್ಚಲ್ಲ, ಅವ್ರನ್ನ ಬೆಳೆಸೋದು, ಯಾವ ರೀತಿ ಬೆಳೆಸ್ಬೇಕು ಏನು ಮಾಡಬೇಕು ಅಂತ. ಆದ್ರಿಂದ ತುಂಬ ಕೇರ್ಫುಲ್ ಆಗಿರಿ. ಮೊನ್ನೆ ಒಬ್ರು ಹೇಳಿದರು, ನಮ್ಮ ಆಶ್ರಮಕ್ಕೆ ಒಂದು ವ್ಯಕ್ತಿ ಬಂದಿದ್ರು, ಗುರುಗಳೇ ನಾನು ದಿನಕ್ಕೆ ನಾನು ನೇರವಾಗಿ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ನನ್ನ ತಪ್ಪು ಕ್ಷಮಿಸ್ಬಿಡಿ, ನನ್ನ ದಿನಕ್ಕೆ ಕಿಂಗ್ ಸೈಜು 5 ಪಾಕೆಟ್ ಸಿಗರೇಟ್ ಬೇಕು ಗುರುಗಳೇ. ಆದರೆ ನಿಮ್ಮನ್ನು ನೋಡ್ತಾ ನಾನು ಮಾಡಬಾರ್ದು ಅಂತ ಕೆಲವೊಂದು ಪದಗಳನ್ನು ಉಪಯೋಗಿಸಿರೋದ್ರಿಂದ ನೀವು ನನ್ನ ದಿನಕ್ಕೆ 1 ಪಾಕೆಟ್ ಆದರೂ ಕಮ್ಮಿ ಮಾಡಬೇಕು ಅಂಥೇಳಿ ಈಗ 3 ಪಾಕೆಟ್ಗೆ ಬಂದಿದ್ದೀನಿ 5 ರಿಂದ. ದಿನಕ್ಕೆ 150 ರೂಪಾಯಿ ಉಳಿಸ್ತಾ ಇದ್ದೀನಿ. ತಿಂಗಳಿಗೆ ಇಷ್ಟಾಗುತ್ತೆ ಗುರುಗಳೇ, ಅದು ಒಬ್ರು ಸಂಬಳ ಆಗುತ್ತೆ ನನ್ನ ಕಂಪ್ನಿಯಲ್ಲಿ ಕೆಲಸ ಮಾಡೋರಿಗೆ. ವರ್ಷಕ್ಕೆ ಇಷ್ಟು ಅಂತ 75,000-80,000 ರೂಪಾಯಿ ಉಳಿತಾ ಇದೆ. ಈ ದುಡ್ಡಿಂದ ಯಾರಿಗಾದರೂ ಬರೋರಿಗೆ ಏನಾದರೂ ನಾನು ಡೊನೇಷನ್ ಕೊಡಬೇಕು ಅಂತ ನಾನು ಸಂಕಲ್ಪ ಮಾಡ್ಕೊಂಡು, ನಿಜವಾಗ್ಲೂ ನನ್ನಲ್ಲಿ ಚೇಂಜಸ್ ಆಯಿತು ಈ ಕೆಲವು ಮಾತುಗಳಿಂದ, ಇಂಪ್ರೆಸ್ ಆಗಿದ್ದೀನಿ. ಆ ಡೊನೇಷನ್ ನಿಮಗೆ ನಾನು ಕೊಡ್ತೀನಿ. ಹೇಗೋ ನಿಮ್ಮದು 80G ಅಪ್ರೂವ್ಡ್ ಆಗಿದೆ, ನಮಗೂ ಟ್ಯಾಕ್ಸ್ ಇದಾಗುತ್ತೆ ಅಂತ ಹೇಳ್ತಿದ್ರು, ಮಾಡಬಹುದಾ? ಅದು ಸಾಧಾರಣ, ಅದು ಅವ್ರು ಮಾಡ್ಕೊತಾರೆ ಬಿಡಿ. ಅಂತಂದರೆ ನಮ್ಮ ಜೀವನದಲ್ಲಿ ಏನಾದರೂ ಉಪಕಾರ ಅನ್ನೋದಾಗಬೇಕು. ನೀವು ಈ ದಿನ ನೀವು ನಿರ್ಧಾರ ಮಾಡಿ, ನಾಳೆಯಿಂದ ನೀವು ಇದಿರಲ್ಲ ವೆಸ್ಟರ್ನ್ ಫಾಲೋ ಮಾಡ್ತಿರಲ್ಲ, ನಾಳೆಯಿಂದ ಹೊಸ ವರ್ಷ ಹುಟ್ಟಿದೆ, ಹೊಸ ಕ್ಯಾಲೆಂಡರ್ ಹಾಕ್ತಿದ್ದೀನಿ, ನಾಳೆ ಯಾವ್ದಾರ್ದು ನಾನು ಒಂದು ಕೆಟ್ಟ ಗುಣ ನಾನು ಬಿಟ್ಬಿಡ್ತೀನಿ, ನಾಳೆಯಿಂದ ಹೊಸವನ್ನ ಹಾಕ್ತೀನಿ ಅಂತ ಮಾಡಿ ನೋಡೋಣ. ಇಲ್ಲ, ಇದನ್ನು ಕೆಟ್ಟ ಗುಣಗಳು ಕಲಿಯೋದಕ್ಕೆ ಹೋಗ್ತಿದ್ದೀರಿ ನೀವು, ಇನ್ನೂ ಜಾಸ್ತಿ ಪ್ರಾಕ್ಟೀಸ್ ಮಾಡೋಕ್ಕೆ. ಆ ರೀತಿ ಬಿಡಬೇಕು, ನಮ್ಮಲ್ಲಿ ದುರ್ಗುಣ ಒಂದು ದೂರ ಆಗ್ತಾ ಇರಬೇಕು, ಹೊಸದೊಂದು ಬರ್ತಾ ಇರಬೇಕು. ಅದೇ ನಮ್ಮ ಯುಗಾದಿ ಹಬ್ಬ ಹೇಳ್ಕೊಡುತ್ತೆ. ಏನು ಬೇವು ಬೆಲ್ಲ, ಸುಖ ದುಃಖಗಳನ್ನು ಎರಡನ್ನ ನಾವು ತಗೊಳ್ತೀವಿ, ಹಳೆ ದುಃಖವನ್ನು ಮರೆತು ಹೊಸ ಸುಖಕ್ಕೆ ಅಪೇಕ್ಷಣೆ ಮಾಡ್ತೀವಿ. ಪ್ರಕೃತಿನೇ ಹಂಗೆ ಇರುತ್ತೆ. ಏನಂತ, ಹಳೆ ಬೇರು ಹೊಸ ಚಿಗುರು, ಎಂಥ ಅದ್ಭುತ ಮಾತಿದ್ದು. ಅದರಿಂದ ನಮ್ಮ ಜೀವನದಲ್ಲಿ ವರ್ಷ ಕಳೆದಷ್ಟು ನಾವು ಪರಿವರ್ತನೆ ಆಗ್ತಾ ಇರಬೇಕು. ಅಷ್ಟೇ ಅಲ್ಲ, ನಾನು ಈ ದಿನ ಚತುರ್ದಶಿ, ಅಷ್ಟೇ ಅಲ್ಲ ಮಂಗಳವಾರ ಜ್ಯೇಷ್ಠ ನಕ್ಷತ್ರ, ನಕ್ಷತ್ರಾಧಿಪತಿ ಕುಜ, ಅವನ ಸಂಬಂಧ ಬುಧದಶೆಯಲ್ಲಿ ಹುಟ್ಟಿದೆ.
ಈ ದಿನ ನಿಮ್ಮ ಜನ್ಮ ಜೀವನದಲ್ಲಿ ಸಾಕಷ್ಟು ಮಾರ್ಪಾಡಾಗುವಂಥದ್ದು ಒಂದು ವಿಚಾರವನ್ನು ಹೇಳ್ತೀನಿ. ಅದನ್ನು ಮಾಡಿದ್ರೆ ಸಾಕು ನೀವು ಇವತ್ತು ಅಂತ್ಯದಲ್ಲಿ ರಾಶಿ ಫಲದ ಅಂತ್ಯದಲ್ಲಿ ಒಂದು ಟಿಪ್ಸ್ ಕೊಡ್ತೀನಿ. ಟಿಪ್ಸ್ ಅಂತಂದರೆ ಒಂದು ಪರಿಹಾರ ನಿಮಗೆ ತುಂಬ ವಿಶೇಷ. ಈ ದಿನದಲ್ಲಿ ಕುಜದೋಷಕ್ಕೆ ಮತ್ತು ಕುಜದೋಷದಿಂದ ಮದುವೆಗಳಾಗದೆ ಇರತಕ್ಕಂಥವ್ರಿಗೆ, ಕುಜದೋಷದಿಂದ ಉದ್ಯೋಗ ಸಾಂಸಾರಿಕ ಜೀವನ ತೊಂದರೆ ಇಲ್ಲಿರೋರವ್ರಿಗೆ ಅಂಥವ್ರಿಗೆಲ್ಲರಿಗೂ ಒಂದು ಅದ್ಭುತವಾದ ವಿಶೇಷವಾದ ಒಂದು ಪರಿಹಾರವನ್ನು ಕೊಡ್ತೀನಿ. ಆ ಪರಿಹಾರ ಇವತ್ತು ನೀವು ಕರೆಕ್ಟಾಗಿ ನಾನು ಹೇಳೋ ಟೈಮ್ ನೀವು ಮಾಡ್ಕೊಂಬಿಟ್ರೆ ಮತ್ತೆ ಇದು ನಿಮಗೆ ಹೊಸ ವರ್ಷ ಆಗ್ಬೋದು. ನಂಗೆ ಹಳೆ ವರ್ಷನೇ, ನನಗೆ ಯುಗಾದಿಗೆ ಚೇಂಜು. ನಿಮ್ಮ ಪ್ರಕಾರ ನೆಕ್ಸ್ಟ್ ಕ್ಯಾಲೆಂಡರ್ ಚೇಂಜ್ ಮಾಡೋಷ್ಟರ ಒಳಗಡೆ ನೀವು ಅನ್ಕೊಂಡಿರೋ ಸಾಧನೆಗಳು ಬೇಕಾದಷ್ಟು ಮಾಡಬಹುದು. ಕುಜದೋಷದಿಂದ ವಿಮುಕ್ತಿ, ಸಾಂಸಾರಿಕ ದೋಷಗಳಿಗೆ, ಸಂಸಾರದ ತೊಂದರೆಗಳಿಗೆ ವಿಮುಕ್ತಿ, ಇವೆರಡರ ಪ್ರಭಾವ. ಅಷ್ಟೇ ಅಲ್ಲ, ಕೆಲವರಿಗೆ ದೇವಿ ಅನುಗ್ರಹ ತುಂಬ ಇಷ್ಟ. ಈ ಅಮಾವಾಸ್ಯ ಹುಣ್ಣಿಮೆ ಬಂದ್ಬಿಡ್ತು ಹತ್ರದಲ್ಲಿ ಅಂತಂದ್ರೆ ಮೈಕೈ ಎಲ್ಲ ನೋವಪ್ಪ, ಯಾಕೋ ಅಮಾವಾಸ್ಯೆ ಹತ್ರ ಬರ್ತಿದೆ, ನನಗೆ ನಮ್ಮ ಮನೆಯವ್ರಿಗೆ ದೆವ್ವ ಬಂದ್ಬಿಟ್ಟಿದೆ, ತಗೊಂಡೋಗು ಹಿಡ್ಕೋ ಒಡಿ ತೆಡಿ ತಾಯ್ತಾ ಕಟ್ಸು, ಅಯ್ಯೋ ಅಮಾವಾಸ್ಯೆ ಬಂತು ನಮ್ಮಲ್ಲಿ ಗಲಾಟೆಗಳು ಸ್ಟಾರ್ಟ್ ಆಯಿತು ಅನ್ನೋರಿಗೆಲ್ಲರಿಗೂ ಇವತ್ತೇ ಫುಲ್ ಸ್ಟಾಪ್ ಆಗಬೇಕು, ಇವತ್ತೇ ಮುಕ್ತಾಯ ಆಗಬೇಕು. ಅಂಥ ಒಂದು ಪರಿಹಾರ ಅಂತಲೇ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ತಿಳಿಸ್ತೀನಿ. ಸಮಯ ಸಾಕಾಗ್ತಿಲ್ಲ, ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ತಿಳಿಸ್ತೀನಿ. ರಾಶಿ ಫಲ ಆಗಿದ ತಕ್ಷಣ ಅದನ್ನು ತಿಳಿಸ್ತೀನಿ. ಅಷ್ಟೊತ್ತಿಗೆಲ್ಲ ಅದನ್ನ ಪ್ರಿಪೇರ್ ರೆಡಿಯಾಗಿರಿ ಹೇಳ್ತೀನಿ. ಕಾಲರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ ಅವ್ರನ್ನ. ಹಲೋ ಹಲೋ, ನಮಸ್ಕಾರ. ನಮಸ್ತೆ ಅಮ್ಮ, ನಿಮ್ಮ ಹೆಸರನ್ನ ಹೇಳಿ. ನನ್ನ ಹೆಸರು ಬಸವೇಶ್ವರಿ ಅಂತ. ಎಲ್ಲಿಂದ ಕಾಲ್ ಮಾಡ್ತಿರೋದು? ರಾಯಚೂರಿಂದ. ರಾಯಚೂರಿಂದ ಯಾರ ಬಗ್ಗೆ ಕೇಳ್ಬೇಕಿತ್ತು ಹೇಳಿ? ನನ್ನ ಬಗ್ಗೆನೇ ಕೇಳ್ಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಹೇಳ್ತೀರಾ? 29/3/1987. 29/3/1987. ಸಮಯ ಹೇಳಿ. ರವಿವಾರ ಬೆಳಗಿನ ಜಾವ 5:15. 5:15 ಬೆಳಗಿನ ಜಾವ ಅಂತ ಹೇಳ್ತಿದ್ರ. ಜನ್ಮ ರಾಶಿ ನಕ್ಷತ್ರ ತಿಳಿಸಿ. ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ ಮೇಡಮ್, ಆದ್ರೆ ಪರವಾಗಿಲ್ಲ, ತೊಂದ್ರೆ ಇಲ್ಲ. ಗುರುಜಿ ಅವರಿದ್ದಾರೆ, ಮಾತಾಡಿ ನಿಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ ಅಮ್ಮ. ನಮಸ್ಕಾರ ಗುರುಜಿ. ಸಾಷ್ಟಾಂಗ ನಮಸ್ಕಾರಗಳು. ನಿಮ್ ಕಾರ್ಯಕ್ರಮ ದಿನ ತಪ್ಪದೆ ನೋಡ್ತೀವಿ ಗುರುಜಿ, ಬಹಳ ವಿಷಯ ತಿಳ್ಕೊಂಡಿದೀವಿ ಗುರುಜಿ. ಸರಿಮ್ಮ, ಒಳ್ಳೇದಾಗ್ಲಿ ತಾಯಿ. ಗುರುಜಿ, ನನ್ ನಿಶ್ಚಿತಾರ್ಥ ಆ ದಿನ ಮಾರನೇ ದಿನದಿಂದ ನಮ್ಮ ಮನೇಲಿ ಒಂದು ಸಮಸ್ಯೆ ಬಹಳ ಶುರು ಆಗ್ತಿದ್ದೇವೆ ಗುರುಜಿ. ಎಷ್ಟು ದಿನ ಆಯ್ತಮ್ಮ ನಿಶ್ಚಿತಾರ್ಥ ಆಗಿ? ನಿಶ್ಚಿತಾರ್ಥ ಆಗಿ 5/8/2009 ಗುರುಜಿ. ಅದಾದ ಮರುದಿನನೇ ನಮ್ಮ ಅಜ್ಜಿಗೆ ಆಕು ಕರಿ ಹಿಡಿದು ಕಾಲ್ ಮುರಿದೋಗಿ, ಅವತ್ತಿಂದ ಒಂದ್ರಿಂದ ಒಂದ್ ಸಮಸ್ಯೆ. ನಮ್ ತಂದೆಗೂ ಆರಾಮ ಇದ್ದಿದ್ದಿಲ್ಲ. ನಮ್ಮ ಮನೆ 2009/9 ಬಿದ್ದು, ಮನೇನು ಬಿದ್ದು, ಮದುವೆ ಮುಂದಕ್ಕೆ ಹಾಕಿ ಎಷ್ಟೋ ಸಮಸ್ಯೆಗಳ ನಡುವೆ 3/6/2010 ನಮ್ಮ ಮದುವೆ ಆಯ್ತು ಗುರುಜಿ. ಆದ್ರೂ ಒಂದ್ರಿಂದ ಒಂದ್ ಸಮಸ್ಯೆ ಮನೇಲಿ, ಯಾಕೋ ನೆಮ್ಮದಿನೇ ಸಮಾಧಾನನೇ ಇಲ್ದಂಗ ಹೋಗಿದೆ ಗುರುಜಿ. ಸರಿಮ್ಮ, ಖಂಡಿತ ನಾನು ಪರಿಹಾರ ಕೊಡ್ತೀನಿ ಇದಕ್ಕೆ. ಯಾಕೆ ಈ ತರ ಆಗ್ತಿದೆ ಅನ್ನೋದೇ ಗೊತ್ತಿಲ್ಲ ಗುರುಜಿ. ನಮ್ ನೋಡೋಣ, ಪರೀಕ್ಷೆ ಮಾಡೋಣ. ಯಾರ ದೃಷ್ಟಿ ಬಿದ್ದಿದೆಯೋ ಒಂದು ಗೊತ್ತಾಗ್ತಾ ಇಲ್ಲ ಗುರುಜಿ. ಪರೀಕ್ಷೆ ಮಾಡೋಣ ತಾಯಿ. ಯಾಕೆ ಅಂತಂದ್ರೆ ನಾವೊಂದು ನಿಶ್ಚಿತಾರ್ಥ ಅಂತ ಫಿಕ್ಸ್ ಮಾಡಿದಾಗ ಅದಕ್ಕೆ ಮುಹೂರ್ತಕ್ಕೆ ಒಂದು ಡೇಟ್ ಅಂತ. ನಿಶ್ಚಿತಾರ್ಥ ಅಂದ್ರೆ ಮುಹೂರ್ತ. ಆ ಮುಹೂರ್ತವನ್ನು ನಿರ್ಣಯ ಮಾಡೋದಕ್ಕೆ ನಿಶ್ಚಿತಾರ್ಥ ಅಂತ ಹೇಳ್ತೀವಿ. ಆ ಮುಹೂರ್ತ ಸರಿಯಾಗಿ ನಾವು ನಿರ್ಣಯ ಮಾಡಿಲ್ಲ ಅನ್ನೋದಾದರೆ ಮನೆಯಲ್ಲಿ ಈ ರೀತಿ ಅನಾಹುತಗಳು ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಕೆಲವರು ಗಮನಿಸಿರ್ಬೋದು, ಮಕ್ಕಳಿಗೆ ಒಂದು ನಾಮಕರಣ ಮುಹೂರ್ತ ಅಂತ ಹೇಳ್ತಾರೆ. ಆ ನಾಮಕರಣ ಮುಹೂರ್ತ ಅಷ್ಟರಿಗೆ ಆ ಮಗು ಫುಲ್ ಜ್ವರ ಲೂಸ್ ಮೋಷನ್ ಇನ್ನೊಂದು ಸ್ಟಾರ್ಟ್ ಆಗುತ್ತೆ. ಕೆಲವು ಮುಹೂರ್ತ ಅಂತ ಹೇಳ್ತಾರೆ. ಆ ಮುಹೂರ್ತ ಇಟ್ಟಿದ ತಕ್ಷಣ ಹುಡುಗನಿಗೆ ಏನೋ ಒಂದು ತೊಂದರೆ ಅಥವಾ ಅವ್ರ ತಂದೆ ತಾಯಿಗೆ ಒಂದು ತೊಂದರೆ, ಹಾಗೇನೋ ಒಂದು ಆಗುತ್ತೆ. ಮುಹೂರ್ತ ಸರಿ ಇಲ್ಲ. ಕೆಲವು ಇದ್ದಾರೆ, ಏನು ಮಾಡೋದು? ಅವ್ರಿಗೆ ನಕ್ಷತ್ರ ನೋಡಿ ಮುಹೂರ್ತ ಇರಬೇಕೋ ಅಥವಾ ತಿಥಿ ನೋಡಿ ಮುಹೂರ್ತ ಇಡಬೇಕೋ ಲಗ್ನ ನೋಡಿ ಮುಹೂರ್ತ ಇರಬೇಕೋ ಗೊತ್ತಿಲ್ಲ. ಆದರೆ ಅವ್ರು ಒಂದೇ ಹೇಳೋದು, ಈ ದಿನ ಡೇಟ್ ಸರಿ ಇಲ್ಲ. ಅವ್ರು ನಾವೇನು ಹೇಳಬೇಕು? ಡೇಟ್ ನೋಡಿ ಮುಹೂರ್ತ ಇಟ್ಕೊಟ್ರೆ ನಕ್ಷತ್ರಗಳು ಕೂಡಿ ಬರಲ್ಲ, ನಕ್ಷತ್ರ ನೋಡಿ ಇಟ್ಕೊಟ್ರೆ ಅದು ಕೂಡಿ ಬರೋದಿಲ್ಲ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಾವು ತಿಥಿಗಳನ್ನು ವೀಕ್ಷಣೆ ಮಾಡೋವಂಥದ್ದು. ನನಗೆ ಯಾರೋ ಒಬ್ರು ಹೇಳ್ತಿದ್ರು ಒಂದು 15 ದಿನ ಹಿಂದೆ, ಯಾರೋ ಒಬ್ರು ಕರೆ ಮಾಡಿದ್ರು ಪಾಪ ಒಬ್ರಿಗೆ. ಅವರು ನಿಶ್ಚಿತಾರ್ಥ ಹಿಂಗೆ ನಿಂತರನೇ ಫಿಕ್ಸ್ ಆಗಿದೆ, ಆದರೆ ಹುಡುಗಂದು ಡೇಟ್ ಆಫ್ ಬರ್ತಿಗೆ ನಮ್ದಿಗೆ ಇಂಥದ್ದು ಮುಹೂರ್ತ ಫಿಕ್ಸ್ ಆಗಿದೆ, ನಮ್ಮ ಲವ್ ಮ್ಯಾರೇಜ್ ಎಲ್ಲ ಒಪ್ಕೊಂಡಿದ್ದಾರೆ ಅಂದಿದ ತಕ್ಷಣ
ಇವ್ರ ಮದುವೆ ಮಾಡ್ಕೊಡ್ರಿ, ಮದುವೆ ಮಾಡ್ಕೊಂಡ್ರೆ ಮದುವೆಗೆ ನಿಂಚ ಆ ಮದುವೆ ಆಗಿದ ತಕ್ಷಣ ನೀನ್ ಸತ್ತೋಗ್ತೀಯ ಇಲ್ಲಾದ್ರೆ ಅವ್ರು ಸತ್ತೋಗ್ಬಿಡ್ತಾರೆ, ಮದುವೆ ಮಾಡ್ಕೋಬೇಡ ಅಂತ. ಆದ್ರೆ ಮದುವೆಗೆ ಮುಂಚೆನೆ ಆ ಹುಡುಗಿ ನೇಣಾಕೊಂಡು ಸೂತಾಕೊಂಡು ಸತ್ತೋಗ್ಬಿಟ್ಟಿದ್ರೆ ಎಂತ ಸಮಸ್ಯೆ ಆಗಿರೋದು? ಅವರ ಜೀವನ ಬಾಳಾಗಿ ಬೆಳಗ್ಸ್ಬೇಕು ನಾವು, ಭಯ ಇಟ್ಸೋದಲ್ಲ ಜೀವನದಲ್ಲಿ. ಎದಕ್ಕೂ ಒಂದು ದಾರಿ ಅನ್ನೋದು ಇರುತ್ತೆ, ಯೋಚನೆ ಮಾಡಿ ತಗೋಬೇಕು. ಈ ಮಗಳ ಒಂದು ಮಾಡಿರೋ ಪ್ರಕಾರ ಆ ಮುಹೂರ್ತ ಸರಿ ಇಲ್ವೋ, ಯಾವುದಕ್ಕಾಗಿದೆಯೋ, ಅಥವಾ ಮದುವೆ ಅನ್ನೋದು ಆಗ್ಬಾರ್ದಾಗಿತ್ತು, ಏನೋ ಸಮಸ್ಯೆ ರಮಲಶಾಸ್ತ್ರದಲ್ಲಿ ನೋಡೋಣ. ಜೈ ಮಹಾಕಾಳಿ. ದುಸ್ತಾನಹ ಸರಿಯಮ್ಮ, ನಾನು ಮಾತಾಡ್ತಿರೋದು ಸರಿ, ಮುಹೂರ್ತ ಸರಿ ಇಲ್ಲ, ಅದರಿಂದನೇ ಈ ರೀತಿ ಆಗಿದೆ. ಅದನ್ನು ಮುಹೂರ್ತ ಬದಲಿಸಿ ಇನ್ನೊಂದು ಮಾಂಗಲ್ಯ ಕಟ್ಟೋ ಇದು ಮಾಡಬಾರ್ದು, ಅದನ್ನು ಮಾಡ್ಕೊಳ್ಳೂಬಾರ್ದು, ಮಹಾ ಅಪರಾಧ ಆಗತ್ತೆ. ಅದರಿಂದ ಏನು ಮಾಡಬೇಕು? ಪರಿಹಾರವನ್ನು, ತಕ್ಕ ಪರಿಹಾರವನ್ನು ಮಾಡ್ಕೋಬೇಕು. ನೀವು ಮುಹೂರ್ತ ಆಗಿರ್ತಕ್ಕಂಥ ಯಾವ ನಕ್ಷತ್ರದಲ್ಲಿ ಯಾವ ತಿಥಿಯಲ್ಲಾಗಿದ್ರೋ ಅದೇ ಮಾಸ ಅದೇ ನಕ್ಷತ್ರದಲ್ಲಿ ಉಮಾಮಹೇಶ್ವರ ಕಲ್ಯಾಣೋತ್ಸವ ಅಂತಂದ್ರೆ ಪಾರ್ವತಿ ಪರಮೇಶ್ವರ ಕಲ್ಯಾಣೋತ್ಸವ, ಅಥವಾ ರಾಧಾ ಕಲ್ಯಾಣೋತ್ಸವ, ಗಿರಿಜಾ ಕಲ್ಯಾಣೋತ್ಸವ, ಅಥವಾ ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣೋತ್ಸವ, ಇವೆರಡನ್ನ ಮಾಡಿ. ಇಲ್ಲ ಅಂತನ್ನೋದಾದರೆ ನಿಮ್ಗೆ ಶಕ್ತಿ ಇಲ್ಲ ಅಂದ್ರೆ ಮನೆಯಲ್ಲೇ ಎರಡು ಬೊಂಬೆ ಇಡಿ, ನಿಮ್ಮ ಮನೆ ದೇವರು ಆ ಮನೆ ದೇವರ ಧರ್ಮಪತ್ನಿ, ಆ ಬೊಂಬೆಗೆ ಪೂಜೆ ಮಾಡಿ, ನೀವೇ ಒಂದು 9 ದಿನ ಆರಾಧನೆ ಮಾಡಿ, ಅವರಿಬ್ಬರಿಗೂ ಕಲ್ಯಾಣ ಆಗಿದೆ ಅಂಥೇಳಿ ಪೂಜೆ ಮಾಡಿ, ಅದಾದ ನಂತರ ಅದನ್ನು ಒಂದು ಎಲೆ ಮಾಡಿ ಆ ಎಲೆ ಮೇಲೆ ಒಂದು ಸುತ್ತಿ ಆ ಕಡೆ ಆ ಕಡೆ ಒಂದು ಕಡ್ಡಿ ಇಡಿ, ಕಡ್ಡಿ ಇಟ್ಟು ಅದಕ್ಕೆ ಚಪ್ಪಡೆ ಆಕಾರವಾಗಿ ಒಂದು ಇದನ್ನು ಮಾಡಿ ಯಾವುದಾದ್ರೂ ಮರದ ಕೆಳಗಡೆ ತೊಗೊಂಡೋಗಿ ಇಟ್ಟು ಬಂದ್ಬಿಡಿ. ಈ ರೀತಿನೂ ಮಾಡು, ಇಲ್ಲಾಂದರೆ ನೀರಿಗೆ ಬಿಟ್ಬಿಡ್ಬೋದು. ಆ ಬೊಂಬೆಗಳನ್ನ ಪೂಜೆ ಮಾಡಿ, ನಿಮ್ಮ ಜೀವನ ಚೆನ್ನಾಗಿರುತ್ತೆ, ನಿಮ್ಮ ಆನಂದವಾದ ಬದುಕು ಬಾಳಬಹುದು. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಸಮಸ್ಯೆ ಇಲ್ಲ. ಆದರೆ ನಿನ್ನ ಜಾತಕ ಓರಾದಲ್ಲಿ ಗ್ರಹಶಾಸ್ತ್ರದ ಪ್ರಕಾರ ಕುಲದೈವ ಶಾಪ ಅಂತನೂ ಇದೆ, ಏನೋ ಹರಕೆ ಮಾಡ್ಕೊಂಡಿದ್ರೆ ಅದು ತೀರಿಸಿಲ್ಲ, ಅದಕ್ಕೆ ಇಂಥ ಒಂದು ಅನಾಹುತಗಳಾಗ್ತಿದೆ. ಅದರಿಂದ ನಿನ್ನ ಮಗು ಹುಟ್ಟಬೇಕಾದ್ರೆ ಹರಕೆಯಿಂದ ಹುಟ್ಟಿದ್ಯಾ, ಆದರೆ ಇದುವರೆಗೂ ನಿಮ್ಗೆ ತೀರಿಸಿಲ್ಲ. ಅದರಿಂದ ನೀನು ಅತಿ ಹೆಚ್ಚು ಅದು ಯಾವುದೋ ಒಂದು ಕುಲದೈವ ಶಾಪ ಅಂತಿರೋ ಹರಕೆಯನ್ನು ಬೇಗ ತೀರಿಸ್ಬಿಡಿ, ಖಂಡಿತ ಒಳ್ಳೇದಾಗಲಿ ಅಮ್ಮ, ನನ್ನ ಆಶೀರ್ವಾದನೇ ಇರುತ್ತೆ. ನಾನು ಹೇಳಿದ ನಿನಗೆ ನೇರವಾಗಿ ಮನ ತಟ್ಟಿದೆ ಅನ್ಕೊಂಡಿದೆ, ಒಳ್ಳೇದಾಗ್ಲಿ ತಾಯಿ, ನಮಸ್ತೆ. ಎಲ್ರಿಗೂ ಒಬ್ರು ಕಾಲರ್ ಇದಾರೆ, ಬನ್ನಿ ಅವ್ರನ್ನು ಮಾತಾಡ್ಸೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ, ಹೇಳಿ ನಿಮ್ಮ ಹೆಸರನ್ನ ತಿಳಿಸಿ. ಪುಷ್ಪಾವತಿ ಮೇಡಮ್. ಪುಷ್ಪಾವತಿ, ಎಲ್ಲಿಂದ ಕಾಲ್ ಮಾಡ್ತಿರೋದು? ಬೆಂಗಳೂರಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು ಹೇಳಿ? ನಮ್ಮ ಮಗಳ ಬಗ್ಗೆ ಕೇಳ್ಬೇಕಿತ್ತು. ಅವ್ರ ಹೆಸರನ್ನ ತಿಳಿಸಿ. ಅನುಷಾ. ಓಕೆ, ಅನುಷಾ ಅವರ ಡೇಟ್ ಆಫ್ ಬರ್ತ್ ಹೇಳಿ. 25/6/90. 25/6/90. ಸೋಮವಾರ ಬೆಳಗ್ಗೆ 7:15. 7:15. ಜನ್ಮ ರಾಶಿ ನಕ್ಷತ್ರ ತಿಳಿದಿದ್ಯಾ ಅನುಷಾ ಅವ್ರದ್ದು? ಗೊತ್ತಿಲ್ಲ ಮೇಡಮ್. ಪರವಾಗಿಲ್ಲ, ಗುರುಜಿ ಅವರಿದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ. ನಮಸ್ಕಾರ ಗುರುಜಿ. ಹೇಳಿ ಅಮ್ಮ. ಗುರುಜಿ, ನನ್ನ ಮಗಳ ವಿಷಯ ಕೇಳ್ಬೇಕಾಯ್ತು ಗುರುಜಿ. ಸ್ವಲ್ಪ ಹೇಳ್ತಾ, ಏನ್ ಕೇಳ್ಬೇಕಿತ್ತು? ಮದುವೆ ವಿಷಯ ನೋಡ್ತಾ ಇದೀವಿ, ಅದಕ್ಕೆ ಸೆಟ್ ಆಗ್ತಾ ಇಲ್ಲ, ಯಾವಾಗ ಆಗುತ್ತೆ ಏನು ಅಂತ. ಸರಿ ಅಮ್ಮ, ನೋಡೋಣ ರಮಲಶಾಸ್ತ್ರದಲ್ಲಿ ನೋಡ್ತೀನಿ. ಅನುಷಾ, ಅನುಷನ ಬಗ್ಗೆ ಪಂಚಮ ಸ್ಥಾನ, ದ್ವಿತೀಯ ಸ್ಥಾನ, ಕುಟುಂಬ ಸ್ಥಾನ ಚೆನ್ನಾಗಿದೆಯಮ್ಮ. ದ್ವಿತೀಯಾಧಿಪತಿ ಕುಟುಂಬದಲ್ಲಿ ಕೂತಿದ್ದೀನಿ, ತುಂಬ ವಿಶೇಷ ಸ್ಥಾನದಲ್ಲಿ ಕೂತಿರ್ತಕ್ಕಂಥದ್ದು, ವಿಶೇಷವಾದ ಜಾತಕ ತೋರಿಸ್ತಿದೆ. ಇನ್ನು 2 ತಿಂಗಳಲ್ಲಿ ಮದುವೆ ಫಿಕ್ಸ್ ಆಗುತ್ತೆ ತಾಯಿ, ಇವತ್ತಿಂದ ಎಕ್ಸಾಕ್ಟ್ 2 ತಿಂಗಳಿಗೆ ಮದುವೆ ಫಿಕ್ಸ್ ಆಗುತ್ತೆ. ಎಷ್ಟನೇ ಮಗಳಮ್ಮ ನಿಮ್ಮ ಮಗಳ? ಎರಡನೇ ಸಂತಾನ. ಓಕೆ, ಖಂಡಿತ. ಆದರೆ ಇವರಿಗೆ ಎರಡನೇ ಸಂತಾನ ಆಗಿದ್ರು ಸಹ ಮೊದಲನೇ ಗಂಡು ಮಗು ಆಗಿರ್ತಾನೆ, ಒಂದು ಬಿ ಇ ಓದಿರ್ತಾನೆ, ಒಳ್ಳೆ ವಿದ್ಯಾಭ್ಯಾಸವಂತ ಒಳ್ಳೆ ಬುದ್ಧಿವಂತನ ಸಿಗ್ತಾನೆ. ನಿಮ್ಮ ಮನೆ ಉತ್ತರ ಭಾಗಕ್ಕೆ, ನೀವು ಉತ್ತರ ಅಂದ್ರೆ ನಾರ್ತ್ ಕಡೆ ಹುಡುಕ್ಬೇಕಾಗತ್ತೆ, ನಾರ್ತ್ ಸೈಡ್, ದಕ್ಷಿಣ ಸೌತ್ ಸೈಡ್ ಇಲ್ಲ, ನಾರ್ತ್ ಸೈಡ್ ಹುಡುಕ್ತಾ ಬನ್ನಿ. ಏನು ಓದಿದಾಳೆ ಮಗಳು? ಬಿ ಕಾಮ್ ಆಗಿದೆ. ಎಸ್, ಚೆನ್ನಾಗಿದೆ ಜಾತಕ, ಏನು ಚಿಂತೆ ಮಾಡಬೇಡಿ. ಆದರೆ ಸ್ವಲ್ಪ ರಾಹು ದೋಷ ಇದೆ, ಅದಕ್ಕೆ ಆಲಸ್ಯ ವಿವಾಹ ಆಗ್ತಿದೆ. ನಾವು ನೋಡಿದ್ದೆ ಆಗುತ್ತಾ ಇಲ್ಲದ್ರೆ ಬೇರೆನಾದರೂ ಆಗುತ್ತಾ ಅಂತ. ಆ ರೀತಿ ಬೇರೆ ಯೋಚನೆ ಮಾಡ್ತಿದ್ರ ನೀವು? ಹಂಗೆಲ್ಲ ಯೋಚನೆ ಮಾಡಬೇಡಿ, ನೀವು ನೋಡಿದ್ದೇ ಆಗುತ್ತೆ. ಅವ್ರು ಅನ್ಕೊಂಡಿದ್ದೇನು ಆಗೋದಿಲ್ಲ, ಅದೆಲ್ಲ ಸುಮ್ಮನೆ ಬಿಟ್ಬಿಡಿ. ಅದ್ರ ಬಗ್ಗೆ ನೀವು ಅವ್ರಿಗಿನ ಕೂರಿಸ್ಕೊಂಡು ಸ್ವಲ್ಪ ಬುದ್ಧಿ ಹೇಳಿ, ನೀವು ಕೂತ್ಕೊಂಡು ಮದುವೆಗೆ ಪ್ರಯತ್ನ ಪಡಿ, ಖಂಡಿತ ಆಗತ್ತೆ. ಆದರೆ ಮಗುಗೆ ಸ್ವಲ್ಪ ರಾಹು ದೋಷ ಇರೋದ್ರಿಂದ ಪ್ರತಿ ಶನಿವಾರ ಒಂದು ಬೂದು ಬಣ್ಣದ ವಸ್ತ್ರ ಅಂದರೆ ಸಿಮೆಂಟ್ ಕಲ್ಲರು, ಗ್ರೇ ಕಲ್ಲರು ಇಂಥದ್ದು, ಅಥವಾ ನೆವಿ ಬ್ಲೂ ಇಂಥದ್ದು ಯಾವುದಾದ್ರೂ ಒಂದು ವಸ್ತ್ರ ತಗೊಂಡು ಆ ವಸ್ತ್ರದಲ್ಲಿ ಉದ್ದಿನಕಾಳು ಇಟ್ಟು ಯಾರಾದರೂ ಪುರೋಹಿತರಿಗೆ ಯಾರಿಗಾದರೂ ದಾನ ಕೊಡಿಸ್ಬಿಡಿ. ಅಥವಾ ಅದು ಕೊಡೋಕ್ಕಾಗಿಲ್ಲ ಅಂದಿದ್ದ ಪಕ್ಷದಲ್ಲಿ ಹಸುಗಾದರೂ ಉದ್ದಿನ ಕಾಳನ್ನು ಮೊಳಕೆ ಕಟ್ಟಿ ತಿನ್ನಿಸ್ತಾ ಬನ್ನಿ. ಒಂದು ಶನಿವಾರ ಒಂದು 15 ವಾರ ಅಥವಾ ಒಂದು 16 ವಾರ ಮಾಡಿಸಿ, ಅದು ಕಂಪ್ಲೀಟ್ ಆಗೋ ಅಷ್ಟೊಳಗಡೆ
ಮದುವೆ ನಿಶ್ಚಯ ಆಗಿರುತ್ತೆ, ಮಗಳಿಗೂ ಹಠ ಕಮ್ಮಿಯಾಗಿ ನೀವು ಹೇಳ್ದಂಗೆ ಕೇಳ್ಕೊಂಡು ನೆಮ್ಮದಿಯಾಗಿರ್ತಾಳೆ. ಒಳ್ಳೇದಾಗ್ಲಿ ತಾಯಿ, ನಮಸ್ತೆ. ಶುಕ್ರ, ಈಗ ಪತ್ರದತ್ತ ಗಮನ ಹರಿಸೋ ಸಮಯ. ಯಾರಿಗೆ ಈ ದಿನದ ಶ್ರೀಚಕ್ರ ನಾಣ್ಯ ಸಿಗ್ತಾ ಇದೆ ಜೀ ಕನ್ನಡ ವಾಹಿನಿ ಕಡೆಯಿಂದ ಅಂತ ನೋಡೋಣ. ಗುರುಜಿ, ಪತ್ರವನ್ನ ಭವಾನಿ ವಿಶ್ವನಾಥ್ ಅವರು ಬರ್ತಿದ್ದಾರೆ ಕೋಡಿಯಾಲದಿಂದ. ನನ್ನ ಹೆಸರು ಭವಾನಿ ಅಂತ ಗುರುಜಿ, ನನಗೆ ಮಗಳಿದ್ದಾಳೆ, ಅವಳ ಆರೋಗ್ಯದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಕುತೂಹಲದಿಂದ ಹಾಗೂ ಕಾತುರದಿಂದ ಈ ಪತ್ರವನ್ನ ಬರಿತಾ ಇದ್ದೀನಿ ತಮಗೆ ಅಂತ ಹೇಳ್ತಿದ್ದಾರೆ. ಹೆಸರು ಸೌಂದರ್ಯ, ಹುಟ್ಟಿದಂತ ದಿನಾಂಕ 8/7/99 ಇಸವಿ, ಗುರುವಾರ ಬೆಳಗ್ಗೆ 6:55 ಅಂತ ಹೇಳಿದ್ದಾರೆ. ಹುಟ್ಟಿದಂತ ನಕ್ಷತ್ರ ಅಶ್ವಿನಿ ನಕ್ಷತ್ರ, 4ನೇ ಚರಣ, ಮೇಷರಾಶಿ ಅಂತ ತಿಳಿಸಿದರೆ. 3 ವರ್ಷದಿಂದ ಥೈರಾಯ್ಡ್ ಸಮಸ್ಯೆ ಇದೆ. ಈಗ ಅವಳಿಗೆ 13-14 ವರ್ಷ. ಒಂದು ಮಾತ್ರೆ ತಗೊಂಡ ನಂತರ 2 ವರ್ಷಗಳಿಂದ ಮಧುಮೇಹ ಕೂಡ ಕಾಣಿಸ್ಕೊಂಡಿದೆ. ಇನ್ಸುಲಿನ್ ಕೂಡ ಈಗ ತಗೊಂತಿದ್ದಾಳೆ. ಈ ಸಮಸ್ಯೆಗೆ ದಯವಿಟ್ಟು ಪರಿಹಾರ ತಿಳಿಸಿ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಯಾವ ಒಂದು ಗ್ರಹ ದೋಷದಿಂದ ಈ ರೀತಿ ಆಗಿದೆ ಅನ್ನೋದನ್ನ ನಮಗೆ ದಯವಿಟ್ಟು ತಿಳಿಸ್ಕೊಡಿ ಗುರುಜಿ ಅಂತ ಹೇಳ್ತಾರೆ. ತುಂಬಾ ನೊಂದು ಈ ಪತ್ರವನ್ನ ಬರೀತಿದ್ದೀನಿ. ನಮಗೆ ದಾರಿ ತೋರಿಸಿ, ಅವಳೇ ನಮಗೆ ಮಗ ಮಗಳು ಎಲ್ಲವೂ ಕೂಡ, ಅವಳು ಚೆನ್ನಾಗಿರ್ಬೇಕು ಅನ್ನೋದು ನಮ್ಮ ಆಸೆ ಅಂತ ಹೇಳ್ತಿದ್ದಾರೆ. ನೀವು ಕೇಳಿದ್ರ, ಯಾವ ಒಂದು ಗ್ರಹದಿಂದ ಯಾರಿಗೇ ಆಗಲಿ ಜನ್ಮ ಜಾತಕದಲ್ಲಿ ಗುರು ಶನಿ ಸಂಧಿಯಲ್ಲಿದ್ದಾಗ ಅಥವಾ ಗುರುವಿನ ಸ್ಥಾನದಲ್ಲಿ ಶನಿ ಇದ್ದಾಗ, ಶನಿಯ ಸ್ಥಾನದಲ್ಲಿ ಗುರು ಇದ್ದಾಗ ಈ ಹಾರ್ಮೋನ್ಸ್ ರಿಲೇಟೆಡ್ ಪ್ರಾಬ್ಲಮ್ ಅನ್ನೋದು ಬರುತ್ತೆ. ಯಾವ ಹೆಣ್ಮಗಳಿಗೆ ಹಾರ್ಮೋನ್ಸ್ ಪ್ರಾಬ್ಲಮ್ ಇದೆಯೋ ಆ ಹೆಣ್ಣುಮಗುಗೆ ಥೈರಾಯ್ಡ್ ರಿಲೇಟೆಡ್ ಪ್ರಾಬ್ಲಮ್ ಬರುತ್ತೆ. ಇದು ವೈಜ್ಞಾನಿಕ, ಡಾಕ್ಟರ್ಸ್ ಹೇಳೋದಿದ್ದು ಒಂದೇ ಒಂದು, ಬೇರೆ ಇನ್ಯಾವುದೂ ಇಲ್ಲ. ಇನ್ನು ಆವಾಗ್ಲೇ ಮತ್ತೊಂದು ಮಧುಮೇಹ ಅಂತ ತಿಳಿಸಿದ್ರಿ, ಶುಗರ್, ಇನ್ಸುಲಿನ್ ಸ್ಟೇಜ್, ಏನು ಹೇಳಿ ಇದಕ್ಕೆ? ವಂಶ ಪಾರಂಪರ್ಯದಿಂದ ಅಂತೂ ಬಂದಿಲ್ಲ. ನಿಮ್ಗಿಲ್ಲದೆ ಇರೋದು ಮಕ್ಕಳಿಗೆ ಹಂಗೆ ಬಂದ್ಬಿಡ್ತಾ? ರಕ್ತ ಶುದ್ಧಿ ಇಲ್ಲ. ಬಿಕಾಸ್ ಆಫ್ ರಕ್ತ ಶುದ್ಧಿ ಇಲ್ಲ ಅನ್ನೋದಾದರೆ ಯಾಕೆ ಹಿಂಗೆ ಆಗ್ತಿದೆ? ಈ ಒಂದು ಯಾರೇ ಆಗಲಿ, ನಾವು ಒಳ್ಳೆ ಆರೋಗ್ಯವಾದ ಮಕ್ಕಳು ಹುಟ್ಟಬೇಕು ಅಂತಂದರೆ ಅವರ ಗರ್ಭಧಾರಣೆ ಯಾವ ಸಮಯದಲ್ಲಿ ಆಗಿದೆ ಅನ್ನೋದು ಮುಖ್ಯ. ಅದಕ್ಕೆ ಹಿಂದಿನ ಕಾಲದಲ್ಲಿ ಬೆಳಗಿನ ಜಾವ 5 ಗಂಟೆ ಮೇಲೆ ಗಂಡ ಹೆಂಡತಿ ದೈಹಿಕ ಸಂಪರ್ಕ ಇಟ್ಕೊಂಡ್ರೆ ಈ ಒಂದು ಅನಾರೋಗ್ಯದ ಮಕ್ಕಳು, ರಾಕ್ಷಸ ಮಕ್ಕಳು ಇರ್ತಾರೆ ಬೆಳಗಿನ ಜಾವದಲ್ಲಿ, ಅಂಥದ್ದು ಮಾಡಬಾರ್ದು ಅಂತ. ಇದು ನೀವು ಮಾಡಿರತಂಥದ್ದು ಹಗಲು, ಅಂದರೆ ಡೇ ಟೈಮಲ್ಲಿ ಗಂಡ ಹೆಂಡತಿಯರ ದೈಹಿಕ ಸಂಪರ್ಕದಿಂದ ಆ ಮಗು ಆ ವೀರ್ಯದಿಂದ ಗರ್ಭಧಾರಣೆ ಆಗಿದೆ, ಅದಕ್ಕೆ ಆ ರೀತಿ ರೋಗ ಬಂದಿದೆ. ನಿಮಗೆ ಅರಿವಾಗಿರುತ್ತೆ ಅಂದ್ಕೊಂಡಿರ್ತೀನಿ, ಈಗ ನೀವು ಮಾಡಿರೋ ತಪ್ಪಿಗೆ ಆ ಮಗು ಈ ರೀತಿ ಆಗ್ತಿದೆ. ಯಾರು ಮಾಡಕ್ಕೆ ಹೋಗ್ಬೇಡಿ ಆ ರೀತಿ. ಅದರಿಂದ ಇದಕ್ಕೆ ನಿವಾರಣೆ ನಾನು ಹೇಳ್ತೀನಿ, ಅದನ್ನು ಮಾಡ್ಕೊಂಬಿಡಿ, ಖಂಡಿತ ಒಳ್ಳೆಯದಾಗತ್ತೆ. ನೋಡಿ, ಜನ್ಮಜಾತಕದಲ್ಲಿ ವಿಶೇಷವಾದ ಸ್ಥಾನ ತೋರಿಸ್ತಾ ಇರತಕ್ಕಂಥದ್ದು. ನೀವೇನು ಮಾಡಬೇಕು, ಸಾಯಂಕಾಲ ಗೋಧುಳಿ ಲಗ್ನ 5 ಗಂಟೆಯಿಂದ 6 ಗಂಟೆ ಮಧ್ಯದಲ್ಲಿ ಒಂದು ಬಿಳಿ ವಸ್ತ್ರವನ್ನು ತಗೊಂಡು ಮನೆ ಬಾಗಿಲು ಕಟ್ಟಿ. 5 ರಿಂದ 6 ಗಂಟೆ ಎಲ್ಲಾದರೂ ಮನೆ ಬಾಗಿಲಿಗೋ ಗೋಡೆಗೋ ಆಚೆ ಒಂದು ಕಡ್ಡಿ ಕಟ್ಬಿಟ್ಟು ಅದಕ್ಕೆ ಕಟ್ಬಿಡಿ. 5 ರಿಂದ 6 ಗಂಟೆ ಆಗಿದ ತಕ್ಷಣ ಮಾರನೇ ಆವತ್ತು ಸಾಯಂಕಾಲ ಒಂದು 7 ಗಂಟೆಗೆ ಆ ಬಟ್ಟೆ ತಗೊಂಡು ಆ ಮಗು ಆ ನೆನೆಸ್ಬಿಟ್ಟು ನೀರಲ್ಲಿ ಅದನ್ನ ತಲೆ ಮೇಲೆ ಹಾಕಿಡಬೇಕು. ಈ ರೀತಿ ಒಂದು 6 ತಿಂಗಳು ಕಂಟಿನ್ಯೂಸ್ ಆಗಿ ಮಾಡಿ ಆಟೋಮೆಟಿಕ್ ಆ ದೋಷ ಹೋಗುತ್ತೆ, ಒಳ್ಳೇದಾಗುತ್ತೆ ಖಂಡಿತ. ಇದನ್ನು ಮಾಡ್ಕೊಳ್ಳಿ, ಒಳ್ಳೆ ಫಲಗಳನ್ನ ಪಡೀರಿ. ಆ ಮಗುಗೂ ಒಳ್ಳೇದಾಗ್ಲಿ, ನಿಮಗೂ ಒಳ್ಳೇದಾಗ್ಲಿಪ್ಪ. ನಮಸ್ತೆ. ಆಮೇಲೆಗೂ ಒಬ್ರು ಕಾಲರ್ ಇದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಹೇಳಿ, ನಿಮ್ಮ ಹೆಸರನ್ನ ತಿಳಿಸಿ. ನನ್ನ ಹೆಸರು ಜ್ಯೋತಿ ಅಂತ. ಜ್ಯೋತಿ, ಎಲ್ಲಿಂದ ಕಾಲ್ ಮಾಡ್ತಿರೋ ಜ್ಯೋತಿ ಅವರೇ? ಬೆಂಗಳೂರಿಂದ. ಸರಿ, ಯಾರ ಬಗ್ಗೆ ಕೇಳಬೇಕಿತ್ತು ಹೇಳಿ? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ ಜ್ಯೋತಿ. ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಮೇಡಮ್. ಮದುವೆ ಆಗಿದೆಯಾ ನಿಮಗೆ? ಮದುವೆ ಆಗಿ 10ನೇ ವರ್ಷ ಮೇಡಮ್. ಸರಿ ಆಯ್ತು, ಮದುವೆ ದಿನಾಂಕವನ್ನ ಸೂಚಿಸಿ. ಮದುವೆ ದಿನಾಂಕ 2004 May 31. May 31 2004 ಅಂತ ಹೇಳ್ತಿದ್ರ. ಮುಹೂರ್ತದ ಸಮಯ ಗೊತ್ತಿದ್ಯಾ ಜ್ಯೋತಿ ಅವರೇ? ಮುಹೂರ್ತದ 11 ಗಂಟೆಗೆ. 11 ಗಂಟೆ ಬೆಳಗ್ಗೆ ಅಲ್ವಾ? ಸೊ ಗುರುಜಿ ಅವರಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ಹೇಳಿಮ್ಮ. ನನಗೆ ಮದುವೆಗೆ 10 ವರ್ಷ ಆಯ್ತು ಗುರುಜಿ, ಸಂತಾನ ಇಲ್ಲ ಗುರುಜಿ. ಸರಿಮ್ಮ, ಖಂಡಿತ ನೋಡೋಣ, ರಮಲ ಶಾಸ್ತ್ರದಲ್ಲಿ ನಾನು ನೋಡ್ತೀನಿ ಯಾಕೆ ಸಂತಾನ ಆಗ್ತಿಲ್ಲ, ಅದಕ್ಕೆ ಏನಾದರೂ ಪರಿಹಾರ ಇದೆಯಾ ಅಥವಾ ಜಾತಕದಲ್ಲಿ ದೋಷ ಇದೆಯಾ ಅಂತ. ನಿಮ್ಮ ಮನೆಯವ್ರ ಹೆಸರೇನಪ್ಪ? ರಮೇಶ್ ಅಂತ. ರಮೇಶ್, ನೋಡೋಣ, ನಿಮ್ಮ ಜಾತಕ ರಮೇಶ್ ಜಾತಕ ಸಪ್ತಮಸ್ಥ ಚೆನ್ನಾಗಿದೆಯಲ್ಲ, ಡಾಕ್ಟರ್ ಹತ್ರ ತೋರಿಸಿದ್ರು ನಾರ್ಮಲ್ ಇದೆ, ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಯಾಕೋ ಜಾತಕದಲ್ಲಿ ಇನ್ನೂ ಮಕ್ಕಳು ಆಗುವಂಥ ಯೋಗ ಕಾಣಿಸ್ತಿಲ್ಲ, ನಿಮಗೆ ಆಶ್ಚರ್ಯ ಆಗ್ಬಿಟ್ಟಿದೆ. ನೀವಿಬ್ರು ಸೇರಿ ಬೆಳಗ್ಗೆ 5 ಗಂಟೆಯಿಂದ 6 ಗಂಟೆ ಮಧ್ಯದಲ್ಲಿ ಸರಿನಾ, ನೀವು ನಾಳೆ ಅಥವಾ ನಾಳಿದ್ದಿಂದ ಪ್ರಾರಂಭ ಮಾಡಿ, ಶುಕ್ಲಪಕ್ಷ ಇರುತ್ತೆ, ದಿನ 48 ದಿನ ಕಂಟಿನ್ಯೂಸ್ ಆಗಿ ಅರಳಿ ಮರ ಪ್ರದಕ್ಷಿಣೆ ಮಾಡಬೇಕು.
ಅರಳಿ ಮರ ಮತ್ತೆ ಬೇವಿನ ಮರ ಇವೆರಡು ಇರುತ್ತಲ್ಲ, ಅದನ್ನ ಬೆಳಗ್ಗೆನ ಇಬ್ರು ಪ್ರದಕ್ಷಿಣೆ ಮಾಡಬೇಕು. ಇಬ್ರು ಪ್ರದಕ್ಷಿಣೆ ಮಾಡಿ 48 ದಿನ ತುಂಬಾ ಮಡಿಯಿಂದ ಇರ್ಬೇಕು. ಬೇರೆಯವ್ರ ಮನೇಲಿ ಊಟ ಮಾಡಬಾರ್ದು, ಅಂಟು ಮುಟ್ಟು ಸೇರ್ಬಾರ್ದು, ಮತ್ತೆ ದೈಹಿಕ ಸಂಪರ್ಕಗಳು ಇರಬಾರ್ದು. ಯಾರಾದ್ರೂ ತೀರ್ಕೊಂಡಿದ್ರೆ ಹೋಗ್ಬಾರ್ದು ತಾಯಿ, ಇರಿಸಿ ಮಾಡ್ಕೊಳ್ಳಿ. ಪ್ರತಿದಿನ ಮಧ್ಯಾಹ್ನ ಒಂದೊತ್ತು, ಬೆಳಗ್ಗೆ ಅಥವಾ ಮಧ್ಯಾಹ್ನ ರಾತ್ರಿ ಯಾವತ್ತಾದ್ರೂ ಒಂದು ಟೈಮ್ ನೀವು ಊಟ ನೆಲದಲ್ಲಿ ಕ್ಲೀನಾಗಿ ಸಾರಿಸ್ಕೊಂಡ್ಬಿಟ್ಟು ಅದ್ರ ಮೇಲೆ ಊಟ ಮಾಡಿ ಕೆಳಗಡೆ ಕೊನೆಯಾಗಿ ಉಳಿದಿರೋ ಭಾಗ ತಗೊಂಡು ಕಾಗೆಗಳಿಗೋ ಬೇರೆ ಯಾವ್ದಕ್ಕಾದ್ರೂ ಹಾಕ್ಬಿಡ್ಬೇಕು. ಇದನ್ನ ಮಧ್ಯದಲ್ಲಿ ಋತುಸ್ರಾವ ಸಮಯದಲ್ಲಿ ಮಾಡಬಾರ್ದು. ಈ ರೀತಿ ಯಾವುದೇ ಋತುವನ್ನ ಈ ರೀತಿ ಒಂದು 48 ದಿನ ಮಾಡಿ ತಾಯಿ, ಮತ್ತೆ ಖಂಡಿತವಾಗ್ಲು ಅದು ಮುಗಿದ 3 ತಿಂಗಳಿಗೆ ನೀವು ಗರ್ಭಧಾರಣೆಯನ್ನ ಧರಿಸಿರ್ತೀರಿ. ಇದು ಸತ್ಯ, ನಾನು ಹೇಳೋದನ್ನ ಕರೆಕ್ಟ್ ಆಗಿ ನೀವು ಮಾಡ್ಕೊಳ್ಳಿ. ನಂತರ ನೀವು ಗರ್ಭ ಧರಿಸಿದ ನಂತರ ಒಂದು ಮಗುವಾದ ನಂತರ ಒಂದು ಪತ್ರ ಬರೀರಿ ಅಥವಾ ನೇರವಾಗಿ ಬಂದು ಭೇಟಿಯಾಗಿ. ಒಳ್ಳೇದಾಗ್ಲಿ ಅಮ್ಮ, ನಮಸ್ತೆ ತಾಯಿ. ಶ್ರೀಚಕ್ರ ನಾಣ್ಯ ಯಾರಿಗೆ ಸಿಗುತ್ತೆ ನೋಡೋಣ ಬನ್ನಿ. ಗುರುಜಿ, ಈ ಒಂದು ಪತ್ರವನ್ನ ಸೋಮಪ್ಪ ಅವರು ಬರೆದು ಕಳಿಸಿದ್ದಾರೆ. ಸಾಕಷ್ಟು ತೊಂದರೆಯಲ್ಲಿದ್ದೀವಿ ಗುರುಜಿ ಅಂತ ಹೇಳ್ತಾರೆ. ಮದುವೆ ದಿನಾಂಕ ಸೂಚಿಸಿದ್ದಾರೆ 7/2/2005 ಈ ಒಂದು ಇಸವಿಯಲ್ಲಿ ಮದುವೆ ಆಗಿದೆ. ನಾನು ಸ್ವಂತ ಜೀಪ್ ಒಂದನ್ನ ತಗೊಂಡು ಬಾಡಿಗೆ ಓಡಿಸ್ತಾ ಇದ್ದೀನಿ. ಆದ್ರೆ ಎಷ್ಟೇ ಶ್ರಮ ಪಟ್ಟರೂ ಕೂಡ ನಮ್ಮ ಸಂಸಾರಕ್ಕೆ ತೂಗುವಂತ ಶಕ್ತಿ ನನಗೆ ಸಿಗ್ತಾ ಇಲ್ಲ, ಏನು ಪ್ರಯೋಜನ ಆಗ್ತಿಲ್ಲ ಗುರುಜಿ. ಇದರಿಂದ ಮನಸ್ಸಿಗೂ ನೆಮ್ಮದಿ ಇಲ್ಲ, ಮನೆಯಲ್ಲೂ ಜಗಳ ಆಗ್ತಾ ಇರುತ್ತೆ ಯಾವಾಗ್ಲೂ ಅಂತ ಹೇಳ್ತಿದ್ದಾರೆ. ಒಂದು ದಿನ ಬಾಡಿಗೆ ಚೆನ್ನಾಗಿ ಓಡಿದ್ರೆ ಇನ್ನ 3-4 ದಿನ ಬಾಡಿಗೆನೇ ಇರೋದಿಲ್ಲ ಗುರುಜಿ. ಎಲ್ಲಿ ಹೋದ್ರೂ ಸರಿಯಾಗಿ ಹಣ ಕೈಗೂಡೋದಿಲ್ಲ. ಈ ರೀತಿ ಆದ್ರೆ ನಾವು ಹೇಗೆ ಜೀವನ ನಡೆಸೋದು? ತುಂಬಾ ಸಾಲ ಆಗ್ಬಿಟ್ಟಿದೆ, ನಮ್ಗೆ ಸರಿಯಾದಂತ ಪರಿಹಾರ ಸೂಚಿಸಿ ಅಂತ ಈ ಒಂದು ಫೋಟೋನ ಕಳಿಸಿದ್ದಾರೆ. ಫೋಟೋನ ಕಳಿಸಿದ್ದಾರೆ, ತುಂಬಾ ಚೆನ್ನಾಗಿದೆ, ಒಳ್ಳೆ ಕಾನ್ಫಿಡೆನ್ಸ್. ಜೀವನದಲ್ಲಿ ಬದುಕಬೇಕು, ಬಾಳ್ಬೇಕು ಅನ್ನೋ ಒಂದು ಯೋಗವನ್ನು ಇಟ್ಕೊಂಡಿರುವಂತ ಮನುಷ್ಯ ತುಂಬಾ ಚೆನ್ನಾಗಿದೆ. ಹಣೆಯಲ್ಲಿ 5 ಗೆರೆಗಳು ಕಾಣಿಸ್ತಾ ಇರ್ತಕ್ಕಂಥದ್ದು, 2 ಗೆರೆಗಳನ್ನು ಕೂದಲಲ್ಲಿ ಮುಚ್ಚಾಕ್ ಕಳಿಸಿದ್ರಿ, ಪರವಾಗಿಲ್ಲ ಗೊತ್ತಾಗುತ್ತೆ. ಅಥವಾ ನಿಮ್ಮ ಹಣೆಯ ಮಧ್ಯಭಾಗ ನೋಡಿ ತುಂಬ ಒಳಗಡೆಗೆ ಹೋಗಿದೆ. ಕೆಲವ್ರಿಗೆ ಉಬ್ಬಾಗಿರುತ್ತೆ, ಕೆಲವ್ರಿಗೆ ಒಂಥರ ಬೋಳಾಕಾರವಾಗಿರುತ್ತೆ, ಕೆಲವ್ರು ಈ ಕಡೆ ಈ ಕಡೆ ಚೆನ್ನಾಗಿ ಮಧ್ಯದಲ್ಲಿ ಒಳಗಡೆಗೆ ಹೋಗುತ್ತೆ. ನಿಮ್ಗೆ ಆ ರೀತಿ ಆಗಿರೋಂಥದ್ದು ಅಂತಂದರೆ ಆ ಒಂದು ಜಾಗದಲ್ಲಿ ನೀರು ನಿಂತಕ್ಕಂತಹ ಒಂದು ಸ್ಥಳ, ಒಂದು ಹನಿ ನೀರು ಹಾಕಿದ್ರೆ ಅದು ಹಾಗೇ ಇರುತ್ತಲ್ಲಿ ನೀವು ಮಲಗಿಸಿ ಅಂತಂದ್ರೆ ನಿಮ್ಮ ಹತ್ರ ದುಡ್ಡು ಬಂದರೆ ಶಾಶ್ವತವಾಗಿ ಹಾಗೆ ಉಳ್ಕೊಳ್ಳುತ್ತೆ. ಆದರೆ ಬರ್ತಾನೇ ಇಲ್ವಲ್ಲ, ಸಾಲ ಮಾಡಿ 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 ಆ ಸಾಲ ತೀರ್ಸೋಕ್ಕೆ ಏಸರೋಗಿದೆ ನಿಮ್ಮ ಮನೆ ಬಾರದಲ್ಲಿ. ಆದರೆ ಮುಂದಿನ ಜೀವನ ಆದರೂ ಚೆನ್ನಾಗಿರಲಿ. ಗುರುವಾರ ಅಥವಾ ವಿಶೇಷವಾಗಿ ಭಾನುವಾರ ಇವೆರಡು ದಿನಗಳಲ್ಲಿ ನೀವೆಲ್ಲಾದರೂ ನಿಯರೆಸ್ಟ್ ಸ್ಮಶಾನ, ಭಯಪಡಬೇಡಿ, ಸ್ಮಶಾನದಲ್ಲಿ ಏನೂ ಇರಲ್ಲ, ಅಲ್ಲಿ ಹೋಗಿ ಅಲ್ಲೆಲ್ಲಾದರೂ ಶಿವನಿಗೆ ಅತ್ಯಂತ ಪ್ರಿಯವಾದಂಥ ಒಂದು ಪುಷ್ಪ, ಭಾರನೇ ಇರಲ್ಲ, ಯಾವುದು? ತುಂಬೆ ಗಿಡ, ತುಂಬೆ ಹೂವ ಅಂತ ಹೇಳ್ತೀವಿ. ಆ ತುಂಬೆ ಗಿಡದ ಆ ತುಂಬೆ ಗಿಡಕ್ಕೆ ಗೆದ್ದಲು ಅಂತ ಹೇಳ್ತೀವಲ್ಲ, ಗೆದ್ದಲು ಹಿಡಿದಿರಬೇಕು. ಗೆದ್ದಲು ಅಂದ್ರೆ ಗೊತ್ತಾ, ಗೆದ್ದಲು ಅಂತಾರೆ ಕೆಲವರು, ಗೆಜ್ಜಲು ಅಂತಾರೆ. ಗೆದ್ದಲು ಅಂತಂದ್ರೆ ಇರುವೆಗಳೆಲ್ಲ ಹತ್ಕೊಂಡು ಅದನ್ನ ಗಿಡಕ್ಕೆ ಮುಟ್ಕೊಂಡ್ಬಿಟ್ಟಿರ್ತವೆ, ಅದೆಲ್ಲ ಮಣ್ಣೆಲ್ಲ ಮೆತ್ಕೊಂಡಿರುತ್ತೆ ಗಿಡಕ್ಕೆ. ಆರತಿ ಗಿಡವನ್ನು ನೋಡಿ ಸ್ವಲ್ಪ ಅರಿಶಿನ ಕುಂಕುಮ ನೀರನ್ನು ಹಾಕಿ ಒಂದು ಹಳದಿ ದಾರ, ಒಂದು ದಾರ ಸಣ್ಣಕ್ಕೆ ಹಿಂಗೆ ಕಟ್ ಹಾಕ್ಬಿಡ್ಬೇಕು, ಪೂಜೆ ಮಾಡಬೇಕು. ಪೂಜೆ ಮಾಡಿ ಅದನ್ನ ಬೇಡ್ಕೋಬೇಕು, ಅಕ್ಷತೆ ಕೈಯಲ್ಲಿ ಇಟ್ಕೊಂಡು, ನಾನು ತಗೊಂಡೋಗಿದ್ದು ನಿನ್ನ ಮನೇಲಿ ಇಟ್ಕೊತೀನಿ, ನನಗೆ ಸಾಲ ಎಲ್ಲ ತೀರಬೇಕು, ಬೇಗ ನನಗೆ ವೃದ್ಧಿ ಆಗಬೇಕು, ಚೆನ್ನಾಗಿ ಬಿಸ್ನೆಸ್ ವ್ಯಾಪಾರ ಆಗಬೇಕು, ಗಾಡಿ ಚೆನ್ನಾಗಿ ಓಡಬೇಕು ಅಂತ ಬೇಡ್ಕೊಂಡು ಅದನ್ನು ಗಿಡ ಬೇರ್ ಸಮೇತ ಕಿತ್ಕೋಬೇಕು. ಎಷ್ಟು ಬರುತ್ತೆ ಅಷ್ಟು ಅಷ್ಟು ಕಿತ್ಕೊಂಡು ಮೇಲಿನ ತೊಗಟಿನ ಮೇಲಿನ ಕಟ್ ಮಾಡಿ ಆ ಬೇರ್ ಸಮೇತ ಅದನ್ನೆಲ್ಲ ಸಣ್ಣಕ್ಕೆ ಒಂದು ಹಳದಿ ಬಟ್ಟೆಯಲ್ಲಿ ಕಟ್ಬಿಟ್ಟು ಮನೆಯಲ್ಲಿ ಹೊಸಲಿಗಾಗಲಿ ಅಥವಾ ಗಾಡಿಗಾಗಲಿ ಕಟ್ಬಿಡಿ. ಡೈಲಿ ಉದ್ಬತ್ತಿವಾಗಿ ತೋರಿಸ್ತಾರೆ, ಒಂದಿನ ಕೂಡ ಮನೆ ಮುಂದೆ ನಿಲ್ಲಲ್ಲ, ಗಾಡಿ ಡೈಲಿ ಬ್ಯುಸಿ ಆಗಿರುತ್ತೆ ತುಂಬ. ಅದರಿಂದ ದುಡಿದು ಬೇಗ ಸಾಲನೂ ತೀರಿಸ್ಕೊಳ್ಳಿ, ಬೇಗ ಇನ್ನ 10 ಆಟೋಗಳು ಇಟ್ಕೊಳ್ಳೋ ಅಂತ ಶಕ್ತಿನೂ ನಿಮ್ಗೆ ಬರುತ್ತೆ. ಅಂತಂದ್ರೆ ಯಾವುದೋ ಒಂದು ರೀತಿ ನಿಮಗೆ ಅನುಕೂಲ ಆಗ್ತಾ ಬರುತ್ತೆ. ಇದನ್ನು ಮಾಡ್ಕೊಳ್ಳಿ, ಖಂಡಿತ ನಿಮಗೂ ಒಳ್ಳೇದಾಗಲಿ, ಆಟೋಗೂ ಒಳ್ಳೇದಾಗಲಿ, ಅಷ್ಟೇ ನಿಮ್ಮ ಕುಟುಂಬಕ್ಕೂ ಒಳ್ಳೇದಾಗಲಿ, ಬೇಗ ಸಾಲನ ತೀರಿಸ್ಲಿ. ಈ ತಂತ್ರ ಪ್ರಯೋಗ ನೀವು ಮಾಡ್ಕೊಳ್ಳಿ, ನನ್ನ ಆಶೀರ್ವಾದನೇ ಇರುತ್ತೆ, ಎಲ್ಲವೂ ಸರಿ ಹೋಗುತ್ತೆ. ಒಳ್ಳೇದಾಗಲಿ, ನಮಸ್ತೆ.
ಒಂದು ಪತ್ರವನ್ನ ನೋಡೋಣ ವೀಕ್ಷಕರೇ. ಯಾರಿಗೆ ಇಂದಿನ ಶ್ರೀಚಕ್ರ ನಾಣ್ಯ ಸಿಗ್ತಾ ಇದೆ ಅಂತ ಇನ್ನೊಂದು ಪತ್ರವನ್ನ ಓದ್ತಾ ಇದೀವಿ. ರವೀಂದ್ರ ಅವರು ಪತ್ರವನ್ನ ಬರೆದಿದ್ದಾರೆ, ದೂರದ ಮುಂಬೈಯಿಂದ ಪತ್ರವನ್ನ ಬರೆದು ಕಳಿಸಿದ್ದಾರೆ ಗುರುಜಿ ಅವರಿಗೆ. ಗುರುಜಿ, ನಾನು ಬಾಂಬೆಯಲ್ಲಿ ಸುಮಾರು 35 ವರ್ಷಗಳಿಂದ ವಾಸವಾಗಿದ್ದೀನಿ. ನಿಮ್ಮ ಕಾರ್ಯಕ್ರಮವನ್ನ ಪ್ರತಿನಿತ್ಯವೂ ಇಲ್ಲೆಲ್ಲರೂ ನಾವು ವೀಕ್ಷಿಸ್ತೀವಿ ಅಂತ ಹೇಳ್ತಿದ್ದಾರೆ. ಮದುವೆ ಆದಂತ ದಿನಾಂಕ ಸೂಚಿಸಿದ್ದಾರೆ 7/5/89, ರವಿವಾರ 10:50 ಬೆಳಗ್ಗೆ ಅಂತ ಹೇಳ್ತಿದ್ದಾರೆ. 3 ಜನ ಹೆಣ್ಮಕ್ಳಿದ್ದಾರೆ. ಫುಟ್ಪಾತ್ ಒಂದರಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದೆ. ಸ್ವಂತ ಮನೆ ಅನ್ನುವಂತ ಒಂದು ಕನಸು ನನಗೂ ಇತ್ತು, ಆದ್ರೆ ಮುಂದಿನ ಜೀವನವನ್ನ ಊರಲ್ಲೇ ಹೋಗಿ ಕಳಿಬೇಕು, ನಮ್ಮ ಊರು ಮಂಗಳೂರು ಆದ್ರಿಂದ ಅಲ್ಲೇ ಹೋಗಿ ಕಳಿಬೇಕು ಅಂತ ಇಷ್ಟಪಟ್ಟಿದ್ದೆ. ಸಾಕಷ್ಟು ಕನಸುಗಳನ್ನು ಇಟ್ಕೊಂಡಿದ್ದೆ. ಸಂಬಂಧಿಕರಿಂದ ಒಂದು ಜಾಗವನ್ನ ನೋಡಿ ಆ ಜಾಗ ಇಷ್ಟ ಆಗಿ ಸ್ವಲ್ಪ ಮಟ್ಟಿಗೆ ಹಣ ಕೊಟ್ಟು ಟೋಕನ್ ಅಡ್ವಾನ್ಸ್ ಕೊಟ್ಟು ನನ್ನ ಜಾಗ ನನ್ನ ಹೆಸರಿಗೆ ಮಾಡಿಕೊಡುವಂತೆ ಕೇಳಿದ್ದೆ. ಒಂದೇ ವರ್ಷದಲ್ಲಿ ಸಂಪೂರ್ಣವಾಗಿ ಬೇಕಿದಂತ ಎಲ್ಲ ಹಣವನ್ನ ನಾನು ಕೂಡಿಟ್ಕೊಂಡು ಕೊಟ್ಟೆ, ಆದ್ರೆ ಯಾವುದೇ ರೀತಿಯಾದಂತಹ ಕಾಗದ ಪತ್ರವನ್ನ ಅವರು ಮಾಡಿಕೊಟ್ಟಿರಲಿಲ್ಲ ಅಂತ ಹೇಳಿದ್ದಾರೆ. ಕೂಡಿಸಿಟ್ಟಿದ್ದಂತ ಹಣ, ಚಿನ್ನದ ಆಭರಣ ಎಲ್ಲವನ್ನು ಕೂಡ ನಾನು ಮನೇಲಿ ಇದ್ದಿದ್ದನ್ನೆಲ್ಲ ಕೊಟ್ಟಿದ್ದೀನಿ, ಈಗ ಅವರ ಹೆಸರಿನಲ್ಲಿ ಅದು ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗಿದೆ. ನನಗೆ ತುಂಬಾ ಮೋಸ ಆಗಿದೆ ಗುರುಜಿ. ನನ್ನ ಜೀವನ ಮುಂದೆ ಹೇಗೆ? ಇಲ್ಲಿ ಚಿಕ್ಕ ಪುಟ್ಟ ವ್ಯಾಪಾರ ಮಾಡಿಕೊಂಡು ಫುಟ್ಪಾತ್ ಅಲ್ಲಿ ಇದ್ದೆ. ಮುಂದೆ ನನಗೆ ಇದರಿಂದ ಸಾಕಷ್ಟು ಸಮಸ್ಯೆಗಳಾಗಿ ಇರುವಂತ ವ್ಯಾಪಾರವನ್ನ ಕೂಡ ಇನ್ನೊಬ್ಬರಿಗೆ ಕೊಟ್ಬಿಟ್ಟಿದ್ದೀನಿ. ನನಗೀಗ ಆರೋಗ್ಯ ಸಮಸ್ಯೆ ತುಂಬಾ ಹೆಚ್ಚಾಗಿ ಕಾಡ್ತಿದೆ, ಏನ್ ಮಾಡ್ಬೇಕು ಅಂತ ಕೇಳಿದ್ದಾರೆ. ಫೋಟೋವನ್ನ ಕೂಡ ಕಳಿಸಿದ್ದಾರೆ ಗುರುಜಿ. ನಿಮ್ಮ ತೇಜಸ್ಸು, ನಿಮ್ಮ ವರ್ಚಸ್ಸು ತುಂಬಾ ಅದ್ಭುತವಾಗಿ ಇದೆ, ತುಂಬಾ ಚೆನ್ನಾಗಿದೆ. ಹಸ್ತರೇಖೆಯನ್ನು ಕಳಿಸಿದ್ರಿ, ಹಸ್ತ ಸಾಮುದ್ರಿಕೆಯೂ ಇದೆ ಜಾತಕದಲ್ಲಿ, ತುಂಬಾ ವಿಶೇಷವಾದ ಜ್ಞಾನ. ಆದರೆ ಇಲ್ಲಿ ಜಾತಕದಲ್ಲಿ ತುಂಬಾ ವಿಶೇಷವಾದಂಥ ಧನುರ್ಮೀರೋ ಚತುಸ್ತಂಭವು, ಚತುಸ್ತಂಭದ ಒಂದು ರೇಖೆ, ಮತ್ತೆ ಮಧ್ಯ ಹಣಬಳೆಯಲ್ಲಿ ತುಂಬಾ ವಿಶೇಷವಾದಂಥ ಜ್ಞಾನ. ತುಂಬ ಜೀವನದಲ್ಲಿ ಕಷ್ಟಪಟ್ಟಿದ್ರೆ ಗೊತ್ತಾಗ್ತಿದೆ. ಆದರೆ ಇಲ್ಲಿ ನಿಮ್ಮ ಜಾತಕದಲ್ಲಿ ತೋರಿಸಿರ್ತಕ್ಕಂಥ ನೀವು ಹೇಳಿರೋ ಪ್ರಕಾರ ವಿಶೇಷವಾಗಿ ನೀವು ನಂಬಿರ್ತಕ್ಕಂಥವ್ರೆ ಮೋಸ ಮಾಡ್ರ. ಹೌದು, ಸತ್ಯ, ಹಣವನ್ನೆಲ್ಲ ವಂಚನೆ ಆಯಿತು, ಆಸ್ತಿ ವಂಚನೆ ಆಯಿತು, ಒಡವೆ ಎಲ್ಲ ಹಣ ಇಟ್ಕೊಟ್ರಿ, ನಂಬಿದ್ರಿ. ಅವ್ರು ಏನು ಮಾಡೋದು, ಜನ ಸರಿ ಇಲ್ವೇ? ಈಗಿನ ಕಾಲದ ಜನ ಹಾಗೇನೆ, ಯಾರಿಗಾದ್ರೂ ಅವ್ರಿಗೆ ಒಳ್ಳೇದಾಗ್ಲಿ ಅಂಥೇಳಿ ನಾವು ದುಡ್ಡು ಕೊಟ್ರು. ನೀವು ಯಾವತ್ತು ಕೊಟ್ಟಿದ್ರಿ, ಯಾವಾಗ ಕೊಟ್ರಿ ನಮಗೆ, ಏನಾದಾರ? ದುಡ್ಡು ಕೊಡೋದಿಲ್ಲ, ಏನು ಮಾಡ್ತೀರಿ? ಇಂಥ ಒಂದು ಮೂರ್ಖ ಜನ, ಬೇರೆಯವ್ರು ಕಷ್ಟಪಟ್ಟು ದುಡ್ದಿರೋದು ಅವ್ರಿಗೆ ಗೊತ್ತಿರುತ್ತೆ ಹಣದ ಬೆಲೆ ಏನು ಅಂತ. ಅವರು ಪ್ರೀತಿಯಿಂದ ಕೊಟ್ಟರೆ ಬೇಡ ಅಂತ ಹೇಳ್ಬಿಟ್ಟು ತಗೊಳ್ಳಿ. ಅವ್ರು ಖರ್ಚು ಮಾಡಿದ್ರೆ ಮಾಡಿಸ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ಸಾಲ ನಾನು ಕೊಡ್ತೀನಿ ಅಥವಾ ನಂದು ನಿನ್ನ ಹತ್ರ ಇಟ್ಕೊಂಡು ಕೊಡ್ತಿರಲ್ಲ, ಅದೇನಾದರೂ ಅವ್ರಿಗೆ ವಂಚನೆ ಆಯಿತು, ನಿಮ್ಗೆ ಅಷ್ಟು ನಂಬಿಕೆ ಇಟ್ಕೊಟ್ಟಿರೋದ್ರಿಂದ ನೀವು ಅವ್ರಿಗೆ ಮೋಸ ಮಾಡಿಬಿಟ್ರೆ ಆ ನಂಬಿಕೆ ದ್ರೋಹ ಉಳಿಸೋದಿಲ್ಲ, ಆಕ್ಸಿಡೆಂಟ್ಸ್ ಆಗಿ ಸತ್ತೋಗ್ಬಿಡ್ತೀರಿ, ಲಕ್ವ ಹೊಡೆಯುತ್ತೆ, ಸ್ಟ್ರೋಕ್ ಆಗುತ್ತೆ. ಎಷ್ಟೋ ಜನ ಕೊನೆಯಲ್ಲಿ ಏನಕ್ಕಂಥದ್ದಾಗೋದು ಜೀವನದಲ್ಲಿ, ಇಂಥದ್ದು ಮರ್ತು ತಪ್ಪು ಮಾಡಿರ್ತಾರೆ, ಅವ್ರ ನೋವು ಅನುಭವಿಸ್ತಾರಲ್ಲ ಅದು ಇಂಥದ್ದೇ. ಎಷ್ಟು ಜನ ಈ ರೀತಿ ಆಸ್ತಿಗಳು ಕಳ್ಕೊಂಡಿದ್ದಾರೆ ಗೊತ್ತಾ? ಈಗ ನೋಡೋಣ ಅವ್ರಿಗೆ ಶಿಕ್ಷೆ ಕೊಡ್ತಿರೋ ಅಥವಾ ಒಳ್ಳೇದಾಗುತ್ತೋ ಏನೋ. ತೃತೀಯ ಸ್ಥಾನ ನೋಡ್ತಿದೆ, ಅದನ್ನ ಕಾಲ್ ಭೈರವ ಅಷ್ಟಕ ಡೈಲಿ ಓದ್ಕೊಂಬಿಡಿ. ಖಂಡಿತವಾಗ್ಲೂ ಎಲ್ಲಾದರೂ ಹಾಲದ ಮರ ಇದ್ರೆ ಆ ಹಾಲದ ಮರ ಕೆಳಗಡೆ ಹೋಗ್ಬಿಟ್ಟು ಒಂದ್ ದೀಪ ಹಚ್ಚಿ, ಆ ದೀಪದಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚಿ, ಒಂದ್ ನಿಂಬೆಹಣ್ಣು, ಅವನ ಹೆಸರು ಹೇಳ್ಬಿಟ್ಟು ನಿಂಗೆ ಯಾರು ಮೋಸ ಮಾಡ್ದಾಳು ಇಟ್ಬಿಟ್ಟು ದೀಪ ಹಚ್ಬಿಟ್ಟು ಬಂದ್ಬಿಡು, ಆ ದೀಪ ತಾನಾಗ ತನ್ನ ಶಾಂತಿ ಆಗೋಷ್ಟು ಒಳಗಡೆಗೆ ಅವನ ಜೀವನದಲ್ಲಿ ಸಾಕಷ್ಟು ನೋವುಗಳನ್ನು ಅನುಭವಿಸ್ತೀನಿ, ದುಡ್ಡು ನಿಂಗೆ ತಂದ್ಕೊಡ್ಬೇಕು, ಅದವರೆಗೂ ಅವ್ನು ಬದುಕೋದಕ್ಕೆ ಬಿಡಲ್ಲ, ಆಯ್ತಾ? ಅಂಥ ತೊಂದರೆ ಆಗ್ಬಿಡುತ್ತೆ. ಈ ರೀತಿ ಶನಿವಾರ ಶನಿವಾರ ಅದನ್ನು ಮಾಡಿ, ಎರಡನೇದಾಗಿ ಪ್ರತಿನಿತ್ಯ ಕಾಲ್ ಬರುವ ಅಷ್ಟಕ್ಕೆ ಒಂದ್ಸಲ 108 ದಿನ ಓದ್ಕೊಂಬಿಡಿ, ಎಲ್ಲ ಒಳ್ಳೇದಾಗುತ್ತೆ. ನಮಸ್ತೆ. ಒಬ್ರು ಕಾಲರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ 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 ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಹೇಳಿ, ನಿಮ್ಮ ಹೆಸರನ್ನ ತಿಳಿಸಿ. ನನ್ನ ಹೆಸರು ಲಕ್ಷ್ಮಮ್ಮ ಮೇಡಮ್. ಹೇಳಿ ಲಕ್ಷ್ಮಿ ಅವರೇ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಮೇಡಮ್. ಆಯ್ತು, ಗುರುಜಿ ಅವರಿದ್ದಾರೆ, ಯಾರ ಬಗ್ಗೆ ಅಂದ್ರೆ ನಿಮ್ಮ ಬಗ್ಗೆ ಅಂತ ಹೇಳಿದ್ರಿ. ನಿಮ್ಮ ಜನ್ಮ ದಿನಾಂಕ ಏನಾದ್ರೂ ಮಾಹಿತಿಯನ್ನ ಕೊಡ್ತೀರಾ? ಮೇಡಮ್, ಜನ್ಮ ದಿನಾಂಕ 12/6/83 ಮೇಡಮ್. 12/6/83 ಇಸ್ವಿ. ಸಮಯ ಹೇಳಿ ಮೇಡಮ್. ಸಮಯನು ಗೊತ್ತಿಲ್ಲ, ಮತ್ತೆ ಸರಿಯಾಗಿ ರಾಶಿನೂ ಗೊತ್ತಿಲ್ಲ ಮೇಡಮ್, ದಯವಿಟ್ಟು ತಿಳಿಸ್ಕೊಡ್ಬೇಕು. ಖಂಡಿತ ಗುರುಜಿ ತಿಳಿಸ್ಕೊಡ್ತಾರೆ. ಮದುವೆ ಆದಂತ ದಿನಾಂಕವನ್ನಾದ್ರೂ ಸೂಚಿಸಿ ನಮ್ಗೆ. ಅದು ನೆನಪಿಲ್ಲ ಮೇಡಮ್, ಚಿಕ್ಕ ವಯಸ್ಸಲ್ಲ ಮದುವೆ ಆಯ್ತು, ಹಂಗಾಗಿ ನೆನಪಿಲ್ಲ ಮೇಡಮ್. ಪರವಾಗಿಲ್ಲ, ಗುರುಜಿ ಅವರಿದ್ದಾರೆ, ಮಾತಾಡಿ ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ನಿಮ್ ಪಾದಗಳಿಗೆ ನಮಸ್ಕಾರ ಗುರುಜಿ. ಸರಿಮ್ಮ, ನನ್ನ ಆಶೀರ್ವಾದನು ಸದಾ ಇರುತ್ತೆ ತಾಯಿ.
ನನಗೆ ನಿಮ್ಮ ಪ್ರೋಗ್ರಾಮ್ ನೋಡದೆ ಇದ್ದು ಏನ್ ಕೆಲಸನೂ ಮಾಡಕ್ ಇಂಟ್ರೆಸ್ಟ್ ಇರಲ್ಲ ಗುರುಜಿ, ಆದ್ರೆ ಮಧ್ಯ ಮಧ್ಯದಲ್ಲೇ ಕರೆಂಟ್ ಹೋಗುತ್ತೆ ಗುರುಜಿ. ನೀವು ಏನಾದ್ರು ಟಿಪ್ಸ್ ಕೊಡೋದು ಕೇಳಿಸ್ಕೊಳಕ್ ಆಗಲ್ಲ ನಮ್ ಕೈಲಿ, ಇಲ್ಲ ಅರ್ಧಕ್ಕಿರತ್ತೆ ಇಲ್ಲ ಅರ್ಧದ ಮೇಲೆ ಹೋಗುತ್ತೆ ಗುರುಜಿ, ಹಂಗ ಹೋಗಿದೆ. ಸರಿಮ್ಮ, ಎಲ್ಲಿರೋದು ನೀವು? ಗುರುಜಿ ಕೋಲಾರಲ್ಲಿ ಗುರುಜಿ. ತುಂಬಾ ಆಸೆ ಇದೆ ಗುರುಜಿ, ನಿಮ್ಮನ್ ಕರ್ಸ್ಬೇಕು ಮತ್ತೆ ನಿಮ್ ಕೈಯಲ್ಲೇ ಆಯ ಹಾಕ್ಸ್ಕೋಬೇಕು, ಎಲ್ಲ ತುಂಬಾ ಆಸೆ ಇದೆ ಗುರುಜಿ ನನ್ಗೆ. ಆಸೆ ಎಲ್ಲ ಶೀಘ್ರವಾಗಿ ನೆರವೇರ್ಲಿ, ನಾನು ಆಶೀರ್ವಾದ ಮಾಡ್ತಿದ್ದೀನಿ. ದೇವಿಶ್ರೀ ಗುರುಜಿ ಅವರು ನೆನೆದವರ ಮನದಲ್ಲಿ, ನೀವು ಮನ್ಸಲ್ಲಿ ಅಲ್ಲೇ ನೆನ್ಸ್ಕೊಳ್ಳಿ ಸಾಕು. ಕೇಳಮ್ಮ, ನೀನ್ ಏನ್ ಪ್ರಶ್ನೆ ಬೇಕು ಕೇಳು, ನಿನ್ ಜೀವನದಲ್ಲಿ ಏನ್ ಬೇಕು ಕೇಳ್ ತಾಯಿ. ಗುರುಜಿ ನಾನು ಚಿಕ್ಕನಿಂದ್ಲೂ ಸುಖ ಕಂಡಿಲ್ಲ ಗುರುಜಿ, ಎಲ್ಲೂ ಹೋದ್ರೂ ಅವಮಾನ ಗುರುಜಿ, ಎಲ್ರು ಹೋಗಿ ಮೋಸ ಮಾಡ್ತಾರೆ ಗುರುಜಿ, ಹಿಂಗಂತಾನೆ ತುಂಬಾ ಜನದ ಹತ್ರ ಮೋಸ ಹೋಗ್ಬಿಟ್ಟಿದೀನಿ ಗುರುಜಿ. ನೀವು ಅದನ್ನು ಹೇಳಿದ್ರಿ ನನ್ಗೆ ಅದು ನೆನಪಿದೆ ಗುರುಜಿ. ನನ್ನ ಮನ್ಸಲ್ಲಿರೋದು ಡೈರೆಕ್ಟ್ ಹೇಳ್ಬಿಡ್ತೀನಿ, ನಾನು ತುಂಬಾ ಮೋಸ ಹೋಗ್ಬಿಟ್ಟಿದೀನಿ ಎಲ್ರ ಹತ್ರನು. ನಾನು ಆತರ ಮೋಸ ಹೋಗ್ದೆ ನನ್ಗೆ ಯಾರಾದ್ರು ನನಗೆ ಧೈರ್ಯ ಕೊಡೋರೇ ಇಲ್ಲ ಗುರುಜಿ ನನಗೆ. ಸರಿಮ್ಮ, ಚಿಂತೆ ಮಾಡ್ಬೇಡಿ ತಾಯಿ, ನಾನಿದ್ದೀನಿ ನಿಮ್ ಹಿಂದೆ ಧೈರ್ಯ ಕೊಡಕ್ಕೆ. ನಾವಿದ್ದೀವಿ. ಮಕ್ಳು ಚಿಕ್ಕವ್ರು ಗುರುಜಿ, ಮಕ್ಳು ನನಗ್ ಮೋಸ ಮಾಡ್ತಾರೆ ರಾತ್ರಿ ಎಲ್ಲ, ಅದ್ರ ಬಗ್ಗೆನೆ ಹತ್ತಿದ್ದೀನಿ ಗುರುಜಿ, ತುಂಬಾನೇ ಹತ್ತಿದ್ದೀನಿ. ಮೊದ್ಲು ಗಂಡನ ಹತ್ರ ತುಂಬಾನೇ ಕಷ್ಟಗಳು ಅನ್ಭವಿಸಿದೀನಿ, ಮತ್ತೆ ಎರಡನೇ ಗಂಡ ಅವ್ರು ನಮ್ದೆ, ಅವರಿಂದನೂ ನೋವು, ಮಕ್ಕಳಿಂದನೂ ನೋವು, ತಂದೆ ತಾಯಿಯಿಂದ. ನನಗೆ ಅಂತ ಯಾರು ಇಲ್ಲ, ನನಗೆ ಅಂತ ಹೆಲ್ಪ್ ಮಾಡೋರು ಯಾರು ಇಲ್ಲ, ನನ್ ಒಬ್ಳೆ ಒಂಟಿ ಆಗೋಗಿದ್ದೀನಿ, ನನಗೆ ಸುತ್ತು ಯಾರು ಇಲ್ಲ ಅನ್ನೋದೇ ಭಯ ಆಗ್ತಾ ಇದೆ ಗುರುಜಿ, ಏನ್ ಮಾಡ್ಬೇಕು ಅನ್ನೋದೇ ನನಗ್ ಗೊತ್ತಾಗ್ತಾ. ನೋಡೋಣ ತಾಯಿ, ನಿನ್ ಜೀವನದಲ್ಲಿ ಒಳ್ಳೆ ಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ರಮಲಶಾಸ್ತ್ರದಲ್ಲಿ ಏನ್ ಮಾಡ್ಬೇಕು ನೋಡು, ದ್ವಿತೀಯ ಸ್ಥಾನ ತೋರಿಸ್ತಿದೆ. ನಿಜವಾಗ್ಲೂ ನಿಂದು ನಿನ್ ಮುಂದೆ ಇನ್ನ ಹಣೆ ಬರ, ನಿನ್ಗೆ ಇವತ್ತಿಂದ ಚೇಂಜ್ ಆಯ್ತು ಅಂತ ತಿಳ್ಕೊ. ಇವತ್ತಿಂದ ಒಳ್ಳೆ ದಿನಗಳು ಸ್ಟಾರ್ಟ್ ಆಗಿದೆ, ಒಳ್ಳೆ ದಿನಗಳು ಪ್ರಾರಂಭ ಆಯ್ತು ಅನ್ಕೊಳ್ಳಿ. ನೀವ್ ಇವತ್ತು ಹೇಳಿ ಚತುರ್ದಶಿ, ನಾಳೆಯಿಂದ ಖಂಡಿತವಾಗ್ಲೂ ನಿನ್ ಜೀವನದಲ್ಲಿ ಸಾಕಷ್ಟು ಮಾರ್ಪಾಡಾಗುತ್ತೆ, ಚಿಂತೆನೆ ಮಾಡ್ಬೇಡ. ನಾಳೆಯಿಂದ ಪ್ರತಿ ದಿನವೂ ಸಹ ಎಲ್ಲಾದ್ರೂ ಲಕ್ಷ್ಮೀ ದೇವಸ್ಥಾನ ಇದ್ರೆ ಆ ಲಕ್ಷ್ಮೀ ದೇವಸ್ಥಾನಕ್ಕೆ ಬೆಳಗ್ಗೆ ಅಥವಾ ಸಾಯಂಕಾಲ ಅಥವಾ ಮಧ್ಯಾಹ್ನ ಯಾವಾಗಾದ್ರೂ ಸರಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಆ ಲಕ್ಷ್ಮೀ ದೇವಸ್ಥಾನದಲ್ಲಿ ಕೂತ್ಕೊಂಡು ಲಕ್ಷ್ಮೀ ಅಷ್ಟೋತ್ರ ನೀವೇ ಓದ್ಕೊಳ್ಳಿ, ನೀವು ಮಾಡಿಸೋದೇನು ಬೇಡಬೇಡ. ನೀವೇ ಓದ್ಕೊಂಡು ಅಲ್ಲಿ ಒಂದು ಚೂರು ಎಲ್ಲಾದ್ರೂ ಒಂದು ಜಾಗದ ಲಕ್ಷ್ಮೀ ದೇವಸ್ಥಾನದಲ್ಲಿ ದೇವಸ್ಥಾನಕ್ಕೆ ವಸೂಲು ಇಟ್ಟಿರ್ತಾರೆ, ಆ ದ್ವಾರ ಆ ದ್ವಾರಕ ಆ ಮಣ್ಣಿನಲ್ಲಿ ಅಥವಾ ಆ ಇದನ್ನ ಮಾಡಿದ್ರೆ ಅಂತಂದ್ರೆ ಒಂದು ಕಲ್ಲಲ್ಲಿ ದ್ವಾರ ಬಾಗಿಲು ಮಾಡಿಟ್ಟಿದ್ರೆ ಅಥವಾ ಲೋಹದಲ್ಲಾಗಿರ್ಬೋದು, ಕೆಲವೊಂದು ಜಾಗದಲ್ಲಿ ಈ ರೀತಿ ದೇವಸ್ಥಾನಗಳಿಗೆ ಈ ಒಂದು ದ್ವಾರ ಬಾಗಿಲು ಅಂತಂದ್ರೆ ಕಡ್ಡಿಯಲ್ಲಿ ಕಟ್ಟಿಗೆಯಲ್ಲೂ ಮಾಡಿಟ್ಟಿರ್ತಾರೆ. ಅಂತಂದ್ರೆ ಆ ವಸಲಿಗೆ ನೀವು ಅಷ್ಟೋತ್ರ ಓದ್ಕೊಂಡು ಆ ವಸಲ್ಗೆ ಅರ್ಶಿನ ಕುಂಕುಮ ಇಟ್ಟು ಅದಕ್ಕೆ ಒಂದು ಊದ್ಬತ್ತಿ ಬಗೆ ಹಚ್ಚಿ ಬರಬೇಕು. ಆ ವಸಲು ಕೊಟ್ಟಿರ್ತಕ್ಕಂಥ ಕುಂಕುಮವನ್ನ ನೀವು ಇಟ್ಕೋಬೇಕು. ಅಂತಂದ್ರೆ ದೇವಸ್ಥಾನದ ವಸಲನ್ನ ಪಾಪಿಗಳು, ಪುಣ್ಯಾತ್ವರು, ಸತ್ಪುರುಷರು ಎಲ್ಲರೂ ಆ ದಾಟಿಟ್ಟಿರ್ತಾರೆ. ಆ ವಸಲನ್ ನೀವು ಪೂಜೆ ಮಾಡೋದ್ರಿಂದ ಭಗವಂತನ ಪೂಜೆ ಮಾಡಿದ್ರೆ ಅದರ 100% ಸಿಗುತ್ತೆ. ನೀನ್ ನನ್ನ ಹತ್ರ ಹೇಳ್ಕೊಂಡಿದ್ಯಾ, ಗುರುಗಳಿಗೆ ಸಮರ್ಪಣೆ ಮಾಡ್ಬಿಟ್ಟಿದ್ಯಾ, ನೀನೇನ್ ಪಾಪ ಮಾಡಿದ್ಯೋ ಏನ್ ಪುಣ್ಯ ಮಾಡಿದ್ಯೋ, ನಿನ್ ಪುಣ್ಯ ನಿನ್ಗಿರ್ಲಿ, ನಿನ್ ಕರ್ಮ ಎಲ್ಲ ನಾನು ತಗೊಳ್ತಾ ಇದ್ದೀನಿ, ಸರಿನಾ? ಇನ್ ಮುಂದೆ ಆ ತಪ್ಪು ಮಾಡಕ್ ಹೋಗ್ಬೇಡ, ನೀನ್ ಇದನ್ನ ಮಾಡ್ಕೋ, ಖಂಡಿತವಾಗ್ಲೂ ಜೀವನದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಪ್ರತಿ ಶುಕ್ರವಾರ ಬೆಳಗ್ಗೆನೆ ಮಾಡ್ಬೇಕು ಇದನ್ನ, ಹೋಗಿ ವಸಲು ತೊಳೆದು ಅದಕ್ಕೆ ಪೂಜೆ ಮಾಡಿ ಆ ಕುಂಕುಮ ಹಣೆಗೆ ಇಟ್ಕೊಂಡ್ ಬರೋಂಥದ್ದು. ಒಂದು 16 ವಾರ ಮಾಡ್ಕೋ, ಮತ್ತೆ ಪ್ರತಿದಿನ ನೀನು ಊಟ ಮಾಡೋಕ್ಕಿನ್ನ ಮುಂಚಿತವಾಗಿ ಏನಾದರೂ ಒಂದಿಡಿ, ನೀನು ಏನು ತಿಂತೀಯ ಅದು ಒಂದು ನಾಯಿಗೋ ಹಸುಗೋ ತಿನ್ನಿಸ್ತಾ ಬಮ್ಮ, ಖಂಡಿತವಾಗ್ಲೂ ನಿನ್ನ ಮಕ್ಳಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗುತ್ತೆ, ಬೇಗ ಮನೇನೂ ಕಟ್ತೀಯ, ನಿನ್ನ ಗಂಡನೂ ಸರಿ ಹೋಗ್ತಾನೆ. ಗಂಡ ಮನೇಲಿ ಸರಿ ಇದ್ರೆ ಹೆಣ್ಮಕ್ಳು ಎಲ್ಲರೂ ಚೆನ್ನಾಗೇ ಇರ್ತಾರೆ ತಾಯಿ, ಸರಿನಾ? ಒಳ್ಳೇದಾಗ್ಲಿ ಅಮ್ಮ, ನಮಸ್ತೆ. ವೀಕ್ಷಕರು ಇನ್ನೊಬ್ರು ಕಾಲರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ ರೀ, ನಮಸ್ಕಾರ. ನಮಸ್ತೆ. ಗುರುಜಿ ಜೊತೆ ಮಾತಾಡ್ಬೇಕಾಗಿ? ಖಂಡಿತ ಮಾತಾಡ್ಬೋದು, ಹೇಳಿ. ಯಾರ ಬಗ್ಗೆ ಕೇಳ್ಬೇಕಿತ್ತು ನಿಮ್ಮ ಹೆಸರು? ನಮ್ಮ ಮನೆಯವ್ರ ಬಗ್ಗೆ ಮಾತಾಡ್ಬೇಕು ರೀ. ಆಯ್ತು, ಅವರ ಹೆಸರನ್ನ ಹೇಳಿಮ್ಮ. ಪ್ರಾಣೇಶ್. ಇನ್ನೊಮ್ಮೆ ಹೇಳಿ. ಪ್ರಾಣೇಶ್. ಸರಿ, ಅಂಕ ಹೇಳಿ. 26 3 1977 ಸಾಯಂಕಾಲ 5:55. 5:55 ಸಾಯಂಕಾಲ. ಸರಿ, ಜನ್ಮ ರಾಶಿ ನಕ್ಷತ್ರ ತಿಳಿದಿದ್ಯಾ ಪ್ರಾಣೇಶ್ ಅವ್ರದ್ದು? ಹೇಳ್ತಾನ್ರಿ, ಶನಿವಾರ ರೀ. ಜನ್ಮ ರಾಶಿ ವೃಷಭ ರೀ. ಓಕೆ, ಸರಿ. ಗುರುಜಿ ಅವರಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ. ನಮಸ್ಕಾರ ಗುರುಜಿ. ಹೇಳಿಮ್ಮ. ಏನಿಲ್ರಿ, ಮನೆಯವ್ರ ಬಗ್ಗೆ ಕೇಳ್ಬೇಕಾಗಿತ್ರಿ. ಪ್ರಾಣೇಶ್ ಅವ್ರ ಬಗ್ಗೆ? ಹ್ಞೂನ್ರಿ. ಜೈ ಮಹಾಕಾಳಿ. ಪ್ರಾಣೇಶ್ ಅವ್ರ ಬಗ್ಗೆ ನೋಡ್ತಿದ್ದೀನಿ, ಚೆನ್ನಾಗಿದೆ. ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಆರ್ಥಿಕ ಸ್ಥಿತಿಯಲ್ಲಿ ಸಮಸ್ಯೆ ಇದೆ, ಕೋಪ ಜಾಸ್ತಿ, ಏನ್ ಕೆಲಸ ಮಾಡಿದ್ರು ಉದ್ಧಾರಣೆಯೇ ಆಗ್ತಿಲ್ಲ. ಕಷ್ಟ ಪಡ್ತಿದ್ದಾರೆ, ಎಲ್ಲ ಲಾಸು. ಏನ್ ಕೆಲಸ ಮಾಡೋದು?
ಈಗ ಏನಿಲ್ರಿ ಗುರುಜಿ, ಅವ್ರ ಫ್ರೆಂಡ್ಸ್ ಜೊತೆಗೆ ಕಾಂಟ್ರಾಕ್ಟರ್ ಕೆಲಸ ಮಾಡ್ತದ್ರಿ ಗುರುಜಿ. ಆಮೇಲೆ ಈಗ ಮನೆ ಕಟ್ಟಿ ಮಾಡ್ಬೇಕಂತ ಮಾಡ್ಯಾರಿ ಗುರುಜಿ. ಖಂಡಿತ ಅಮ್ಮ ಮಾಡಿಸ್ರಿ, ಇದು ಕನ್ಸ್ಟ್ರಕ್ಷನ್ ಫೀಲ್ಡ್ ಚೆನ್ನಾಗಿ ಚಲೋ ಆಗ್ಬರ್ತೈತಿ ಇವ್ರಿಗೆ. ನೋಡ್ರಿ 20 ಲಕ್ಷ ರೂಪಾಯಿ ಆಗತ್ರಿ ಸರ್ ಗುರುಜಿ. ಆಗ್ತೈತಿ ನೋಡ್ರಿ, ಈಗ ಅದು ದುಡ್ಡಿನ ನಾನ್ ನೋಡ್ತೀನಮ್ಮ, ನಾನ್ ಪರಿಹಾರ ಕೊಡ್ತೀನಿ. ತುಂಬಾ ಚೆನ್ನಾಗ್ ಆಗ್ತೈತಿ, ಏನು ಇದ್ ಮಾಡಕ್ ಹೋಗ್ಬೇಡ್ರಿ. ಅದನ್ನ ಚಾಲೂ ಮಾಡಕ್ ಹೇಳ್ರಿ, ಆ ಕೆಲ್ಸ ಪ್ರಾರಂಭ ಮಾಡಕ್ ಹೇಳ್ರಿ, ಮುಂದೆ ಜೀವನ ಚೆನ್ನಾಗಿರ್ತೈತಿ. ಆದ್ರೆ ಇಲ್ಲಿ ಏನಾಗಿದೆ, ನಿಮ್ಮ ಜಾತಕದಲ್ಲಿ ಸ್ವಲ್ಪ ಅವ್ರ ಜಾತಕದಲ್ಲಿ ಚತುಸ್ಥಾನದಲ್ಲಿ ಕುಜ ಇದ್ದಾನೆ. ಕುಜ ಮತ್ತೆ ಬುಧ ಚೆನ್ನಾಗಿದ್ರಾಗ ಮಾತ್ರ ಜೀವನದಲ್ಲಿ ಕನ್ಸ್ಟ್ರಕ್ಷನ್ ಫೀಲ್ಡ್ ಚೆನ್ನಾಗಿ ಆಗ್ಬರುತ್ತೆ ಅಂತ. ಈ ಚೆನ್ನಾಗಿ ಆಗ್ಬರ್ಬೇಕು ಅನ್ನೋದಾದ್ರೆ ನಾವೇನ್ ಮಾಡ್ಬೇಕು, ಪ್ರತಿ ಬುಧವಾರ ಬುಧವಾರ ಮತ್ತು ಮಂಗಳವಾರ ಮಂಗಳವಾರ ವಿಷ್ಣುವಿಗೆ ತುಳಸಿ ಮಾಲೆ ಕೊಡ್ತಾ ಬರಬೇಕು. ಈ ರೀತಿ ಒಂದು 16 ವಾರ ಮಾಡಿಸ್ರಿ, ಖಂಡಿತವಾಗ್ಲೂ ಚೆನ್ನಾಗಾಗುತ್ತೆ. ಶನಿವಾರ ಶನಿವಾರ ಹಸುಗೆ ಹೆಸರು ಕಾಳನ್ನ ಮೊಳಕೆ ಕಟ್ಟಿ ಶನಿವಾರ ಶನಿವಾರ ಆಕಳಿಗೆ ತಿನ್ಸ್ತಾ ಬರ ಕೇಳಿ, ಒಂದು 16 ವಾರ ಮಾಡಬೇಕು. 16 ವಾರ ಮುಗಿಯೋ ತನಕ ವೆಜಿಟೇರಿಯನ್ ಆಗಿರಬೇಕು, ನಾನ್ ವೆಜ್ ಇಂಥದ್ದೇನು ಮಾಂಸ ಆಹಾರಗಳನ್ನು ತಿನ್ನಬಾರ್ದು. ಈ ರೀತಿ ಜೀವನದಲ್ಲಿ ಒಮ್ಮೆ ಮಾಡಿಸ್ಬಿಟ್ಟು ನಂತರ ಪ್ರಾರಂಭ ಮಾಡ್ಕೇಳ್ರಿ. ಈ 16 ವಾರ ಮುಗಿಯೋಷ್ಟು ಒಳಗಡೆ ಅವ್ರಿಗೆ 20 ಲಕ್ಷ ಏನ್ ಬೇಕೋ ರೊಕ್ಕ ಅದು ಸಿಗ್ತೈತೆ ನಿಮ್ಗೆ. ಜೀವನದಲ್ಲಿ ಒಳ್ಳೆ ಸ್ಥಾನಕ್ಕೆ ಹೋಗ್ತೀರಮ್ಮ. ಒಳ್ಳೇದಾಗ್ಲಿ ತಾಯಿ, ನಮಸ್ತೆ. ಈಗ ದ್ವಾದಶ ರಾಶಿಯ ಫಲಾಫಲದ ಬಗ್ಗೆ ಮಾಹಿತಿ ಪಡೆಯುವ ಸಮಯ ಆಗಿದೆ. ಬನ್ನಿ ಗುರುಜಿ ಅವ್ರನ್ನ ಕೇಳೋಣ, ಈ ದಿನ ಹೇಗಿದೆ ನಮ್ಮೆಲ್ಲರ ಪಾಲಿಗೆ ಅನ್ನೋದನ್ನ ಗುರುಜಿ. ವಿಶೇಷವಾಗಿ ದ್ವಾದಶ ರಾಶಿಯ ಫಲಾಫಲಗಳಲ್ಲಿ ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಚಂದ್ರ ಅಷ್ಟಮದಲ್ಲಿ, ಚಂದ್ರ ಇದ್ದಾನೆ ಈ ದಿನ ಅಷ್ಟಮದಲ್ಲಿ. ಚಂದ್ರ ಇದ್ದಾಗ ಮಾನಸಿಕ ನೆಮ್ಮದಿ ತುಂಬ ಕಮ್ಮಿ, ಕುಟುಂಬದಲ್ಲಿ ತಳವಳ, ಏನೋ ಒಂದು ರೀತಿಯ ಜಗಳ ಆಲ್ರೆಡಿ ಬೆಳಗ್ಗೆಯಿಂದ ಶುರುವಾಗ್ಬಿಟ್ಟಿದೆ. ಒಬ್ಬರು ಟಿ ವಿ ನೋಡಬೇಕು ಅಂತ ಇನ್ನೊಬ್ರು ಟಿ ವಿ ಚೇಂಜ್ ಮಾಡು ಅಂತ ಆಲ್ರೆಡಿ ನಿಮ್ಮ ಮನಸ್ಸಲ್ಲೇ ನಡೀತಾ ಇರತಕ್ಕಂಥ ಗೊಂದಲ. ಅಷ್ಟೇ ಅಲ್ಲ, ನೆನ್ನೆ ಏನೋ ವಿಚಾರ ಎತ್ಕೊಂಬಂದು ಮನೆಯಲ್ಲಿ ಹೇಳೋದಾ ಬೇಡವಾ, ಹೇಳೋದಾ ಬೇಡವಾ, ಹೇಳಿದ್ರೆ ಏನು ಜಗಳ ಆಗುತ್ತೋ ಅಂತ ಆ ರೀತಿಯೂ ಕೆಲವರು ಇರ್ತಾರೆ. ಇನ್ನು ಮಹಿಳೆಯರು, ಮಹಿಳೆಯರು ಇದನ್ನ ಎಲ್ಲೋ ಹೋಗೋಣ ಅನ್ಕೊಂಡಿದ್ವಿ, ಗಂಡನ್ಗೆ ಹೇಳ್ಬಿಟ್ಟು ಹೋಗ್ಲಾ, ಹೇಳದೆ ಹೋಗ್ಲಾ ಅಂಥೇಳಿ ಆ ಒಂದು ಚಕಮಕಿಯಲ್ಲಿದ್ರಿ. ಅಮಾವಾಸ್ಯೆ ಬೇರೆ ಹತ್ರ ಬಂದಿದೆ, ಗಲಾಟೆಗಳು ಜಾಸ್ತಿ ಇದ್ದಿದೆ. ರಾತ್ರಿ ಬಂದಿದ ತಕ್ಷಣ ಅವ್ರು ಗಲಾಟೆ ಮಾಡೋದು, ನೀವು ಜಾಸ್ತಿ ಮಾಡೋದು ಬೇಡ, ತಾಳ್ಮೆಯಿಂದ ಇದ್ಬಿಡಿ. ಎಲ್ಲ ಒಳ್ಳೇದೇ ಮಾಡಿ, ನಾರಾಯಣ ನಾರಾಯಣ ಅಂತ ನಾರಾಯಣ ಪ್ರಾರ್ಥನೆ ಮಾಡ್ತಾಳೆ, ಅಥವಾ ಓಂ ನಮಃ ಶಿವಾಯ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಇರಿ ಬೆಳಗ್ಗೆಯಿಂದ ಸಂಜೆವರೆಗೂ. ಯಾವುದೇ ಕಾರಣಕ್ಕೂ ಸಣ್ಣ ವಿಚಾರ ದೊಡ್ಡದು ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಗೆ ಈ ದಿನ ಎಲ್ಲಾ ತರದ ಶುಭಫಲಗಳು ನಿಮ್ಗೆ ನಡಿಬೇಕು ಅನ್ನೋದಾದ್ರೆ ಇವತ್ತು ಮಂಗಳವಾರ ದುರ್ಗಾದೇವಿ ಅಷ್ಟೋತ್ರ ಓದ್ಕೊಂಬಿಡಿ, ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದಾಗುತ್ತೆ. ಇನ್ನು ವೃಷಭರಾಶಿ, ವೃಷಭರಾಶಿ ಅವರಿಗೆ 6ನೇ ಮೈಲಿ ಶನಿ ರಾಹು, ಸಪ್ತಮದಲ್ಲಿ ಚಂದ್ರ ಇರತಕ್ಕಂಥದ್ದು ಇದನ್ನ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುವಂಥದ್ದು. ಎಲ್ಲ ಶುಭ ಕೆಲಸಗಳಾಗುವಂಥದ್ದು ಎಲ್ಲ ವೇಗ 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 ನಡೆಯುತ್ತೆ ಇವತ್ತು. ಇವತ್ತೆಲ್ಲ ಕೆಲಸ ಮುಗಿದೋಗ್ಬಿಟ್ಟು ಸಾಯಂಕಾಲ ಒಳಗಡೆ ಇದು ಮಾಡಬೇಕು, ನಾಳೆಯಿಂದ ಹಾಗೆ ಮಾಡಬೇಕು, ಪ್ಲಾನ್ಸ್ ಎಲ್ಲ ಸಿಕ್ಕಾಪಟ್ಟೆ ಇದೆ ನಿಮ್ಮದು, ಎಲ್ಲವೂ ಸಕ್ಸಸ್ ಆಗುತ್ತೆ, ತೊಂದರೆ ಇಲ್ಲ. ಆದರೆ ಸಾಲ ಮಾತ್ರ ಮಾಡಕ್ಕೆ ಹೋಗ್ಬೇಡಿ. ಸಾಲ ಏನಾದರೂ ಮಾಡಿದ್ರು ಮತ್ತೆ ಇನ್ನು 2 ವರ್ಷ ಆದರೂ ತೀರ್ಸೋಕ್ಕಾಗಲ್ಲ. ಮಂಗಳವಾರ ಬೇರೆ ಇವತ್ತು, ಯಾವುದೇ ಕಾರಣಕ್ಕೂ ಸಾಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಲೋನ್ಸ್ ಯಾವುದಕ್ಕೂ ಇಂಥದಕ್ಕೆ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ, ಎಚ್ಚರಿಕೆಯಿಂದ ವಹಿಸ್ಬೇಕು ಆ ವಿಚಾರದಲ್ಲಿ. ದೂರದ ನೆಂಟರು ಸ್ನೇಹಿತರು ಮನೆಗೆ ಆಗಮನ ಚೆನ್ನಾಗಿದೆ. ಮನೆಯಲ್ಲಿ ಶುಭ ಭೋಜನ ತುಂಬ ವಿಶೇಷವಾಗಿದೆ. ಮತ್ತು ಮನೆ ಗುರುಹಿ ಮತ್ತು ಶಿಷ್ಯರಿಗೆ ಸ್ವಲ್ಪ ವಾಗ್ವಿವಾದಗಳು. ಗುರು ಶಿಷ್ಯರಂದ್ರೆ ಯಾರು? ದೊಡ್ಡವರು ಮಕ್ಕಳು, ತಂದೆ ಮಕ್ಕಳು. ಈ ರೀತಿ ವಾದ ವಿವಾದ ಮಾಡ್ಕೊಂಡು ಅವ್ರಿಗೂ ಮನಸ್ಸಿನೋವು ಮಾಡ್ಕೊಳ್ಳೋದು, ನೀವು ನೋಡ್ಕೊಳ್ಕೊಳ್ಳೋದು, ಮತ್ತೆ ಮನೆ ಬಿಟ್ಟು ಹೋಗ್ತೀನಿ ಡಿಪ್ರೆಸ್ಗೆ ಹೋಗೋದು ಅಂತದ್ ಬೇಡ. ಆದ್ರೆ ಕೆಲಸಗಳಲ್ಲಿ ತುಂಬಾ ಉನ್ನತವಾಗಿ ಮಾಡ್ತೀರಿ, ಏಕಾಗ್ರ ಇಟ್ಕೊಂಡು ಚೆನ್ನಾಗಿ ಮಾಡ್ತೀರಿ, ಒಳ್ಳೆ ಪ್ರಶಂಸೆನೂ ಸಿಗುತ್ತೆ. ಮನೆಯಲ್ಲಿ ಗೃಹಿಣಿಯರಿಗೆ ಸ್ವಲ್ಪ ಸೊಂಟ ನೋವು ಮಣಗಾಲು ನೋವು ಅಂತ ಹೇಳ್ತಾ ಇರ್ತಾರೆ, ಸ್ವಲ್ಪ ಜಾಗ್ರತೆ ವಹಿಸಿ. ಈ ದಿನ ವಿಶೇಷವಾಗಿ ಎಲ್ಲಾ ಆರತಿಯ ಶುಭಫಲಗಳು ನೀವು ಪಡಿಬೇಕು. ಒಳ್ಳೇದಾಗಬೇಕು ಅಂದ್ರೆ ಮಹಾಲಕ್ಷ್ಮಿ ಅಷ್ಟೋತ್ರ ಓದ್ಕೊಂಬಿಡಿ, ಎಲ್ಲಾ ಆರತಿಯ ಶುಭಫಲಗಳು ನಿಮ್ಮದಾಗುತ್ತೆ. ಇನ್ ಮಿಥುನ ರಾಶಿ, ಮಿಥುನ ರಾಶಿಯವರಿಗೆ ಈ ದಿನ ವಿಶೇಷವಾದ ದಿನ, ತುಮ್ಬಾ ಚೆನ್ನಾಗಿದೆ. ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ದಿಗ್ವಿಜಯ ಆಗುವಂಥದ್ದು, ಕೋರ್ಟು ಕಚೇರಿಗಳಲ್ಲಿ ಜಯ ಸಿಗುವಂಥದ್ದು. ಈ ದಿನ ತುಂಬಾ ವಿಶೇಷವಾದ ಲಾಭ ದಿನ. ಆದರೆ ಆರೋಗ್ಯದಲ್ಲಿ ಮಾತ್ರ ಚಿಂತಿಸುವ ದಿನ, ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ. ನೀರು ಅತಿ ಹೆಚ್ಚು ಕುಡಿದು ಗಂಟ್ಲು ಬೇನೆಯಿಂದ ತೊಂದರೆ ಮಾಡ್ಕೊತೀರಿ. ಕೋಲ್ಡ್ ಇನ್ಫೆಕ್ಷನ್ಸ್ ಆಗುವಂಥದ್ದು, ಸೈನೋಸ್ ಪ್ರಾಬ್ಲಮ್ ಶುರುವಾಗುವಂಥದ್ದು, ಸ್ವಲ್ಪ ಜಾಗ್ರತೆ ಇರಬೇಕು. ಅಜೀರ್ಣ ಆಗುವಂಥದ್ದು, ಆರೋಗ್ಯ ವಿಚಾರದಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳು ಜಾಸ್ತಿ. ಅದರಿಂದ ಹೊಟ್ಟೆ ಶೂಲೆ ಇರತಕ್ಕಂಥವ್ರು, ಹೊಟ್ಟೆಗೆ ಸಂಬಂಧ ನೋವಿರತಕ್ಕಂಥವ್ರು ಜಾಗ್ರತೆ ವಹಿಸ್ಬೇಕು ಇವಾಗ. ಮತ್ತೆ ಇನ್ನು ಸ್ತ್ರೀಯರು ವಿಶೇಷವಾಗಿ ತುಂಬ ಕೆಲಸ ಕಾರ್ಯಗಳು ಜಯ ಸಿಗುತ್ತೆ. ಈ ಕೆಲವೊಂದು ಚೀಟಿ ವ್ಯವಹಾರ ಗಂಡನ ಗೊತ್ತಿಲ್ಲದೆ ಮತ್ತೊಂದು ವ್ಯವಹಾರಗಳು ಮಾಡ್ತಿರಲ್ಲ, ಅವ್ರಿಗೆಲ್ಲ ಇವತ್ತು ಏನೋ ಒಂದು ಲಾಭದ ದಿನ. ಏನೋ ಮಾಡೋಕ್ಕೋಗಿ ಯಾವುದೋ ಒಂದು ಲಾಭ ಬಂದ್ಬಿಡುತ್ತೆ. ಆದರೆ
ಹಣ ಕೊಟ್ಟು ಕಳ್ಕೊಳಕ್ ಹೋಗ್ಬೇಡಿ, ಬೇರೆಯವ್ರನ್ನ ನಂಬಿ ಮೋಸ ಹೋಗ್ಬೇಡಿ. ಇದನ್ನ ಯಾವ್ದಾದ್ರು ಬರೋದಿದ್ರೆ ಕಲೆಕ್ಷನ್ ಮಾಡಿ ನೆಮ್ಮದಿಯಾಗಿ ಮನೇಲಿ ಇಟ್ಕೊಳ್ಳಿ, ಯಾರಿಗೂ ಕೊಡಕ್ ಹೋಗ್ಬೇಡಿ. ಅದೇ ರೀತಿ ಮನೆಯಲ್ಲಿ ಹಿರಿಯರಿಗೆ ಈ ದಿನ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಇರುತ್ತೆ, ಯಾವುದೇ ಥರ ತೊಂದರೆ ಇಲ್ಲ, ಚೆನ್ನಾಗಿರತಕ್ಕಂಥದ್ದು, ಮಕ್ಕಳಿಗೂ ಚೆನ್ನಾಗಿದೆ. ಜಂಕ್ ಫುಡ್ಸು ಇಂಥದ್ದೆಲ್ಲ ತಿನ್ಸಕ್ಕೆ ಹೋಗ್ಬೇಡಿ, ವಾಹನಗಳಲ್ಲಿ ಎಚ್ಚರಿಕೆಯಿಂದ ಓಡಾಡಿ. ಮತ್ತಷ್ಟು ಉಳ್ಪಳಿಗೆ ಪಡಿಬೇಕು, ನಿಮ್ಗೆಲ್ಲ ಒಳ್ಳೇದಾಗ್ತದೆ ಅಂದ್ರೆ ಶಿವನ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯವರಿಗೆ ಕುಟುಂಬದಲ್ಲಿ ನೆಮ್ಮದಿ ಚೆನ್ನಾಗಿದೆ. ಸತಿಪತಿರಲ್ಲಿ ದಾಂಪತ್ಯ ಜೀವನ ಸುಖ ಸಿಗುವಂಥದ್ದು, ದೂರದ ಪ್ರಯಾಣ ಹೋಗುವಂಥ ಸಂಭವಗಳು ಅತಿ ಹೆಚ್ಚಾಗಿದೆ. ಇದನ್ನ ಸ್ವಲ್ಪ ಜಾಗ್ರತೆ ವಹಿಸಿ ದೂರದ ಪ್ರಯಾಣ ದೇವಸ್ಥಾನಕ್ಕೆ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಬನ್ನಿ, ಮತ್ತೊಂದು ಕಡೆ ಹೋಗ್ಬಿಡಿ. ಯಾಕಂದ್ರೆ ನಾಳೆ ಅಮಾವಾಸ್ಯೆ, ಇವತ್ತು ಚತುರ್ದಶಿ, ಆಲ್ರೆಡಿ ಸ್ವಲ್ಪ ಜಾಗ್ರತೆ ವಹಿಸ್ಬಿಡ್ಬೇಕು. ಕೊನೆಯದಾಗಿ ಜಾತಕದಲ್ಲಿ ಇಲ್ಲೇನಾಗುತ್ತೆ ನಿಮ್ಮ ಒಂದು ಈ ದಿನ, ಈ ಒಂದು ಕರ್ಕಾಟಕ ರಾಶಿ ಜಾತಕರು ಎಲ್ಲರಿಗೂ ಸಹ ಸ್ವಲ್ಪ ಆಲಸ್ಯವಾಗಿ ನಡೆಯುವಂಥದ್ದು. ಬೆಳಗ್ಗೆ 8 ಗಂಟೆಗೆ ಎದ್ದವರು 9 ಗಂಟೆಗೆ, 9 ಗಂಟೆ ಕೆಲಸ 10 ಗಂಟೆ, 10 ಗಂಟೆಗೆ ಭೇಟಿಯಾಗೋರು 11 ಗಂಟೆ, ಇದನ್ನ ಸಾಯಂಕಾಲವರೆಗೂ ಎಲ್ಲವೂ ಇನ್ಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಮತ್ತೆ ಹಣವನ್ನು ಕಳ್ಕೊಂಬಿಡುವಂಥದ್ದು, ಜೋಬಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ, ಹಣ ಕೊಡಬೇಕು ತಗೋಬೇಕು ಅನ್ನೋವಾಗ ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕು, ಇಲ್ಲಾಂತಂದ್ರೆ ಮೈ ಮೇಲೆ ಒಡೆ ಬೈಗಳು, ಜೋಬಲ್ಲಿ ದುಡ್ಡು ಕಳ್ಕೊಳ್ಳೋಂಥ ಸಂಭವಗಳು ಜಾಸ್ತಿ ಇರುತ್ತೆ. ಅಷ್ಟೇ ಅಲ್ಲ, ಇವತ್ತೆಲ್ಲಾದರೂ ಹೋಗ್ಬೇಕು ಅಂತ ಏನಾದರೂ ಪ್ಲಾನ್ ಮಾಡ್ತಿರಲ್ಲ ಅಂತೆಲ್ಲ ಬಾಯಿ ಮುಚ್ಕೊಂಡು ಮನೇಲಿರಿ, ಎಲ್ಲ ಒಳ್ಳೇದಾಗುತ್ತೆ. ಇಲ್ಲ ಅಂತಂದ್ರೆ ಹೋಗಿದ್ದು ಅನಾಹುತ, ಎಲ್ಲ ಕೈ ಕಾಲು ಕಳ್ಕೊಂಡೋ ಅಥವಾ ಕತ್ತಲ್ ಚೈನೋ ಅಥವಾ ಇನ್ನೊಂದೋ ಪರ್ಸ್ ಕಳ್ಕೊಂಡು ಬರೋವಂಥ ಅನಾಹುತಗಳು ಜಾಸ್ತಿ ಇದೆ. ಇದನ್ನ ಎಲ್ಲ ಒಳ್ಳೇದಾಗಬೇಕು, ನಿಮಗೆ ಯಾವುದು ತೊಂದರೆಗಳು ನಡಿಬಾರ್ದು ಅಂತಂದ್ರೆ ಕಾರ್ತಿಕೇಯನ್ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಬೇಕು, ಅಷ್ಟೋತ್ರ ಓದ್ಕೊಳ್ಳಿ, ಒಂದು ನಮಸ್ಕಾರ ಮಾಡ್ಕೊಂಡೋಗಿ, ಎಲ್ಲ ಒಳ್ಳೇದಾಗತ್ತೆ. ಸಿಂಹರಾಶಿ, ಸಿಂಹರಾಶಿಯವರಿಗೆ ಈ ದಿನ ತುಂಬಾ ಚೆನ್ನಾಗಿರುವಂತ ದಿನ, ತುಂಬಾ ಚೆನ್ನಾಗಿದೆ. ಧೈರ್ಯ ಜಾಸ್ತಿ, ಕೋಪ ಜಾಸ್ತಿ, ಎಲ್ಲರ ಮೇಲೂ ಜಗಳಕ್ಕೆ ಹೋಗ್ತೀರಿ ಈ ದಿನ, ನಂದೇ ನಂದೇ, ಆದ್ರೆ ಎಲ್ಲಾ ಜಯ ಸಿಗುತ್ತೆ, ಆದ್ರೆ ನಾಳೆ ಅವರೇ ಹೊಡೆದ್ಬಿಟ್ರೆ ತುಂಬಾ ಕಷ್ಟ. ಈ ತಳ್ಳೆ ಜನಾಂಗದವರು, ಈ ಸಿಂಹರಾಶಿಯವರು ಸ್ವಲ್ಪ ಜಾಗೃತಿ ಇಲ್ಲಿ, ಯಾರ ಮೇಲೆ ಅಂದ್ರೆ ಗಲಾಟೆಗೆ ಹೋಗ್ಬೇಡಿ, ಶತ್ರುಗಳು ಮಾಡ್ಕೊಳಕ್ ಹೋಗ್ಬೇಡಿ. ಈ ದಿನ ಶತ್ರು ಆಗಿರೋ ಒಂದು ಸಾಯಷ್ಟು ಒಳಗಡೆ ನಿನ್ಗೆ ಅವ್ನ ಶತ್ರುನೇ, ಮತ್ತೆ ಮಿತ್ರತ್ವ ಪಡೆಯಕ್ಕಾಗಲ್ಲ. ಅದರಿಂದ ಸ್ನೇಹಿತರ ಹತ್ರ ಆಗ್ಲಿ ಮತ್ತತ್ರ ಆಗ್ಲಿ ನೀವು ಯಾವುದೇ ತರದ್ದು ಗಲಾಟೆ ಮಾಡ್ಕೋಬಾರ್ದು, ಜಾಗ್ರತೆ ವಹಿಸ್ಬೇಕು. ಮನೆಯಲ್ಲಿ ಹೆಂಡತಿ ಜೊತೆ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಒಂದು ಮಾತುಕತೆ ಹೋಗಿ ಬನ್ನಿ, ಊಟ ಮಾಡ್ಕೊಂಡು ಬನ್ನಿ, ಖಂಡಿತ ಒಳ್ಳೇದಾಗುವಂಥದ್ದು. ಮದುವೆ ಆಗದಿರೋಂಥದ್ಗೆ ಮದುವೆ ಆಗುವಂಥ ಯೋಗ. ಈ ದಿನ ಯಾವುದಾದ್ರೂ ಅಲೈನ್ಸಸ್ ಬಂದರೆ ಮದುವೆ ಆಗುತ್ತೆ, ಫಿಕ್ಸ್ ಆಗುತ್ತೆ, ಚಿಂತೆ ಇಲ್ಲ. ಮಕ್ಕಳಿಗೂ ಸಹ ಕಣ್ಣಿನಿಂದ ನೇತ್ರ ಚಿಕಿತ್ಸೆಯಿಂದ ಹೊರಗಡೆ ಬರ್ತಕ್ಕಂಥದ್ದು, ದೀರ್ಘಕಾಲವಾಗಿ ನೇತ್ರ ಚಿಕಿತ್ಸೆ ಇರೋಂಥವ್ರು ನಿವಾರಣೆ ಆಗುವಂಥದ್ದು ತುಂಬ ವಿಶೇಷ. ಇದನ್ನು ತುಂಬ ಚೆನ್ನಾಗಿದೆ. ಹನುಮಂತ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲ ರೀತಿಯ ಶುಭಫಲಗಳು ನಿಮ್ಮದಾಗುತ್ತೆ. ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ಈ ದಿನ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿ, ಷೇರು ಮಾರ್ಕೆಟಲ್ಲಿ ಲಾಭ ಸಿಗುವಂಥದ್ದು ತುಂಬ ಚೆನ್ನಾಗಿದೆ. ಸಾಲ ಕೊಟ್ಟು ಕಳ್ಕೊಂಡಿರೋವಂಥವ್ರು ಇವತ್ತು ದಿಢೀರನ್ನು ಸಿಕ್ಬಿಡ್ತಾರೆ, ಅವ್ರನ್ನ ಹಿಡ್ಕೊಳ್ಳಿ, ಸಾಲನೂ ವಸೂಲಿ ಆಗುತ್ತೆ. ಅಷ್ಟೇ ಅಲ್ಲ, ಸಾಲ ಕೊಟ್ಟಿರೋರು ಅಷ್ಟೇ, ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಮೆಸೇಜ್ ಹಾಕ್ಬಿಡಿ, ಇಲ್ಲಾಂತಂದ್ರೆ ಅವರೇ ಮನೆ ಹತ್ರ ಬಂದು ಹುಡ್ಕೊಂಬಂದು ಸಿಕ್ಕಾಕೊಂಡು ಗಲಾಟೆ ಮಾಡ್ಕೊಳ್ಳೋದು ಬೇಡ. ನೀವು ಯೋಚನೆ ಮಾಡಿ ಅವ್ರಿಗೆ ಏನು ಬೇಕು ನಿರ್ಧಾರ ಕೊಟ್ಬಿಡಿ. ಮನೆಯಲ್ಲಿ ಹೆಂಡತಿಗೆ ಯಾವುದಾದ್ರು ವಸ್ತುಗಳು ಕೊಡಿಸುವಂಥದ್ದು ಪ್ಲಾನ್ ಮಾಡ್ಕೊಂಡಿರ್ತೀರಿ. ಈ ದಿನ ಸೀರೆನೋ ಮತ್ತೆ ಒಡವೇನೋ ಇಂಥದ್ದು ಯಾವುದಾದ್ರೂ ಕೊಡಿಸಿ, ಅವ್ರ ಮನಸ್ಸು ಸಂತೋಷವಾಗಿಡಿಸಿ, ಖಂಡಿತ ಒಳ್ಳೇದಾಗತ್ತೆ. ಇನ್ನು ಮಕ್ಕಳಿಗೆ ತುಂಬ ವಿಶೇಷವಾಗಿ ಜ್ಞಾನಾರ್ಜನೆ ದಿನ ತುಂಬ ಚೆನ್ನಾಗಿದೆ. ಅವ್ರಿಗೂ ವಸ್ತ್ರಾಭರಣಗಳ ಮೇಲೆ ಅಥವಾ ಎಲ್ಲಾದರೂ ಕರ್ಕೊಂಡು ಹೋಗ್ತಾರೆ ಅಂತ ಕಾಯ್ತಾ ಇರ್ತಾರೆ, ಅನುಕೂಲ ಆದರೆ ಸಾಯಂಕಾಲ ಒಂದು ದೇವಸ್ಥಾನಕ್ಕಾದರೂ ಕರ್ಕೊಂಡು ಹೋಗಿ ನಮಸ್ಕಾರ ಮಾಡ್ಕೊಂಬನ್ನಿ, ಶಾಪಿಂಗ್ ಹೊರಡ್ಬನ್ನಿ, ಖಂಡಿತ ಒಳ್ಳೇದಾಗುತ್ತೆ. ಎಲ್ಲ ರೀತಿಯ ಶುಭಫಲಗಳು ನಿಮ್ದಾಗಬೇಕು ಅನ್ನೋದಾದರೆ ನರಸಿಂಹಸ್ವಾಮಿ ಅಷ್ಟೋ ಹತ್ರ ಓದ್ಕೊಳ್ಳಿ, ಎಲ್ಲ ಶುಭಫಲಗಳು ನಿಮ್ದಾಗುತ್ತೆ. ತುಲಾರಾಶಿ, ತುಲಾರಾಶಿಯವರು ಇತ್ತೀಚಿನ ದಿನಗಳು ತುಂಬ ಲಾಭದಾಯಕ ದಿನ, ತುಂಬ ಚೆನ್ನಾಗಿರುತ್ತೆ. ದೂರದ ಪ್ರಯಾಣ ಹೋಗುವಂಥ ಸಂಭವಗಳು ಜಾಸ್ತಿ ಇದೆ, ದೂರದಲ್ಲಿ ಇರ್ತೀರಿ, ಎಲ್ಲ ಒಳ್ಳೇದಾಗುವಂಥದ್ದು, ತುಂಬ ಚೆನ್ನಾಗಿರುವಂಥದ್ದು, ಚೆನ್ನಾಗಿರಿ. ಆದರೆ ಸ್ವಲ್ಪ ಕೊಂಚ ಮಟ್ಟಿಗೆ ಜಾಗ್ರತೆ ವಹಿಸಬೇಕು. ಯಾವ ವಿಚಾರದಲ್ಲಿ, ಹಣದ ವಿಚಾರದಲ್ಲಿ, ಹಣ ಸಿಕ್ಕಾಪಟ್ಟೆ ಖರ್ಚು ಮಾಡ್ತೀರಿ, ಖರ್ಚು ಬೇಡ, ಕಮ್ಮಿ ಮಾಡಿ, ಸುಮ್ಸುಮ್ನೆ ಬೇರೆಯವ್ರಿಗೆ ದುಡ್ಡು ಕೊಡಕ್ಕೆ ಹೋಗ್ಬೇಡಿ, ಸ್ವಲ್ಪ ಜಾಗ್ರತೆ ವಹಿಸಿ, ಖಂಡಿತ ಒಳ್ಳೇದಾಗತ್ತೆ. ಮನೆಯಲ್ಲಿ ನೆಮ್ಮದಿ ವಾತಾವರಣ, ತೀರ್ಥಕ್ಷೇತ್ರ ದರ್ಶನ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಎಲ್ಲರೂ ಸಪೋರ್ಟ್ ಮಾಡ್ತಾ ಇರ್ತಾರೆ, ಎಲ್ಲರೂ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ, ತುಂಬ ನೆಮ್ಮದಿ, ಖುಷಿ, ಸಂತೋಷದಿಂದ ಇರ್ತೀರಿ, ಖಂಡಿತ ಒಳ್ಳೇದಾಗತ್ತೆ. ಈ ದಿನ ಗಂಡ ಹೆಂಡತಿಯಲ್ಲಿ ಸಹ ತುಂಬ ವಿಶೇಷವಾದ ಜನ್ಮ, ಪೂರ್ವ ಜನ್ಮದ ಪುಣ್ಯ ಫಲಗಳನ್ನು ನೀವು ಅನುಭವಿಸುವಂಥ ದಿನ ಆಗಿದೆ, ತುಂಬ ಚೆನ್ನಾಗಿದೆ. ಈ ದಿನ ನೀವು ತುಂಬ ಎಂಜಾಯ್ ಮಾಡ್ಬೋದು, ಭಗವಂತನ ಧ್ಯಾನ ಮಾಡಿ ಮತ್ತಷ್ಟು ಒಳ್ಳೇದಾಗುತ್ತೆ. ಈ ದಿನ ವಿಶೇಷವಾಗಿ ಮತ್ತಷ್ಟು ಫಲಗಳು ಪಡಿಬೇಕು ಅಂದರೆ ಶಿವನ ಅಷ್ಟಾತ್ರ ಓದ್ಕೊಳ್ಳಿ, ಎಲ್ಲ ರೀತಿಯ ಶುಭಫಲಗಳು ನಿಮ್ಮದಾಗುತ್ತೆ. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಈ ದಿನ ತುಂಬ ಚೆನ್ನಾಗಿದೆ, ಆದರೆ ಮಾನಸಿಕವಾಗಿ ನೆಮ್ಮದಿ ಇರೋದಿಲ್ಲ. ಜನ್ಮ ಚಂದ್ರ 12ನೇ ಮನೆಯಲ್ಲಿ ರಾಹು ಶನಿ, ಮನೆಯಲ್ಲಿ ಜಗಳ, ಕುಟುಂಬದಲ್ಲಿ ಗಡಗಡ ಅಂತಂದ್ರೆ ಇಬ್ಬರು ಜಗಳ ಆಡುವಂಥದ್ದು, ಸಣ್ಣ ವಿಚಾರ ದೊಡ್ಡದಾಗುವಂಥದ್ದು, ತುಂಬ ಸಮಸ್ಯೆ, ಸಣ್ಣ ಸಮಸ್ಯೆ ದೊಡ್ಡದು ಮಾಡ್ಕೊಂಡ್ಬಿಡ್ತೀರಿ. ಜಾಗ್ರತೆ ವಹಿಸ್ಬೇಕು, ಸ್ವಲ್ಪ ಮಟ್ಟಿಗೆ ಚಿಂತೆ ಮಾಡಿ, ನಾನು ಯಾಕೆ ಗಲಾಟೆ ಮಾಡಬೇಕು, ಸುಮ್ಮನೆ ಸೈಲೆಂಟ್ ಆಗ್ಬೇಡ ಈ ದಿನ ಅಂತ, ಯಾರಾದರೂ ಒಬ್ಬರು ಸುಮ್ಮನೆ ಆಗ್ಬಿಡಿ, ಖಂಡಿತವಾಗ್ಲೂ ಸರಿ ಹೋಗುತ್ತೆ.
ಇಲ್ಲಾಂದ್ರೆ ಒಬ್ರಿಗೊಬ್ರು ಜಗಳ ಮಾಡ್ಕೊಂಡು ನೀವು ನೆಮ್ಮದಿಯಾಗಿರಲ್ಲ, ಬೇರೆಯವ್ರನ್ನೂ ನೆಮ್ಮದಿಯಾಗಿರಬಾರ, ಇಬ್ರು ನೆಮ್ಮದಿಯಾಗಿಲ್ಲ ಅಂತಂದ್ರೆ ಬದುಕೇನು ಪ್ರಯೋಜನ, ಜೀವನ ಮಾಡೇನು ಪ್ರಯೋಜನ ಅಂದ್ರೆ ಅದನ್ನ ನೋಡಿ ಮಕ್ಕಳಿಗೂ ಈ ದಿನ ಆಲಸ್ಯ, ಸ್ಕೂಲ್ಗೆ ಹೋಗೋದು ಲೇಟು, ತಿಂಡಿ ತಿನ್ನೋದು ಲೇಟು, ಅಲ್ಲಿ ಅವ್ರಿಗೂ ಮನಸ್ಸಿಗೆ ಅತೃಪ್ತಿ, ಮತ್ತೆ ಅವರು ರೂಢ ಆಗ್ಬಿಡ್ತಾರೆ, ಇವೆಲ್ಲವೂ ತಂದೆ ತಾಯಿದ ಕಾರಣ ಆಗಬಾರ್ದು. ಅದರಿಂದ ಈ ದಿನ ಮೌನವಾಗಿದ್ಬಿಟ್ರೆ ಎಲ್ಲವೂ ಸರ ಹೋಗುತ್ತೆ. ಹಿರಿಯರು ಬಂದು ಮನೆಗೆ ಬುದ್ಧಿ ಹೇಳಿಸ್ಕೊಳ್ಳೋದು ಇಂಥದ್ದೆಲ್ಲ ಬೇಡ. ಕೋರ್ಟು ಕಚೇರಿಗೆ ಹೋದರೆ ಅಲ್ಲೂ ನಿಮಗೆ ಅಪಜಯ, ಸ್ವಲ್ಪ ಜಾಗ್ರತೆ ವಹಿಸಿ. ಇದನ್ನ ಎಲ್ಲಾರ್ಥಿಯ ಶುಭಫಲಗಳು ನಿಮ್ದಾಗಬೇಕು ಅಂತಂದರೆ ಇದನ್ನ ವಿಶೇಷವಾಗಿ ಶಿವನ ಸ್ತೋತ್ರ ನೀವು ಓದ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಧನುರಾಶಿ, ಧನುರಾಶಿ ಅವರಿಗೆ ಉತ್ತಮವಾದ ದಿನಗಳಾಗಿದೆ, ತುಂಬ ಚೆನ್ನಾಗಿರತಕ್ಕಂಥದ್ದು ಲಾಭಸ್ಥಾನ. ಈ ಜಲಗಳಿಂದ ಜಲ ಉತ್ಪನ್ನಗಳು, ನೀರು ಮಾರಾಟಗಾರರಿಗೆ, ಪೆಟ್ರೋಲಿಯಂ ಅವರಿಗೆ, ಲಿಕ್ವಿಡ್ ಪ್ರಾಡಕ್ಟ್ಸ್ ಅವರಿಗೆ ಈ ದಿನ ತುಂಬ ಮಾರಾಟ ಆಗುತ್ತೆ, ವಿಶೇಷವಾಗಿ ಅತಿ ಹೆಚ್ಚು ಲಾಭನೂ ಸಿಗುತ್ತೆ. ಈ ದಿನ ವಿಶೇಷವಾಗಿ ತುಂಬ ಚೆನ್ನಾಗಿದೆ ನಿಮ್ಮ ದಿನ. ಮತ್ತು ದೂರದಿಂದ ಸ್ನೇಹಿತರು ಬರೋವಂಥದ್ದು, ನಿಮ್ಮ ಜೊತೆಯಲ್ಲಿ ಭಾಗವಹಿಸುವಂಥದ್ದು, ಹೊಸ ಪಾರ್ಟ್ನರ್ಸ್ ಬರ್ತಾರೆ, ಕಂಪ್ನಿ ಡೆವಲಪ್ಮೆಂಟ್ ಮಾಡೋದಕ್ಕೆ ಇಂಥದ್ದೆಲ್ಲ ಉತ್ತಮ ಸ್ಥಿತಿಗೆ ಹೋಗುವಂಥದ್ದು ಚೆನ್ನಾಗಿದೆ. ದಾಂಪತ್ಯದಲ್ಲಿ, ಜೀವನದಲ್ಲಿ ಸುಖವಾಗಿರ್ತೀರಿ. ಜೀವನ ಹೊಸ ಮನೆ ಕಟ್ಟುವಂಥ ಯೋಗ, ಹೊಸ ಸೈಟ್ ನೋಡುವಂಥ ಯೋಗ ಸಾಕಷ್ಟಿದೆ. ಅಂಥದ್ದೇನಾದ್ರೂ ಪ್ಲಾನ್ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಮತ್ತು ಶುಭಫಲಗಳು ನಿಮ್ದಾಗಬೇಕು ಅನ್ನೋದಾದರೆ ಈ ದಿನ ತುಳಸಿ ಅಷ್ಟೋತ್ರ ಅಥವಾ ಲಕ್ಷ್ಮೀ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲಾ ರೀತಿಯ ಶುಭಫಲಗಳು ನಿಮ್ದಾಗುತ್ತೆ. ಮಕರ ರಾಶಿ, ಮಕರ ರಾಶಿ ಅವರಿಗೆ ಈ ದಿನ ಸ್ವಲ್ಪ ಕಳ್ಳರಿಂದ ಕಾಕರಿಂದ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಈಗ ಮೊಬೈಲ್ ಮರ್ತುಬಿಟ್ಟು ಬಂದ್ಬಿಡೋದು, ಪರ್ಸ್ ಮರ್ತುಬಿಟ್ಟು ಬಂದ್ಬಿಡೋದು, ಚಪ್ಪಲಿ ಮರ್ತುಬಿಟ್ಟು ಬಂದ್ಬಿಡೋದು, ಇಂಥ ಸಾಕಷ್ಟು ಆಗ್ತಾಯಿರುತ್ತೆ. ಸ್ವಲ್ಪ ಜಾಗ್ರತೆ ವಹಿಸಬೇಕು, ಏಕೆಂದರೆ ದಶಮದಲ್ಲಿ ಚಂದ್ರ ಇರ್ತದೆ. ಉದ್ಯೋಗದಲ್ಲೂ ಅಷ್ಟೇ, ಉದ್ಯೋಗದಲ್ಲಿ ಬಾಕ್ಸ್ ತೊಗೊಂಡೋಗಿರ್ತೀರಿ, ಅದನ್ನಲ್ಲೇ ಬಿಟ್ಬಿಟ್ಟು ಬಂದ್ಬಿಡೋದು, ಇಂಥದ್ದೆಲ್ಲ ಆಗ್ತಾಯಿರುತ್ತೆ. ಭಾಗ್ಯಸ್ಥಾನದಲ್ಲಿ ಶನಿ ಇದನ್ನು ಎಷ್ಟೇ ಕಷ್ಟಪಟ್ಟರು ಈ ದಿನ ನಿಮಗೇನಾಗುತ್ತೆ, ಸರಿಯಾಗಿ ಲಾಭ ಫಲಗಳು ಸಿಗ್ತಾ ಇಲ್ಲ. ನಾನು ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಕಷ್ಟಪಟ್ಟೆ, ಸಾಯಂಕಾಲ ಆಯಿತು, ಹಿಂದೆಲ್ಲ ಆಯಿತು, ನನಗೇನಿವತ್ತು ಯಾಕೋ ಮನಸ್ಸಿಗೆ ಬೇಕಾಗುತ್ತೆ, ಇಂಥ ಲೇಜಿ ಇರುತ್ತೆ ನಿಮ್ಮಲ್ಲಿ, ಸ್ವಲ್ಪ ಸೋಂಬೇರಿತನ ಇರುತ್ತೆ. ಮನೆಯಿಂದ ಆಚೆಗೆ ಹೋಗ್ಬೇಕಾಗ ಮುಂಚೆನೆ ನೀವು ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ರ ಅಥವಾ ಉಪ್ಪನ್ನು ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ಹೋಗಿ, ಎಲ್ಲ ರೀತಿಯ ಶುಭಫಲಗಳು ನಿಮ್ಮದಾಗತ್ತೆ. ಕುಂಭರಾಶಿ, ಕುಂಭರಾಶಿಯರಿಗೆ ಉತ್ತಮ ಸ್ಥಿತಿಗೆ ಹೋಗುವಂಥದ್ದು ಚೆನ್ನಾಗಿರ್ತಕ್ಕಂಥದ್ದು, ಒಳ್ಳೆ ಯೋಗಗಳಿರುತ್ತೆ, ತುಂಬ ಚೆನ್ನಾಗಿದೆ. ಇದನ್ನ ಎಲ್ಲಾದರೂ ದೂರದ ಪ್ರಯಾಣ ಹೋಗ್ಬಿಟ್ಟು ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಆದರೆ ಕೋಪ ಜಾಸ್ತಿ ಇರುತ್ತೆ, ಸ್ವಲ್ಪ ತಾಳ್ಮೆ ಇರಿ, ಕೋಪ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಕೋಪಂ ಪಾಪಕ್ಕೆ ಗೇಣು ಅಂತ ಹೇಳ್ತಾರೆ, ಕೋಪ ಪಾಪಕ್ಕೆ ಹತ್ರ ಅಂತ. ಅದರಿಂದ ದಯವಿಟ್ಟು ಬೇಡ, ಅದರಿಂದ ನೀವು ಇದು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಕೋಪದಿಂದ ಮೊಬೈಲ್ ಹೊಡೆದಾಕೋದು, ಗಾಜು ಹೊಡೆದಾಕೋದು, ಕಾಫಿ ಗ್ಲಾಸ್ ಹಾಕ್ಬಿಡೋದು, ಮನೇಲಿ ಹೆಂಡತಿ ಮುಖದ ಮೇಲೆ ಏನಾದರೂ ಹಾಕ್ಬಿಡೋದು, ಇಂಥದ್ದೆಲ್ಲ ದಯವಿಟ್ಟು ಮಾಡೋಕೆ ಹೋಗ್ಬೇಡಿ. ಇದು ತುಂಬ ಅಸೂಯೆ, ಅಷ್ಟೇ ಅಲ್ಲ, ಬೇರೆಯವ್ರನ್ನ ಹಿಂಸೆ ಕೊಡೋದು ಮಹಾಪಾಪ ಆಗುತ್ತೆ. ಆ ಹಿಂಸೆಯಿಂದ ನೀವು ನೊಂದ್ಕೊಳ್ತೀರಿ, ಜೀವನ ಪರ್ಯಂತ ಅವ್ರು ದ್ವೇಷ ಮಾಡ್ಕೊಳಂಗೆ ಮಾಡ್ಕೋಬೇಡಿ. ಸ್ವಲ್ಪ ತಾಳ್ಮೆಯಿಂದ, ನಾನು ಯಾಕೆ ಬೇರೆಯವ್ರಿಗೆ ತೊಂದರೆ ಮಾಡೋದು, ನನಗೆ ಮೋಸ ಮಾಡಿದ್ರೆ ಭಗವಂತ ಅವ್ರು ನೋಡ್ಕೊಳ್ತಾನೆ ಅಂತೇಳಿ ನೆಮ್ಮದಿಯಿಂದ ಇದ್ಬಿಡಿ. ಅವ್ರಿಗೆ ಎಲ್ಲೆಲ್ಲಿ ಏನೇನು ಮಾಡಬೇಕೋ ಭಗವಂತ ಶಿಕ್ಷೆ ಕೊಡ್ತಾನೆ, ಇದು ಸತ್ಯ. ಇದನ್ನ ಸ್ವಲ್ಪ ನಿಮ್ಮ ಮನಸ್ಸು ನೆಮ್ಮದಿಯಾಗಿರಲು ಚಂದ್ರಮೌಳೇಶ್ವರನ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಅಥವಾ ಚಂದ್ರನ ಅಷ್ಟೋತ್ರ ಅಥವಾ ಶಿವನ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲ ರೀತಿಯ ಶುಭಫಲಗಳು ನಿಮ್ಮದಾಗುತ್ತೆ. ಇನ್ನು ಕೊನೆಯದಾಗಿ ಮೀನರಾಶಿ, ಮೀನರಾಶಿ ಅವರಿಗೆ ಈ ದಿನ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ವ್ಯಾಪಾರ ಉದ್ಯಮಗಳಿಗೆ ತುಂಬ ಚೆನ್ನಾಗಿರುತ್ತೆ, ಮತ್ತು ಷೇರು ಮಾರ್ಕೆಟಲ್ಲೂ ಸಹ ಅತಿ ಹೆಚ್ಚು ಲಾಭ ಪಡೆಯುವಂಥದ್ದು ತುಂಬ ಚೆನ್ನಾಗಿದೆ. ಇನ್ನು ತುಂಬ ಬ್ಯುಸಿ ಬ್ಯುಸಿ ಆಗಿರ್ತೀರಿ, ಬ್ಯುಸಿಯಿಂದ ತುಂಬ ಒಳ್ಳೇದಾಗ್ತಿದೆ, ಬೆಳೀತಾ ಇದ್ರಿ, ಮಕ್ಕಳಿಂದನೂ ಒಳ್ಳೆ ಆಗಂಥದ್ದು, ದೂರದಲ್ಲಿರ್ತಕ್ಕಂಥ ಮಕ್ಕಳು ಮನೆಗೆ ಬರುವಂಥದ್ದು ತುಂಬ ಚೆನ್ನಾಗಿರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ, ಇದನ್ನ ನೀವು ಉಪಯೋಗ ಮಾಡ್ಕೋಬೋದು. ಅಷ್ಟೇ ಅಲ್ಲ, ನಿಮ್ಮ ಮನೆ ಹತ್ರ ಮತ್ತು ಹೆಂಡತಿ ಹತ್ರ ಯಾವುದಾದ್ರೂ ಕ್ಷಮೆ ಯಾಚನೆಗಿದ್ರೆ ಯಾಚನೆ ಮಾಡಿ. ಮತ್ತು ದೂರದ ಕೆಲಸ, ಸರ್ಕಾರಿ ಕೆಲಸಗಳಲ್ಲಿ ಸುಮಾರು ದಿನಗಳಿಂದ ಪೆಂಡಿಂಗ್ ಇರುವಂಥ ಕೆಲಸಗಳಲ್ಲಿ ಸಕ್ಸಸ್ ಆಗುವಂಥದ್ದು, ಇದನ್ನ ತುಂಬ ಪ್ರತಿಫಲಗಳಿದೆ. ಇದನ್ನ ನೀವು ಮತ್ತಷ್ಟು ಶುಭಫಲಗಳಾಗಬೇಕು ಅನ್ನೋದು, ದುರ್ಗಾದೇವಿ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲ ರೀತಿಯ ಶುಭಫಲಗಳು ನಿಮ್ಮದಾಗುತ್ತೆ. ಇದೇ ಈ ದಿನದ ದ್ವಾದಶಾಶ ಫಲಾಫಲಗಳು. ನಾನು ಕೊಟ್ಟಿರ್ತಕ್ಕಂಥ ಪರಿಹಾರಗಳನ್ನು ಮಾಡ್ಕೊಂಡು ಹೋಗಿ ಎಲ್ಲರಿಗೂ ಎಲ್ಲವೂ ಶುಭನೇ ನಡೆಯುತ್ತೆ. ನಾನು ಅಂದ ಹಾಗೆ ಈ ದಿನದ ಟಿಪ್ಸ್, ಪರಿಹಾರ ಕ್ರಿಯೆ, ಈ ದಿನ ಯಾರಿಗೆ ಕುಜದೋಷ ಇದೆಯೋ, ಯಾರಿಗೆ ಮದುವೆ ಆಗ್ತಿಲ್ವೋ, ಯಾರಿಗೆ ಮಕ್ಕಳು ಆಗ್ತಿಲ್ವೋ ಕುಜದೋಷದಿಂದ, ಯಾರಿಗೆ ಈ ಮೂಳೆಗೆ ಸಂಬಂಧಪಟ್ಟಿರೋ ನೋವು, ಯಾರಿಗೆ ಮತ್ತೆ ಮತ್ತೆ ಆಕ್ಸಿಡೆಂಟ್ಸ್ ಆಗ್ತಾನೇ ಇರುತ್ತೋ, ಅವರೆಲ್ಲರೂ ಸರಿ ಈ ದಿನ ಮಂಗಳವಾರ ಜ್ಯೇಷ್ಠ ನಕ್ಷತ್ರ ಬೇರೆ ಕುಜಾಧಿಪತಿ, ಈ ದಿನ ಬೆಳಗ್ಗೆಯಿಂದ ಸಾಯಂಕಾಲ ಒಂದು 6 ಗಂಟೆ ಒಳಗಡೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಒಮ್ಮೆ ದರ್ಶನ ಮಾಡಿ. ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲ ಕಡೆ ಇರುತ್ತೆ ಹಾಗಂತ ಹೇಳಿ ಗುರುಗಳು ಹೇಳಿದ್ದಾರೆ ಅಂತ ಹೋಗಿ ಅಲ್ಲಿ ಜನ ರಶ್ ಮಾಡಿ ಇನ್ನೊಂದು ಇನ್ನೊಂದು ಮಾಡಿ ಗಲಾಟೆ ಗಬ್ಬರಿ ಮಾಡಿ ಬರ್ರಿ, ಆಚೆಯಿಂದ ನಮಸ್ಕಾರ ಆದರೂ ಮಾಡಬಹುದು, ಅಥವಾ ಮನೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಫೋಟೋ ಇದ್ದರೂ ಸಾಕು, ಅದು ನಿಮ್ಗೆ ಹೋಗೋಕ್ಕಾಗಿಲ್ಲ, ಮನೆಯಲ್ಲಿ ಒಂದು ಅಷ್ಟೋತ್ರ ಓದ್ಕೊಳ್ಳಿ. ಇದೆಲ್ಲ ಮಾಡಿದ ನಂತರ ಸಾಯಂಕಾಲ ಎಕ್ಸಾಕ್ಟ್ 6 ರಿಂದ 7 ಗಂಟೆ ಮಧ್ಯ, ಎಕ್ಸಾಕ್ಟು ಹೋರ ಅಂತ ಹೇಳ್ತೀವಿ ಈ ಹೋರ, ಕುಜ ಹೋರ 6 ರಿಂದ 7 ಗಂಟೆ, ಈ ಹೋರಾಶಾಸ್ತ್ರ ಪ್ರಕಾರ ಈ ಹೋರದಲ್ಲಿ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ
ಅಕ್ಕಿ ಇಟ್ಟು ಸ್ವಲ್ಪ ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಅದನ್ನ ಚೆನ್ನಾಗಿ ಕಲಸ್ಬೇಕು. ಹಾಲು ಹಾಕಿ ಕಲಸ್ಕೊಂಬಿಡಿ. ಅದನ್ನ ಜ್ಯೋತಿ ಥರ ಅಂದರೆ ಚಪಾತಿ ಉಂಡೆ ಥರ ಮಾಡ್ಕೊಂಡು ಒಂದು ಹಣತೆ ಮಾಡ್ಕೊಳ್ಳಿ. ಆ ಹಣತೆ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಎಳ್ಳೆಣ್ಣೆ ಹಾಕಬೇಕು, ಸ್ವಲ್ಪ ತುಪ್ಪ ಹಾಕಬೇಕು. ಅದರಲ್ಲಿ ಸ್ವಲ್ಪ ಇವತ್ತು ಈ ಒಂದು ತೊಗರಿ ಬೇಳೆಯನ್ನು ಅದಕ್ಕೆ ಹಾಕ್ಬಿಡಿ, ಒಂದು ಎರಡು ಚಿಟಿಕೆ ಅಷ್ಟು ಮೂರು ಚಿಟಿಕೆ ತೊಗರಿ ಬೇಳೆ. ಅದರಲ್ಲಿ ದೀಪ ಹಚ್ಚಬೇಕು, ತೊಗರಿ ಬೇಳೆ ದೀಪದ ಮೇಲೆ ಹುರಿಬೇಕು ಸಾಯಂಕಾಲ 5-6 ಗಂಟೆ. ಯಾರಿಗೆ ಮದುವೆ ಆಗ್ತಿಲ್ಲ, ಯಾರಿಗೆ ಕುಜದೋಷದ ಸಮಸ್ಯೆ, ಸಂಸಾರದಲ್ಲಿ ಸಮಸ್ಯೆ, ಅದನ್ನ ಒಂದು 1/2 ಗಂಟೆ 1 ಅವರ್ ಉಡಿಸೋ ಥರ ಹಚ್ಚಿ ಮಾರನೇ ದಿನ ಅದನ್ನು ಹಸುಗೆ ತಿನ್ನಿಸ್ಬಿಡಿ. ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಮತ್ತೆ ಈ ಕಷ್ಟಗಳು ಬರೋದಿಲ್ಲ. ಇವತ್ತಿಂದ 48 ದಿನದ ಒಳಗಡೆ ನೀವೇನು ಸಂಕಲ್ಪ ಮಾಡ್ತೀರೋ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ. ಮದುವೆ ಆಗಿರೋ ಮದುವೆ, ಕೆಲಸ ಬೇರೆ ಕೆಲಸ, ಮಕ್ಕಳಾಗಿರೋ ಮಕ್ಕಳು, ಇಂಥದ್ದು ಏನೋ ಒಂದು ನಿಮಗೆ ಗುಡ್ ನ್ಯೂಸ್ ಕಾದಿದೆ. ಇದು ನೀವು ಮಾಡಿ ಈ ಪ್ರತಿಫಲಗಳನ್ನು ಪಡೆಯಿರಿ. ಗುರುಜಿ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿ ಮಾರ್ಗದರ್ಶನವನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು ತಮಗೆ. ಸರ್ವೇ ಜನ ಸುಖನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಬ್ರಹ್ಮೋಸ್ಮಿ. ವೀಕ್ಷಕರೇ, ಹೋಗಿ ಬರೋ ಸಮಯ ಆಗಿದೆ. ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ಸರಿಯಾಗಿ 8 ಗಂಟೆಗೆ ನಿಮ್ಮ ನೆಚ್ಚಿನ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ವಂದನೆಗಳು.